ಪ್ರಿಯ ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಲಕ್ಷ್ಮಿ, ಹೇಗಿದ್ದೀಯಾ? ಪರೀಕ್ಷೆಯಲ್ಲಿ ಹೇಗೆ ಮಾಡಿದ್ಯಾ? ಖಂಡಿತ ಪಾಸ್ ಆಗ್ತೀನಿ. ಯೋಚಿ, ನೀನ್ ಪಾಸ್ ಆಗದೆ ಇನ್ ಯಾರು ಪಾಸ್ ಆಗೋದು? ಯಾಕೆ ಲಕ್ಷ್ಮಿ ಕಣ್ಣೀರು? ಕುಮಾರ್, ಇಷ್ಟು ವರ್ಷದಿಂದ ಒಡ ಹುಡ್ತಳಕ್ಕಿಂತಲೂ ಹೆಚ್ಚಾಗಿ ನೋಡ್ಕೊತಾ ಇದೀಯಾ. ಬಾಯ್ ಬಿಟ್ಟು ಕೇಳಕ್ ಮುಂಚೆನೆ ಬೇಕಾದಷ್ಟು ಸಹಾಯ ಮಾಡ್ತಾ ಇದೀಯಾ. ನೀನಿಲ್ದೆ ಹೋಗಿದ್ದಿದ್ರೆ ನಾನು ನಮ್ಮಮ್ಮ ಏನಾಗ್ತಿದ್ವೋ ಏನೋ. ನೀನ್ ಋಣ ತೀರಿಸ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ ಕುಮಾರ್. ನನ್ನ ಚಿಕ್ಕಂದಿನಲ್ಲಿ ತಂಗಿರಿರೋ ಅಣ್ಣಂದ್ರನ್ನ ನೋಡಿದಾಗ ನನಗೂ ಅವ ತಂಗಿರಬೇಕು ಅಂತ ನನಗೆ ಅನಿಸ್ತಿತ್ತು. ನಿನ್ನನ್ನು ನೋಡಿದ ಮೇಲೆ ಆ ನನ್ನ ಆಸೆ ನೆರವೇರಿದಾಗಾಯ್ತು. ನಾನು ಮಾಡ್ತಾ ಇರೋದು ಅಣ್ಣನ ಕರ್ತವ್ಯ, ತಂಗಿಯಾದ ನಿನ್ನ ಹಕ್ಕು. ಋಣ ಅಲ್ಲ, ನೀನು ಸದಾ ನನ್ನಂತಿರ್ಬೇಕು. ಬಾ, ಟಾಪ್ ಕೊಡ್ತೀನಿ. ಅಯ್ಯೋ ಹುಚ್ಚಿ, ಗಂಡ ಬೈದ ಅಂತ ಅಳ್ತಾ ಕುತ್ಕೋಬಾರ್ದೆ. ಗಂಡ ಯಾಕೆ ಬೈದ, ನಿಮ್ ಮೇಲೆ ಕೋಪಾನ ಇಲ್ಲ ಬೇರೆಯವ್ರ ಮೇಲೆ ಕೋಪಾನ ನಿಮ್ ಮೇಲೆ ತೋರಿಸ್ತಾ ಇದ್ದಾನ ಅನ್ನೋದನ್ನ ಸೂಕ್ಷ್ಮವಾಗಿ ತಿಳ್ಕೋಬೇಕು. ಆಮೇಲೆ ಅದನ್ನ ಅರ್ಥ ಮಾಡ್ಕೊಂಡು ನಡ್ಕೋಬೇಕು ಅಷ್ಟೇ. ಅಲ್ ವಿಜಯ, ಮದ್ವೆಗ್ ಮೊದ್ಲೇನೆ ಇಷ್ಟೆಲ್ಲ ಸಂಸಾರದ ಸೂತ್ರಗಳನ್ನ ತಿಳ್ಕೊಂಡಿದ್ಯಲ್ಲ, ನಾಳೆ ನಿನ್ ಮದ್ವೆ ಆದ್ಮೇಲೆ ನಿನ್ ಸಂಸಾರ ಎಷ್ಟು ಸಂತೋಷವಾಗಿರುತ್ತ ಅಂತ ನೋಡ್ಬೇಕು ಅಂತ ಆಸೆ ಕಣೆ. ಏ ಅದಿರ್ಲಿ, ಈಚೀಚೆಗೆ ನೀನ್ ದಿನಾ ದೇವಸ್ಥಾನಕ್ ಬರ್ತಾ ಇದೆಯಲ್ಲ, ಮದ್ವೆ ಆದ್ಮೇಲೆ ಭಕ್ತಿ ಜಾಸ್ತಿ ಆಯ್ತಾ ಏನೇ? ಹಿಂಬಾಲ, ಯಾಕೆ ಹೇಳ್ತಿದ್ಯಾ? ಅಂದ್ರೆ ಜಯ, ನನ್ ಗಂಡ ಬೇರೆ ಯಾರನ್ನು ಇಟ್ಕೊಂಡಿದಾರಂತೆ ಕಣೆ, ನನ್ನನ್ ಬಿಟ್ಟು ಅವಳ ಜೊತೆನೆ ಇರ್ತಾರಂತೆ. ಹಾಗಾ ಅಲ್ವೇ? ಹಾಗೆ ಅಂತ ಅಳ್ತಾ ದಿನಾ ದೇವಸ್ಥಾನ ಸುತ್ತಿದ್ರೆ ನಿನ್ ಗಂಡ ಬಂದ್ಬಿಡ್ತಾನ? ನನ್ನ ಹೆಣ್ಣು ಇದಕ್ಕಿಂತ ಇನ್ನೇನ್ ಮಾಡಕ್ ಸಾಧ್ಯ ಅಲ್ವೇ? ನಿನ್ ಗಂಡ ಇನ್ನೊಬ್ಬಳ ಜೊತೆ ಇರ್ತೀನಿ ಅಂತಿದ್ದಾನೆ ಅಂದ್ಮೇಲೆ ನಿನ್ ಹತ್ರ ಇಲ್ದಿರ ಸೂತ್ರ ಯಾವುದೋ ಒಂದು ಅವಳ ಹತ್ರ ಇದೆ ಅಂತ ತಾನೇ ಅರ್ಥ. ನೋಡಮ್ಮ, ಗಂಡನ್ ಮನ್ಸು ಒಲಿಸ್ಕೊಳೋದಿಕ್ಕೆ ದೇವ್ರ ಕೈ ಮುಗಿದ್ರೆ ಸಾಲದು. ಅದಕ್ಕೆ ಬೇಕಾದ ಸೂತ್ರಗಳನ್ನ ಎಲ್ಲ ಹೆಣ್ಮಕ್ಳು ಕಲ್ತ್ಕೋಬೇಕು. ಆ ಸೂತ್ರಗಳು ತಿಳ್ಕೊಳ್ಳದೆ ಮದುವೆನೆ ಮಾಡ್ಕೋಬಾರ್ದು. ಸೂತ್ರಗಳು ಹಾಗಂದ್ರೇನೆ? ಸುಖ ಸಂಸಾರಕ್ಕೆ 12 ಸೂತ್ರಗಳು. ನಮ್ಮ ಅಮ್ಮನ ಹತ್ರ ಬಾ, ನಿಂಗೆಲ್ಲ ಗೊತ್ತಾಗುತ್ತೆ. ಅಲ್ಲಮ್ಮ, ಈ ಊರಿನಲ್ಲಿ ಇನ್ನೂ ಎಷ್ಟೋ ಜನ ದೊಡ್ಡ ಮನುಷ್ಯರು ಇರುವಾಗ ನೀವು ಆನಿವರ್ಸರಿಗೆ ನನ್ನನ್ನು ಅಧ್ಯಕ್ಷರನ್ನ ಕರೀತಾ ಇರೋದು ನನಗೆ ಆಶ್ಚರ್ಯ ಉಂಟು ಮಾಡ್ತಾ ಇದೆ. ಇದ್ರಲ್ಲಿ ಆಶ್ಚರ್ಯ ಪಡೋದಕ್ಕೆ ಏನಿದೆ ಸರ್? ಯಾವ ರಾಜಕೀಯ ಪ್ರಭಾವನು ಇಲ್ದೇನೆ ನೀವು ಮಾಡ್ತಿರೋ ಸಮಾಜ ಸೇವೆ ಎಲ್ರಿಗೂ ಗೊತ್ತಿರೋದೇನೆ. ನಿಮ್ಮಂಥವ್ರು ಇರೋದ್ರಿಂದನೇ ಈ ಊರು ಈ ಜಿಲ್ಲೆಗೆ ಹೆಸರುವಾಸಿಯಾಗಿದೆ. ಅದಕ್ಕೆ ನಿಮ್ಮನ್ನೇ ಅಧ್ಯಕ್ಷರಾಗಿ ಆರ್ತಿರೋದು.
ಈಗ ನೋಡಿ ಒಂದು ವಿಚಿತ್ರ ನಡೆಯುತ್ತೆ. ಹೋಗ್ಲಿ ಬಿಡಿಮ್ಮ, ನೀವು ನನ್ನನ್ನು ಇಷ್ಟೊಂದು ಹೊಗಳೋದು ನಾನು ಇಷ್ಟಪಡೋಲ್ಲ. ನಾಳೆ ಖಂಡಿತ ನಿಮ್ ಫಂಕ್ಷನ್ಗೆ ಬರೋಲ್ಲ. ಯಾಕೆ ಹಾಗೆ ಹೇಳ್ತೀಯಾ? ನಾಳೆ ನಿಮ್ಗೆ ತುಂಬಾ ಕೆಲಸ ಇದೀರಿ. ನನಗೆಂತ ಕೆಲಸನೇ? ನಾಳೆ ತೋಟಕ್ಕೆ ಹೋಗೋ ಪ್ರೋಗ್ರಾಮ್ ಇದೆ. ಅದಕ್ಕೇನಂತೆ, ಫಂಕ್ಷನ್ ನ ನಾಡಿದಿಟ್ಕೋತೀವಿ. ನೋಡಿ, ನಾಳಿದ್ದು ನಮ್ಮ ಯಜಮಾನ್ರಿಗೆ ಮೌನ ವ್ರತ. ಮೌನ ವ್ರತ ಇಟ್ಕೊಂಡು ನಿಮ್ ಫಂಕ್ಷನ್ಗೆ ಬಂದು ಹೇಗ್ ಭಾಷಣ ಮಾಡ್ತಾರೆ? ನನಗೆ ಮೌನ ವ್ರತನೇ. ಹೌದ್ರಿ, ಡಾಕ್ಟರ್ ನಿಮ್ಗೆ 2 ತಿಂಗಳು ಬೆಡ್ ರೆಸ್ಟ್ ಹೇಳಿದ್ದಾರೆ. ಯಾವಾಗ ಹೇಳಿದ್ರೆ ಡಾಕ್ಟರ್? ಅಯ್ಯೋ ಡಾಕ್ಟರ್ ನನ್ನ ಹತ್ರ ಹೇಳಿದ್ರಿ, ನಿಮ್ಗೇನ್ ಗೊತ್ತು? ಲೇಡೀಸ್ ದಯವಿಟ್ಟು ನೀವೇನು ತಿಳ್ಕೊಬೇಡಿ ಪ್ಲೀಸ್. ಹೋಗ್ಲಿ ಬಿಡಿ, ವಿಷಯ ಗೊತ್ತಾದ್ಮೇಲೆ ತಿಳ್ಕೊಂಡೇನಿದೆ. ನಾವಿನ್ ಬರ್ತೀವಿ. ನಮಸ್ಕಾರ. ನಡೀರಿ. ಅಲ್ಲೇನ್ರಿ ನೋಡ್ತಿದ್ದೀರಾ? ಬೆಡ್ರೂಮ್ ಹೋಗಿ, ರೆಸ್ಟ್ ತಗೊಳ್ಳಿ, ಹೋಗ್ರಿ. ಹೇಗೋ ಅಪ್ಪನ್ನ ಈ ಫಂಕ್ಷನ್ ಹೋಗ್ದಂಗ್ ಮಾಡ್ಬಿಟ್ಟೆ. ಒಟ್ನಲ್ಲಿ ಇಂಥ ವಿಷಯದಲ್ಲಿ ನಿನಗ್ ನೀನೇ ಸಾಟಿಮ್ಮ. ಯಾಕತ್ತೆ, ಮಾವಯ್ಯ ಇಂಥ ಫಂಕ್ಷನ್ಗೆ ಹೋಗೋದು ತಪ್ಪು ಅಂತೀರಾ? ಇಂಥ ಫಂಕ್ಷನ್ಗೆ ಮಾವಯ್ಯ ಹೋಗ್ಕೂಡ್ದು. ಗಂಡಸರು ಬೆಲ್ಲ ಇದ್ದ ಹಾಗೆ, ಹೆಂಗಸರು ಇರುವೆ ಇದ್ದ ಹಾಗೆ, ಬೆಲ್ಲ ಇರುವೆ ಸಂಬಂಧ ದೂರ ದೂರ ಇರ್ಬೇಕು. ಇಲ್ದಿದ್ರೆ ಕಟ್ಕೊಂಡವ್ರ ಹೆಂಡತಿಗೆ ಮಣ್ಣು ಮುಕ್ಕಿಸ್ಬಿಡ್ತಾರೆ. ಏನೋ ಅತ್ತೆ, ನೀವ್ ಹೇಳ್ತಿರೋದ್ ನನಗ್ ಅರ್ಥನೇ ಆಗ್ತಿಲ್ಲ. ಈ ಸೂತ್ರಗಳು ನಿನ್ಗೆ ಅರ್ಥ ಆಗಿದ್ರೆ ನಿನ್ ಗಂಡ ನಿನ್ ಹತ್ರನೇ ಇರ್ತಾ ಇದ್ದ. ಅಮ್ಮ, ಇವಳ ಗಂಡ ಇವಳು ಬಿಟ್ಟು ಇನ್ನೊಬ್ಬಳ ಜೊತೆ ತಿರುಗಾಡ್ತಾ ಇದ್ದಾನಂತೆ. ಓಹೋ, ಹಾಗಾದ್ರೆ ಇವಳಿಗೆ 9ನೇ ಸೂತ್ರ ಹೇಳ್ಬೇಕು. ಮಾಲ, ಒಳಗಡೆ ಹೋಗಿ ಬೇಗ ತಲೆ ಸ್ನಾನ ಮಾಡ್ಕೊಂಡು ಮಡಿ ಉಟ್ಕೊಂಡ್ ಬಾ. ನಾನು ನಿನಗೆ 9ನೇ ಸೂತ್ರನ ಉಪದೇಶ ಮಾಡ್ತೀನಿ. ಹಾಗೋ. ಅಯ್ಯೋ ಅಪ್ಪ, ಅಯ್ಯ ನನ್ ಕೈಲಿ ಆಗಲ್ರಪ್ಪ, ನನ್ ಕಾಲಿಂದ ಆಗಲ್ರಪ್ಪ. ನಮ್ಮ ಓಲ್ಡ್ ಮ್ಯಾನ್ ನಿಮಗೆ ಕೆಲಸದಿಂದ ಓಡಿಸ್ತಾರೆ. ಓಡು, ಕಮಾನ್ ಕ್ವಿಕ್. ಏನ್ ಕಮಾನಪ್ಪ, ಏನ್ ಚಿಕ್ಕಪ್ಪ, ಮದ್ರಾಸ್ನಲ್ಲಿ ಎಲ್ಲರೂ ಕುಡಿಯೋ ನೀರ್ಗೆ ಓಡ್ತಾರಪ್ಪ, ಆಂಧ್ರದಲ್ಲಿ ಸೀಮೆಣ್ಣೆಗೋಸ್ಕರ ಓಡ್ತಾರಪ್ಪ, ಹೆಣ್ಣು ಮಕ್ಳಿರೋ ತಂದೆದಿರು ಅಳಿಯಂದಿರಿಗೋಸ್ಕರ ಓಡ್ತಾರಪ್ಪ. ನಾವು ಯಾವ ಸೌಭಾಗ್ಯ ಕೂಡಬೇಕಪ್ಪ? ಮುಠಾಳ, ನೀನು ಅನ್ನಕ್ಕೋಸ್ಕರ ಓಡ್ತಿದ್ಯಾ? ನಾನು ತಿಂದನ್ನ ಅರಗಿಸೋಕೆ ಓಡ್ತಿದ್ದೀನಿ. ಆ ನನ್ ಮಗ ನನ್ನ ಆಸ್ತಿಗೋಸ್ಕರ ಓಡ್ತಿದ್ದಾನೆ. ನೀನ್ ಸರಿಯಾಗಿ ಓಡ್ಲಿಲ್ಲ, ನನ್ ಚಪ್ಪಲಿ ಕೈಗೆ ತಗೋತೀನಿ, ನಿನ್ ಜೀವ ಉಳಿಸ್ಕೊಳಕ್ ಓಡ್ತೀಯ. ಓಡು ಓಡು. ಏ ಅನಂತು, ಹಾಕು ಬ್ರೇಕು. ಬ್ರೇಕ ಯಾಕೆ? ಓ ಸೀರೆ ಸೀರೆ ಸೀರೆ. ಹೆಣ್ಣೇನು ಹೆಣ್ಣ ಹಾಕೊಂಡು ಬ್ರೇಕ. ಅಯ್ಯಪ್ಪ ನಿಂಗಮ್ಮ. ನಮಸ್ಕಾರ ಬುದ್ಧಿ. ಅಪ್ಪ ನಿಮ್ ಮಗ ಮುಂದೆ ಹೋಗ್ಬಿಟ್ರಪ್ಪ. ಹೋಗ್ಲಿ ಬಿಡ, ಬಂಗಾರದಂತ ನಿಂಗಮ್ಮನ್ ಕಂಡಾಗ ಕಾಲುಗಳಂಗೆ ಕಂಗಾಲಾಗಿ ನಿಂತು ಬಿಟ್ಟು. ನಿಂಗಮ್ಮ, ನಿಮ್ ಗಂಡ ಕೋದಂಡ ಮಿಲಿಟರಿಯಿಂದ ಕಾಸು ಕಾಗದ ಕಳಿಸ್ತಾ ಇದ್ದಾನೆ. ಲೋಪರಪ್ಪ ಲೋಪರು. ನಾನಾಗಿದ್ರೆ ದಿನಕ್ಕೆರಡೆ ಕಾಗದ ಬರ್ದಾಕ್ಬಿಡ್ತೀನಪ್ಪ. ನಿಂಗಮ್ಮ ಹೊಸ್ತ ಚೈನ್ ಹೋಯ್ತಪ್ಪ ಮೈ ಮೇಲೆ ಕೈ. ಎಷ್ಟಂತ ಕೇಳ್ತೀಯ ನೋಡಿ, ಒಳ್ಳೆ ಗಿಣಿ ಹಂಗೆ ಕಿಲ್ 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 ಆಸಿ ನಕ್ಕಿಯ ನೀನು. ಶುರು ಆಯ್ತು ಕೃಷ್ಣ ಲೀಲೆ. ಬಾಯಿ ಮುಟ್ಟಾಳ, ಗಂಡ ಮಿಲಿಟರಿಲಿ ಇದ್ದಾನೋ, ನನ್ನ ವಿಷಯದಲ್ಲಿ ನಿಂಗಮ್ಮ ಏನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಲ್ವಾ? ಇಂಥ ಚಿನ್ನದಂತ ಹೆಂಡತಿನ ಬಿಟ್ಬಿಟ್ಟು ಆ ಮಿಲಿಟರಿ ಅದಂಗಿದಾನೋ ಕತ್ತೆ ನನ್ ಮಗ. ಕತ್ ನನ್ ಮಗ ಅಲ್ವೇನ್ರಪ್ಪ, ಅದಕ್ಕೆ ಮಿಲಿಟರಿ ಇದ್ದಾನೆ. ಸೌಂದರ್ಯ ಎಲ್ಲ ತುಪ್ಪ ಹಾಕಿ ತುರುಕಿ ದಮ್ ದಮ್ ಅನಿಸ್ತಿರ್ತಾನೆ. ಹಾಗೇನಿಲ್ಲ, ನನ್ ಮೇಲೆ ಸಾನ ಪ್ರೀತಿ, ಪ್ರೀತಿಯಿಂದ ಕಗ್ದ ಬರೀತಾರೆ. ಹಾ ಬರೀತಾನೆ ಬರೀತಾನೆ ಬದನೆಕಾಯಿ, ನಾನು ಬರೀತೇನೆ 25 ಕಾಗದ. ಏನು ಪ್ರಯೋಜನ? ಹೆಂಡತಿ ಮೇಲಿರೋ ಪ್ರೀತಿನ ಕಾಗದದ ಮೇಲಲ್ಲ ಕೈನಲ್ಲಿ ತೋರಿಸ್ಬೇಕು. ಇವ್ರು ತೋರಿಸ್ತಾರಲ್ಲ ಹಿಂಗೆ. ಏನೇ ಆದ್ರೂ ಇಂಥ ಬ್ಯೂಟಿನ ಡ್ಯೂಟಿಗೋಸ್ಕರ ವೇಸ್ಟ್ ಮಾಡೋದು ಛೇ, ನಾನೊಪ್ಪಲ್ಲ. 1952-53-54 ಅಲ್ಲಿ ನನ್ನನ್ನು ಮಿಲಿಟ್ರಿ ಕರೆದ್ರಪ್ಪ, ಹೋದ್ನಾ? ಹೋಗ್ಲಿಲ್ಲ. ಯಾಕೆ? ಮಿಲಿಟ್ರಿಲಿ ಹೆಣ್ಮಕ್ಳು ಇದಕ್ಕೆಲ್ಲ ಬಿಡ್ರಪ್ಪ. ಛೇ, ಅದಕ್ಕೆಲ್ಲ ಹಾಕೋಣ ಅಯೋಗ್ಯ. ಹೆಂಡತಿಗೋಸ್ಕರ ದೇಶಾನೇ ತ್ಯಾಗ ಮಾಡೋದು ಅನ್ಕೊಳ್ಳೋ ನಾನು. ನಿಂಗಮ್ಮ ಗಂಡ ಪಕ್ಕದಲ್ಲಿಲ್ದೆ ಅದ ಹೆಂಗ್ ಬದುಕ್ತಿದ್ಯೋ ಏನು, ನಂಗನ್ಕು ನೆನೆಸ್ಕೊಂಡ್ರ? ನಿಂಗಮ್ಮ ನಿಮ್ಮನ್ ಕೆಲಸ ಮಾಡು. ಹ್ಯಾಂಡ್ಸಪ್ ಮಾಡ್ದ ಮಗ. ನಿಂಗಮ್ಮ ಇಲ್ಲೆಲ್ಲ ಡೀಟೇಲ್ಸ್ ಹೇಳಕ್ ಆಗಲ್ಲ, ಸಾಯಂಕಾಲ ಮನೆ ಕಡೆ ಬಾ, ಅಲ್ಲಿ ಹೇಳ್ತೀನಿ. ನಿಂಗಮ್ಮ ಸಂಜೆ ನೀನೇನು ಮನೆ ತಗ ಬರಬೇಡ, ನಾವೇ ಹೆಂಗು ಬೆಳಿಗ್ಗೆ ಬರ್ತೀವಲ್ಲ, ಬರ್ತೀನಿ. ಏನಲ್ಲೋ ಮಗನೇ ಕೂತ್ಬಿಟ್ಟೆ? ನನ್ ಕೈಲಿ ಓಡೋಕ್ ಆಗಲ್ಲಪ್ಪ, ನನ್ ಬಿಟ್ಬಿಡಿ. ನಿನ್ ವಯಸ್ಸಲ್ಲಿ ದಾರಾ ಸಿಂಗ್ ಇಂಡಿಯಾ ಚಾಂಪಿಯನ್ ಆಗಿದ್ದ ಕಣೋ. ಮಹಾ ಹೇಳ್ಬಿಟ್ರು, ನಿಮ್ ವಯಸ್ಸಲ್ಲಿ ಜವಾಹರಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ರಪ್ಪ, ನೀವೇನಾಗಿದ್ದೀರಪ್ಪ?
ಸಾರಿ ಪೆಪ್ಪ 1942, 1943, 1944 ಅಲ್ಲಿ ನಾನು ಆ ಪ್ರಯತ್ನ ಮಾಡಿದ್ನು ನನ್ನ ಹಳೆ ಕತೆ ಎಲ್ಲ ಗೊತ್ತಾಗಿ ಚಿನ್ನಡಿ ಅಂದ್ಬಿಟ್ರು ಬಂದ್ಬಿಟ್ಟೆ ಡೀಟೇಲ್ಸ್ ಕೇಳ ಅಮ್ಮರೇ ಅಮ್ಮರೇ ಒಳ್ಳೊಳ್ಳೆ ಸುದ್ದಿ ಒಳ್ಳೊಳ್ಳೆ ಸುದ್ದಿ ನೀನ್ ಒಳ್ಳೊಳ್ಳೆ ಸುದ್ದಿಯಿಂದ ಬಂದಾಗ್ಲೆಲ್ಲ ನನ್ ಗುಂಡ್ಗೆ ಹೊಡ್ಕೊಳುತ್ತೆ ಕಣೆ ಅಲ್ವೇನಾಗಿ ಊರಲ್ಲಿ ಕೆಲ್ಸಕ್ ಬರ್ದಿರೋ ವಿಷಯ ಎಲ್ಲ ನಿಂಗೆ ಒಳ್ಳೊಳ್ಳೆ ಸುದ್ದಿನಾ ಹಾಗೆ ಹೇಳ್ಬೇಡಿ ಅಮ್ಮರೇ ಇದ್ ನಿಜವಾಗ್ಲೂ ಒಳ್ಳೆ ಸುದ್ದಿ ಸಾಕು ಸುಮ್ನಿರು ನಿನ್ ಕೆಲ್ಸ ನೋಡು ಹಾಗ ಅನ್ಬೇಡಿ ಅಮ್ಮರೇ ಮೊದ್ಲು ನನ್ ತಲೆ ಮೇಲೆ ಇರೋ ಭಾರ ಇಳಿಸೋವರೆಗೂ ನಾನ್ ಯಾವ ಕೆಲ್ಸನೂ ಮಾಡಕ್ಕಿಲ್ಲ ಹೋಗ್ಲಿ ಅದೇನ್ ಹೇಳು ಅಮ್ಮರೇ ಪೊಲೀಸ್ ಪಾಪಣ್ಣನ್ ಮಗಳು ಮುನ್ಸಿಪಲ್ ಮಾರಣ್ಣನ್ ಮಗನ್ ಜೊತೆ ಓಡೋಗ್ಬಿಟ್ಟಿದಾಳಂತೆ ಅವ್ಳು ಯಾವಳು ಯಾವನ ಜೊತೆ ಓಡೋದ್ರೆ ಅದ್ ನಿಂಗೆ ಒಳ್ಳೆ ಸುದ್ದಿನಾ ಹಾಗನ್ಬೇಡಿ ಅಮ್ಮರೇ ಪ್ರೀತಿಗೋಸ್ಕರ ಅವ್ರ ಅಷ್ಟೊಂದು ಸಾಹಸ ಮಾಡಿರೋವಾಗ ಇದ್ ನಿಜವಾಗ್ಲೂ ಒಳ್ಳೆ ಸುದ್ದಿ ಅಲ್ವಾ ಸರಿ ಸರಿ ಹೋಗ್ ನಿನ್ ಕೆಲ್ಸ ನೋಡು ಸರಿ ಮಾತ್ರ ಕಣ್ಣೆ ನೆತ್ತ ಮೇಲೆ ಅವನೆ ನೆಟ್ಟ ಕಂಡ್ಬಿಟ್ಕೊಂಡು ನೋಡು ಯಜಮಾನ್ರನ್ನ ನೋಡ್ತಾರ ಒಲೆ ಇವಳ ನನ್ ನೋಡ್ದ ಇನ್ಯಾವನೇ ನೋಡ್ತೀಯಾ ಬರ್ತೀನಿ ಬರ್ತೀನಿ ಅಮ್ಮ ಹಾಲಮ್ಮ ಲೋ ಅನಂತ ಅಮ್ಮ ಏನಮ್ಮ ನಿನ್ ಹೆಂಡತಿ ಸಹವಾಸ ಸಾಕಾಗಿದೆ ಅಮ್ಮ ಯಾಕಮ್ಮ ಅಲ್ವೋ ಈ ಚಾಡಿ ಹೇಳೋ ಕಾಯಿಲೆ ನಿನ್ ಹೆಂಡತಿಗೆ ಹೇಗೋ ಬಂತು ಅಮ್ಮ ಈ ಕಾಯಿಲೆ ಅವ್ರ ಅಮ್ಮನಿಗೂ ಇತ್ತಮ್ಮ ಅದೇ ವಂಶ ತಾನೇ ಅಮ್ಮ ಅವಳಿಗೂ ಬಂತಮ್ಮ ಬೇಕಾದ್ರೆ ಇವಳು ನನ್ನ ಬಿಡ್ತಾಳಮ್ಮ ಆದ್ರೆ ಈ ಕಾಯಿಲೆ ಮಾತ್ರ ಖಂಡಿತ ಬಿಡಲ್ಲಮ್ಮ ಅಮ್ಮ ಬರ್ತೀನಮ್ಮ ಅಪ್ಪ ಹೋಗಪ್ಪ ನೀವು ಬಂದ್ರಿ ಆರ್ತಿ ತಗೊಂಡು ದೇವ್ರ ನಮಸ್ಕಾರ ಮಾಡಿ ಏನೋ ಡೀಟೇಲ್ ಮಿಸ್ ಆಗ್ತಾ ಇದೆಯೇ ಎಲ್ಲಿ ನನ್ನ ಪ್ರೈವೇಟ್ ಗಾಡು ಯಾರ್ರಿ ಇನ್ಯಾರೇ ಶ್ರೀ 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 ಕೃಷ್ಣ ಪರಮಾತ್ಮ ಎಲ್ಲಿ ಹೋದ ಅವನು ಇಲ್ಲಿ ಅಯ್ಯೋ 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 ಏನು ಗುರುವೇ ಇಲ್ಲ ಬಂದ್ ಮಲಗ್ಬಿಟ್ಟಿದ್ಯಲ್ಲ ಸ್ವಾಮಿ ಮಹಾನುಭಾವ ಮಾರ್ತಾಂಡ ತೇಜ ಗೋಪಾಲಕೃಷ್ಣ ಪಾಹಿಮಾಂ ಪಾಹಿಮಾಂ ಪಾಹಿ ಪಾಹಿ ಆಹಾ ದ ಗ್ರೇಟ್ ರೊಮ್ಯಾಂಟಿಕ್ ಹೀರೋ ಆಫ್ 16,000 ಗೋಪಿಕಾಸ್ತ್ರೀ ಗುರುವೇ ನೀನಿಲ್ಲದೆ ಇದ್ರೆ ಈ ಪೂಜಾ ಮಂದಿರಕ್ಕೆ ಕಳೆಯೇ ಇರೋದಿಲ್ಲ ಆರತಿ ಕೊಡೆ ಇದೆ ಏನ್ರಿ ಇದು ಅಡ್ಬಿಳೆ ನಮ್ಮ ಸಣ್ಣ ಅನುಮಾನ ಇಷ್ಟೊಂದು ದೇವತೆಗಳಿದ್ರು ನೀವು ಭಕ್ತಿಯಿಂದ ಗೋಪಾಲ ಕೃಷ್ಣನೇ ಯಾಕೆ ಪೂಜೆ ಮಾಡ್ತೀರಾ ಅಯ್ಯೋ ಹುಚ್ಚಿ ಅದಕ್ಕೊಂದು ಶಾಸ್ತ್ರೀಯವಾದ ಕಾರಣನೇ ಇದೆ ಕಣೆ ಏನದು ಏನು ಗೊತ್ತಾ ಈ ಕೃಷ್ಣ ಎಲ್ಲರಿಗಿಂತ ಸ್ಪೆಷಲ್ ಇಲ್ಲಿರೋ ದೇವರುಗಳಿಗೆಲ್ಲ ಒಂದೊಂದೇ ಹೆಂಡತಿರು ಅಂದ್ರೆ ಎರಡು ಹೆಂಡತಿರಿರ್ಬೋದು ನಮ್ಮ ಈ ಕೃಷ್ಣ ಪರಮಾತ್ಮನಿಗೆ ಅಂತಃಪುರದಲ್ಲಿ ಅಷ್ಟ ಪತ್ನಿಯರು ಔಟ್ಡೋರ್ ನಲ್ಲಿ 16,000 ಗೋಪಿಕಾಸ್ತ್ರೀ ಇವರೆಲ್ಲ ಸಾಲದು ಅಂತ ಸಪರೇಟ್ ಆಗಿ ರಾಧಾ ಇವರನ್ನೆಲ್ಲ ಕಟ್ಟಿಕೊಂಡು ಸುಖವಾಗಿ ಸಂಸಾರ ಮಾಡಿಕೊಂಡು ಆ ದೇವತೆಗಳಲ್ಲೇ ಸೈ ಅನಿಸ್ಕೊಂಡು ಚರಿತ್ರೆ ಸೃಷ್ಟಿ ಮಾಡಿರೋನ್ ಯಾರು ನಮ್ಮ ಈ ಗೋಪಾಲಕೃಷ್ಣ ಅದಕ್ಕೆ 1942, 1943, 1944 ಇಲ್ಲೇ ನಾನು ಭಕ್ತ ಶಿಷ್ಯ ಆರಾಧಕ ಅನ್ಪೂರ್ಣ ಒಂದು ಚಿಕ್ಕ ಡೀಟೇಲ್ ಮಿಸ್ ಆಗ್ತಿದೆಯೇ ಏನ್ರಿ ಅದು ಅವತಾರ ಮುಗಿಯಿತು ಇವನು ಅದುವರೆಗೂ ಬಾರಿಸ್ತಾ ಇದ್ದಿದ್ದ ಕೊಳಲ್ಗೆ ಏನಾಯ್ತು ಮಹಾಭಾರತ ಬರೆದ ವ್ಯಾಸಾನು ಈ ಚಿಕ್ಕ ಡೀಟೇಲ್ ಯಾಕೆ ಮಿಸ್ ಮಾಡಿಬಿಟ್ಟ ಈ ಶೃಂಗಾರ ಪುರುಷ ಒಂದು ಸಾರಿ ಕೊಳಲ್ ಬಾರಿಸ್ಬಿಟ್ರೆ 16,000 ಗೋಪಿಕಾಸ್ತ್ರೀ ಹಾಗೆ ಡಾನ್ಸ್ ಮಾಡ್ಬಿಡೋರಂತೆ ಆಹಾ ಆ ಕೊಳಲು ನನ್ನ ಕೈಗಾನ ಸಿಕ್ಕಿಬಿಟ್ರೆ ಜೀವನ ಪೂರ್ತಿ ಕೊಳಲು ಬಾರಿಸ್ಕೊಂಡೇ ಕಾಲ ಹಾಕ್ಬಿಡ್ತಿದ್ದೆ ನಿಮಗೆ ಈ ಜನ್ಮದಲ್ಲಿ ಒಳ್ಳೆ ಬುದ್ಧಿ ಬರೋದಿಲ್ಲ ಬಿಡಿ ಬರೋದು ಬೇಡ ಭಗವಂತ ಆ ಕೊಳಲು ಎಲ್ಲಿದೆ ಅಂತ ತೋರಿಸ್ಬಿಡೋ ತಂದೆ ಅಕ್ಕ ಶೇಖರ್ ಚೆನ್ನಾಗಿದ್ಯಪ್ಪ ತುಂಬಾ ಚೆನ್ನಾಗಿದ್ದೀನಕ್ಕ ಅವ ಏನ್ ಏನ್ ಸಮಾಚಾರ ಏನೋ ಇದು ಇಷ್ಟು ದಿವಸ ನನ್ನ ಕೆಲ್ಸ ಕಾರ್ಯ ಇಲ್ದೆ ಹೊರೋಡಿ ತರ ಅಡ್ಡಾಡ್ಕೊಂಡಿದ್ಯಾ ಅಂತ ಬಾಯಿಗೆ ಬಂದಂಗೆಲ್ಲ ಬೈತಿದ್ಯಲ್ಲ ಈಗ ನೋಡು ಕೆಲ್ಸ ಸಿಗೋದಲ್ವ ಹೆಚ್ಚು ಅದನ್ನ ನಾವು ಉಳಿಸ್ಕೋಬೇಕು ಮೇಲ್ ಬರ್ಬೇಕು ಮುಂದೆ ಬರ್ತೀನಿ ಬಾವಾ ಆದ್ರೆ ನಿನ್ನಿಂದ ನನ್ಗೊಂದು ಸಹಾಯ ಆಗ್ಬೇಕು ಏನ್ ಸಹಾಯ ನನ್ನ ಕೊಟ್ಟು ಮದುವೆ ಮಾಡ್ಬೇಕು ನಿನಗೆ ಜಯನ್ ಕೊಟ್ಟು ಮದುವೆ ಮಾಡದ ಲೈ ನಿನ್ ಮುಷಡಿ ಕನ್ನಡಿ ಒಳಗೆ ಯಾವ್ತಾರ ನೋಡ್ಕೊಂಡಿದ್ಯಾನಾ ಹೋಗ ಆಚೆ ಅದ್ಯಾಕ್ರಿ ಹಾಗಂತೀರಾ ಇವನು ನಮ್ ಚಿಕ್ಕಪ್ಪನ ಮಗ ಇವನ್ಗೆ ಜೈನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮೊದ್ಲೇ ಮಾತಾಡ್ಕೊಂಡಿದ್ವು ಲೇ ನಿನ್ ಮುದ್ದು ತಮ್ಮನ್ ಕೃಷ್ಣ ತಿಳ್ಕೊಂಡವ್ರು ಯಾರು ಹೆಣ್ಕೊಡಕ್ ಸಿದ್ಧವಾಗಿರೋದಿಲ್ಲ ತಿಳ್ಕೋ
ಕೃಷ್ಣಲೀಲೆ ಅಂದ್ರೆ ಏನ್ರಿ? ಅಂದ್ರೆ ಇವನು ಹೆಣ್ಣಿನ ಬೇಟೆ ಆಡೋದ್ರಲ್ಲಿ ಎತ್ತಿದ ಕೈ ಅಂತ. ಯಾರು ಮಾತನ್ನ ಕೇಳ್ಕೊಂಡು ನನ್ ಮೇಲೆ ಕೆಟ್ಟ ಪದ ಹೊರಿಸ್ಬಿಡಪ್ಪ. ಯಾರೋ ಹೇಳಿದ್ದನ್ನ ಕೇಳ್ಬೇಕೇನೋ ನಾನು. ನೀನ್ ಅವತ್ತ ಹುಡುಗಿ ಜೊತೆ ಲಾಡ್ಜಲ್ಲಿ ಇದ್ದಾಗ ಅರೆಸ್ಟ್ ಮಾಡ್ಕೊಂಡು ಹೋದ್ನಲ್ಲ ಪೊಲೀಸ್ ಇನ್ಸ್ಪೆಕ್ಟರ್, ಅವನೇ ಹೇಳ್ದ ನನ್ಗೆ. ಹೌದೇನೋ? ಏನು ಚಿಕ್ಕ ತಪ್ಪಾಗೋಯ್ತು. ನೋಡು, ನಿನ್ನಂತ ಪೊಲೀಸ್ಗಳ ಕೈಲಿ ನನ್ ಮಗಳ ಕತ್ತಿಗೆ ತಾಳಿ ಕಟ್ಸಲ್ಲ. ನನಗ್ ಕೋಪ ಬಂದ್ರೆ ನಿನ್ನ ತುಂಡ್ ತುಂಡ ಕತ್ತರಿಸ್ತೀನಿ. ಕೋಪ ಬರೋದಕ್ ಮೊದ್ಲೆ ಈ ಮನೆಯಿಂದ ಹಾಕು. ಹೋಗ್ತೀನಿ ಅಕ್ಕ. ನಾನು ಯಾರು ಅನ್ನೋದನ್ನ ನನ್ನ ಭವಿಷ್ಯದಲ್ಲಿ ನಿಮಗ್ ಗೊತ್ತಾಗುತ್ತೆ. ಬಾವ. ನಿನಗ್ ಭವಿಷ್ಯ ಅನ್ನೋದೊಂದು ಇದ್ರೆ ಅದು ಆಮೇಲಿನ ವಿಷಯ. ನಮ್ ಜೈನ್ಗೆ ಯಾವಾಗ ಮದುವೆ ಮಾಡೋಣ? ಹುಡುಗ ಯಾವಾಗ್ಲೂ ರೆಡಿ ಆಗಿದ್ದಾನೆ, ನಾವೇ ರೆಡಿ ಆಗಿಲ್ವಲ್ಲೇ. ರಾಜು ಬಾರ ಇಲ್ಲಿ ಅಲ್ಲೋಡು. ನೆಟ್ಗೆ ತೆಗಿಯೋ ಅಂದ್ರೆ ಬೆರಳ ತೆಗೆದ್ಬಿಡ್ತೀಯಲ್ಲ, ಅದನ್ ಬೆರಳ ಬಿದ್ರೆ ಕೋಲ. ಇನ್ನೊಂದ್ ಸರ್ತಿ ಹಂಗ ಹೇಳದೆ ಎಲೆಕ್ಟ್ರಿಕ್ ಪೋಲ್ ಕಟ್ಟಿ ಎಕ್ಕಡದಲ್ಲಿ ಹೊಡಿತೀನಿ ಮಗನೆ. ಅನಂತು, ಆ ವೆಂಕಟರಮಣ ಸ್ವಾಮಿ ಗುಡಿ ಬೀದಿ 37 ನಂಬರ್ ಮನೆ ಕೇಸ್ ಏನಾಯ್ತು? ವೆಂಕಟಲಕ್ಷ್ಮಿ ಮನೆಗ ಹೋಗಿದ್ದೆ ಕೇಳೋಣ. ಅಷ್ಟರಲ್ಲಿ ಅರ್ಶನ ಕುಕ್ಕಿ ನಮ್ಮ ಅಮ್ಮವ್ರು ಬಂದ್ಬಿಟ್ರು. ಅಮ್ಮವ್ರು ಬಂದ್ಬಿಟ್ರ? ಅಮ್ಮವ್ರು ಇದ್ರೆ ಕೇಳ್ಬಾರ್ದು. ಹೌದು, ಆ ಗುಟ್ಟಳ್ಳಿ ಪುಟ್ಟಮ್ಮನ ವಿಷಯ ಏನಾಯ್ತು? ಅಲ್ಗೂ ಹೋಗಿದ್ದೆ. ಹೋದ ತಕ್ಷಣ ಪುಟ್ಟಮ್ಮನ ಗಂಡ ಬೆಟ್ಟಣ್ಣ ಹಿಟ್ಟಿಂತ ಕುಂತಿದ್ದ, ಕೇಳೋದ್ ಬೇಡ ಅಂತ ಬಂದ್ಬಿಟ್ಟೆ. ಕೇಳಬಾರ್ದು, ಕೇಳಬಾರ್ದು. ನೋಡೋ, ಗಂಡಂದ್ರಿಂದ ನಮಗೆ, ನಮ್ಮ ಹೆಂಡತಿರಿಂದ ಅವ್ರಿಗೆ ಏನು ತೊಂದರೆ ಆಗ್ಬಾರ್ದು. ಇದು ಮೊದಲನೇ ಸೂತ್ರ. ಯಾವನವನು ಬಾವಲೆ? ಯಾವನವನು ಬಾರ. ಏನಲೆ, ಆಸ್ಪತ್ರೆಯಲ್ಲಿ ಅನಾಥ ಪೇಷಂಟ್ ಓಡಾಡ್ದಂಗೆ ನಮ್ಮ ಲಾನ್ ನಲ್ಲಿ ಓಡಾಡ್ತಿದ್ಯಾ? ಯಾರು ನೀನು? ಗೀತಾ ಕೊಡ್ತಮ್ಮ ಸರ್. ಗೀತಾ ಯಾರು? ಅರೇ ತಾತಾ, ಸಿಲ್ಕ್ ವಾರಂ. ಬರ ಬಾ ಬಾ ಬಾ. ಎಂತ ಕತೆ? ಕಾಫಿ ಬೇಡ ಸರ್. ಕುಡಿಯೋ? ಬೇಡ ಸರ್. ಕುಮಾರ್ ಅಂದ್ರೆ ನೀವೇನ ಸರ್? ಬರೀ ಕುಮಾರ್ ಅಲ್ಲಪ್ಪ, ಮಿಸ್ಟರ್ ಕುಮಾರ್ ಸಾಹೇಬ್ರು. ಗೀತಾಕ್ ಅವ್ರು ನಿಮ್ಗೊಂದು ಲೆಟರ್ ಕೊಡಿದಾರೆ ಸರ್. ನನಗ ನೀವ್ ಹೋಗಪ್ಪ. ಸರಿ ಸರ್. ಪ್ರಿಯ ಕುಮಾರ್ ಅವರಿಗೆ, ಈ ಕುಮಾರ್ ಅಂದ್ರೆ ನಾನೇ ತಾನೇ? ಮುಂದಕ್ಕೆ ಹೋದ್ರಪ್ಪ, ಓದಿ. ಪ್ರಿಯ ಕುಮಾರ್ ಅವರಿಗೆ, ಅಮ್ಮವ್ರೆಲ್ಲೋ ಅಮ್ಮೂರು ಇಟ್ಲು ಕಡೆ ಅವ್ರಿಗೆ ನೀವು ಓದಿ. ಪ್ರಿಯ ಕುಮಾರ್ ಅವರಿಗೆ, ಪ್ರತಿದಿನ ಬೆಳಿಗ್ಗೆ ನೀವು ಓಡ್ತಾ ಇದ್ರೆ ನನ್ನ ಹೃದಯದಲ್ಲಿ ಹೂವಿನ ರಥ ಓಡ್ತಾ ಇರೋ ಹಾಗಿದೆ. ನಿಮ್ಮ ಸೌಂದರ್ಯ, ಆರೋಗ್ಯ, ಅಂಗ ಸೌಭಾಗ್ಯ ನೋಡಿ ಅಂದ್ಮೇಲೆ ಅನುಮಾನ ಇಲ್ರಪ್ಪ, ಆ ಗೀತ ಪ್ರೇಮಣ ಮಾಡ್ತಿರೋದು ನಿಮ್ಮನ್ನೇ. ಮುಂದೆ ನನ್ನ ಮನಸ್ಸನ್ನ ಯಾವತ್ತೋ ನಿಮಗೆ ಅರ್ಪಿಸಿ ಬಿಟ್ಟಿದ್ದೀರಿ. ಅಯ್ಯೋ ಸಾಕಿರಪ್ಪ, ಏನಪ್ಪ ನಿಮ್ ಲವ್? ಅನಾರ್ಕಲಿ ಸಲೀಂ, ಲೈಲಾ ಮಜನು, ಜಗದಾಸ್ ಪಾರ್ವತಿ ತರ ಆಗೋಯ್ತಲ್ರಪ್ಪ. 1942, 1943, 1944 ಅಲ್ಲ ಹುಡುಗಿಯರು? ಆ ಹುಡುಗಿರೆಲ್ಲ ಮುಚ್ಚಿರಾಗದ್ರಪ್ಪ. 82, 83, 84 ಅಲ್ಲೂ ಹುಡುಗಿಯರು ವಿಷಯಕ್ ಬನ್ನಿ. ಕರೆಕ್ಟ್ ಕರೆಕ್ಟ್. ಡೀಟೇಲ್ಸ್ ಮಾತ್ರ ಔಟ್ ಹಾಕೊಡುದು. ಅಮ್ಮ ಅವ್ರು ತಿಳಿದ್ರೆ ನಿನ್ನ ಜನ್ಮ ಜಾಲ ಆಡ್ಬಿಡ್ತೀನಿ. ಹೇಳಕ್ಕಿಲ್ಲಪ್ಪ, ನೀವು ರೆಡಿ ಆಗಿ. ಆಮೇಲೆ ಈ ಶುಭ ಸಂದರ್ಭದಲ್ಲಿ ನಮಗ್ ಸ್ವಲ್ಪ ಏನಪ್ಪ ಕೇಳಿದಾಗ ಸುಲೀಸ ಕೊಟ್ಬಿಟ್ರು. ಇದೇನು ಅಲ್ಯೂಮಿನಿಯಂ ಬೆಳ್ಳಿ ಬೆಳ್ಳಿದೆ. ಅನಂತು, ಯಾರಿಗೂ ಗೊತ್ತಾಗದ ಹಾಗೆ ಇಲ್ಲಿವರೆಗೂ ಬಂದ್ಬಿಟ್ವಿ. ನೀನ್ ನೀನ್ ಹೋಗು. ಹಂಗೆಲ್ಲ ಹೋಗಕ್ ರೂಪ, ನಾನು ಬರ್ತೀನಿ, ನಡೀರಿ. ಹೇ, ಊಟ ಮಾಡುವಾಗ ಪಕ್ಕದಲ್ಲಿರು, ಎರಡು ತುತ್ತು ಕೊಡ್ತೀನಿ. ಲೋಟ ಹಿಡ್ಕೊಂಡಾಗ ನಿಂಗೂ ಎರಡು ತೊಟ್ಟು ಕೊಡ್ತೀನಿ. ಇದ್ರಲ್ಲ ಅದೆಲ್ಲ ಆಗಕ್ಕಿಲ್ರಪ್ಪ. ನೀವು ಬೇಕಾದ್ರೆ ಬೆಡ್ರೂಮ್ನಾಗಿರಿ, ನಾನು ಅಲ್ಲ ಆಟಾಡ್ಕೊಂಡು ಇರ್ತೀನಿ. ನಿಮ್ ಮನೆಗಳಾಗ ಅವಳಿನ್ನು ಮನೆ ಒಳಗಡೆನೆ ಸೇರಿಸಿಲ್ಲ, ಆಗ್ಲಿ ಬೆಡ್ರೂಮ್ ಹೋದ. ಅವಳು ಲವ್ ಲೆಟ್ ಬರ್ದಿರೋದು ಮನೆ ನೋಡ್ಕೊಂಡು ಹೋಗುಂತಾನ. ಬೆಡ್ರೂಮ್ ಬಾ ಅಂತ ನಡೀರಿ ಬನ್ನಿ. ಅವಳು ಲವ್ ಲೆಟರ್ ಬರ್ದಿರೋ ನನ್ಗ ನಿನ್ಗ ನಿನ್ಗೆ ರೀ ನಡೀರಿ. ನೀನಿಂತ ಕಚಡ ಬಡ್ಡಿ ಮಗ ಅಂತ ಗೊತ್ತಿದ್ರೆ ಅವತ್ತೆ ಕೆಲಸದಿಂದ ಒದ್ದೋಡಿಸ್ಬಿಡ್ತಿದ್ದೆ. ನನ್ನ ಕೆಲಸದಿಂದ ಒದ್ದೋಡ್ತೀರಾ?
ಕೈ ಕೈ ಸ್ವಂತದ ಮೇಲೆ ಕೈ ಇಡ್ತೀಯ ನಿನ್ನ ಕೆಲಸಕ್ಕೆ ಬರಬೇಡ ಹೋಗು ಲೇ ಮಿಸ್ಟರ್ ಒಂದ್ ನಿಮಿಷ ಬನ್ನಿ ನನ್ನ ಕೆಲಸದಿಂದ ಓಡಿಸ್ತೀರಾ ನಿಮ್ಮನ್ನ ಎಲ್ಲೆಲ್ಲಿ ಹೆಂಗೆಂಗ್ ಓಡಿಸ್ಬೇಕು ಅಂತ ನಮಗೆ ಗೊತ್ತ್ರೆ ಬರ್ತೀನಿ ಅಮ್ಮರೆ 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 ಒಳ್ಳೊಳ್ಳೆ ಸುದ್ದಿ ಒಳ್ಳೊಳ್ಳೆ ಸುದ್ದಿ ಆಗ್ಲೇ ಹೇಳಿದ್ಯಲ್ಲ ಅದಲ್ಲ ಅಮ್ಮರೆ ಅದು ಹಳೆ ಸುದ್ದಿ ಇದು ಹೊಸ ಸುದ್ದಿ ಈಗ ತಾನೇ ನಾನು ಬಿಸಿ ಬಿಸಿಯಾಗಿ ಕೇಳ್ದೆ ಅಪ್ಪ ನನ್ನ ಎದೆ ಗುಂಡ್ಗೆನೆ ಒಡೆದೋಗ್ತಾ ಇತ್ತು ಸರಿ ಅದೇನು ಹೇಳಿ ತೊಳ್ಗೋ ಅಮ್ಮ ನಾನು ಹೇಳಲ್ಲಪ್ಪ ಅದೆಷ್ಟೊತ್ತಿಂದ ಸಫಾಯಿಸ್ತೀಯ ಅಮ್ಮ ನಾನು ಹೇಳಲ್ಲ ಆ ವಿಷಯ ಹೇಳಿದ್ರೆ ನಿಮ್ಮ ಮನೆನೇ ಮುಳುಗೋಗುತ್ತೆ ಅಷ್ಟೇ ಹೇಳ್ತೀಯೋ ಕಪಾಲ ಕೆಡ್ಬಿಗಿಲ್ಲ ಬರೆ ನಾನು ಹೇಳಲ್ಲ ಎದ್ರ ಮನೆ ಗೀತಾ ಅಪ್ಪ ಅವ್ರಿಗೆ ಪ್ರೇಮ ಪತ್ರ ಬರ್ದಿದ್ದು ಅಂತ ನಾನು ಹೇಳಲ್ಲ ಪ್ರೇಮ ಪತ್ರ ಹ್ಞೂ ಅಪ್ಪ ಅವ್ರ ಅಡ್ಡಾರಿ ಹಿಡ್ದವ್ರೆ ಅಂತ ಗೀತಾ ಮನೆಗೆ ಹೋದ್ರು ಅಂತ ನಾನು ಹೇಳಲ್ಲ ನನ್ನ ಶತ್ರು ಹೇಳಲ್ಲ 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 ಬಂದ್ರ ಬಂದೆ ನಂಗ್ ನಾಚಿಕೆ ಆಗುತ್ತೆ ನಂಗೂ ನಾಚಿಕೆ ಆಗುತ್ತೆ ಅದ್ ಸರಿ ಗಂಟ್ಲಕ್ಕೆ ಒಂಥರ ಇದೆ ನಾನು ರೊಮ್ಯಾನ್ಸ್ ಕಿಳಿಯುವಾಗ ಗಂಟ್ಲನ್ನ ಥರಥರಾವರಿ ಚೇಂಜ್ ಮಾಡ್ಕೊತೀನಿ ಅದು ನನ್ನ ಟೆಕ್ನಿಕ್ ಡೀಟೇಲ್ಸ್ ಕೇಳ್ಬೇಡ ಎಲ್ಲಿಗೆ ಬರಬೇಕು ಎಲ್ಲಿಗೆ ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಎಲ್ಲ ಯೂಸ್ಲೆಸ್ ಫೆಲ ಅದು ನಿಮಗೆ ತಿಳಿಸ್ಬೇಕು ಅಂತಾನೆ ಅಮ್ಮ ನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದು ಅಮ್ಮ ದೊಡ್ಡವರನ್ನು ಗೌರವ ಇಲ್ಲ ಪ್ರೇಮ ವ್ಯವಹಾರ ಮಾಡ್ತೀಯ ಪತ್ರ ಬೇರೆ ಬರೀತಿ ಅವ್ರಿಗೆ ಸರ್ ಸುಮ್ಮನಿರಿ ನಾನ್ ಪತ್ರ ಬರ್ದಿದ್ದು ಈ ಮುದ್ಗನ್ಗಲ್ಲ ನಿಮ್ ಮಗನ್ಗೆ ನನಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ಪರೀಕ್ಷೆ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ ನಾನು ಬೆಡ್ರೂಮ್ ಅಲ್ಲಿ ಇಟ್ಕೊಂಡು ಕುತ್ತಿಗೆ ಮೇಲೆ ಕೈ ಹಾಕೊಂಡು ಹಲ್ಕಿರೋದು ಪರೀಕ್ಷೆ ಏನ್ರಿ ಅದು ಫಸ್ಟ್ ಪಾರ್ಟ್ ಪರೀಕ್ಷೆ ಸೆಕೆಂಡ್ ಪಾರ್ಟ್ ಇರುತ್ತೆ ಮಧ್ಯೆ ಬಂದಿದ್ ನಿನ್ ತಪ್ಪು ನಾನು ಬಾಯಿಸ್ಕೊಂಡು ಅಲ್ವೇ ಮಿತಕಲಾಡಿ ಇನ್ ಮೇಲೆ ಹುಡುಗರ ಕಾಗದ ಬರೀಬೇಡ ಬರದ್ರು ಅದು ಅಪ್ಪನ ಕೈ ಸಿಗೋ ಮಾಡಬೇಡ ಸಿಕ್ರು ಸಂಸಾರ ಹಾಳು ಮಾಡಬೇಡ ನನ್ನ ಏನು ಅಂತ ತಿಳ್ಕೊಂಡಿದ್ಯಾ ಫೈರ್ ಬ್ರ್ಯಾಂಡ್ ವಿಶ್ವಾಸ ಬಂಗಾರ ಒಳ್ಳೆ ನಾನು ಶಾಸ್ತ್ರೀಯರು ನನಗೆ ತಂಗಿ ಸಮಾನ ಮಗನೇ ಹೋಗೋಣ ಬನ್ರಿ ಏನ ಮಕ್ಕಳು ನೆಡ್ಕೊಂಡೋದಂಗೆ ಅಯ್ಯೋ ಬನ್ನಿಯಪ್ಪ ಏಯ್ ಬಿಡ ಏನೊಳ್ಳೆ ಕಳ್ಳ ನೋಡ್ದಂಗ ನೋಡ್ತೀನಿ ನನ್ನ ಕಳ್ಳ ಅಲ್ಲ ಕನ್ನಡಕ ನಂದು ಹ ನಿಂದೆ ಹೋಗ ಬನ್ನಿ ನೋಡ್ ನಿಂದೆ ಇಲ್ಲ ಕೇಳ್ಬೇಡ ಒಳಕೊಡ್ತೀನಿ ಆ ಬೆಲ್ಟ್ ನಮ್ದು ಬಿಸಾಕ್ತೀನಿ ಹೋಗಲೇ ನಾವು ಕೊಡೋದು ನೀವ್ ಬಿಸಾಕೋದು ಬಿಸಾಕ್ರಿ ಬೆಲ್ಟ್ ನೋಡ್ತೀನಿ ಕಾರ್ ಯಾವ್ದಿದು ಕಲ್ಲು ಎಷ್ಟು ಹಲೋ ಕಲ್ಲು ಇಲ್ಲಿದ್ದೀರೋ ಅಲ್ಲಿದೆಯೇನೋ ಏನೋ ಕಲ್ಲು ಯಾವಲ್ಲ ಬಂದೆ ಏ ಮುದಿ ಬಂದ ಮಗನೇ ನಂಬರ್ 21 ನೀನ್ ಅವಳನ್ನ ಗೀತಾ ಗೀತಾ ಅದೇ ಆ ಗೀತನ ಹುಡ್ಕೊಂಡು ಹೋಗಿದ್ದಿಲ್ಲ ಆಗ್ಲೇ ಬಂದೆ ಲೈ ನಾನು ಆ ಗೀತನ ಮನೆಗೆ ಹೋಗಿದ್ದು ಪರೀಕ್ಷೆ ಮಾಡಕ್ಕೆ ಹೊರತು ಡೌ ಹಾಕಲ್ಲ ಅಂತ ಸಾವಿರ ಸರ್ತಿ ಹೇಳ್ತಾ ಇದ್ದೀನಿ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿದೆ ಅಂದ್ರೆ ಅದು ನಿಮ್ಮ ಮನೆ ಬರ ನೋಡೋಣ ಮದುವೆ ವಯಸ್ಸಿನ ಮಗನ ಮನೇಲಿ ಇಟ್ಕೊಂಡು ಇವ್ರು ಮದುವೆ ಗಂಡ ಹಾಗೆ ವಿಚಿತ್ರವಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ ಈ ಸಮಸ್ಯೆಗಳೆಲ್ಲ ಸಂಸಾರದಲ್ಲಿ ಪರಿಹಾರವಾಗಬೇಕಾದ್ರೆ ಮೊದಲು ಮದುವೆ ಆಗ್ಬಿಡ್ಬೇಕು ನಾನಂತೂ ರೆಡಿ ಕಣ ಕಲ್ಲು ಏಯ್ 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 ನನ್ನ ಮಗನೇ ಕಲ್ಲ ನೋಡಿದ್ದೀನಿ ನೋಡು ನಾನು ನಿನ್ನ ಮಗನ ಮದುವೆ ವಿಷಯ ಮಾತಾಡ್ತಾ ಇದ್ರೆ ನಾನು ನನ್ನ ಮಗನ ಮದುವೆ ವಿಷಯನೇ ಮಾತಾಡ್ತಿರೋದು ನಿನ್ ಕಡೆ ಯಾವ್ದಾರು ಒಳ್ಳೆ ಸಂಬಂಧ ಇದ್ರೆ ನೋಡಿ ಹೇಳು ಮದುವೆ ಮಾಡೋಣ ಏಯ್ ಮೆಟ್ಟ ನೋಡಿದ್ದೀನಿ ನೋಡು ನಾನು ನಿನ್ ಮಗನಿಗೆ ಸಂಬಂಧ ನೋಡ್ಬೇಕ 1942, 1943, 1944 ಇಂದ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅನ್ನೋ ಸಲಿಗೆ ಮೇಲೆ ಹೇಳಿದ್ನಪ್ಪ ಯಾಕೆ ನೀ ಅವನ ಸಂಬಂಧ ನೋಡಬಾರ್ದ ಹೆಚ್ಚಿಗೆ ಮಾತಾಡದೆ ಹೂದಾನೆ ಹೊಡಿತೀನಿ ನೋಡು ಅಲ್ಲ ಡೀಟೇಲ್ಸ್ ಗೊತ್ತಾಗಲ್ವೇ ಕಲ್ಲು ಅರ್ಥ ಆಯ್ತು ಮೆಟ್ಟು ಅರ್ಥ ಆಯ್ತು ಈ ಫ್ಲವರ್ ವಾಸ್ ಯಾಕೆ ಲೇ ಅಯೋಗ್ಯ 18 ವರ್ಷಗಳಿಂದನೆ ನಿನ್ನ ಮಗನಿಗೆ ನನ್ನ ಮಗನ್ ಕೊಡೋದು ಅಂತ ನಿಶ್ಚಯ ಮಾಡಿ ಹೆತ್ತು ಅವಳನ್ನ ಮುದ್ದಾಗಿ ಸಾಕಿ ಮದುವೆ ಯಾವಾಗ ಇಟ್ಕೊಳ್ಳ ಅಂತ ನಾನು ಕೇಳೋಣ ಅಂತ ಬಂದ್ರೆ ಬೇರೆ ಸಂಬಂಧ ನೋಡು ಅಂತ ಹೇಳ್ತಾ ಇದೀಯಾ ಓಹೋ 18 ವರ್ಷಕ್ಕೆ ಮುಂಚೆನೆ ನನ್ನ ಸೊಸೆನ ಹೆತ್ತುಬಿಟ್ಟು ಈಗ ಮದುವೆ ಮಾಡೋಣ ಅಂತ ಕೇಳೋಕ್ ಬರ್ತಿದ್ಯಾ ಟೀಪಾಲ್ ಹುಡುಗಿ ನೋಡು ಮುಹೂರ್ತ ನಿಶ್ಚಯ ಮಾಡ್ಕೊಂಡ್ ಬರಕ್ಕೆ ಏನಾಗಿತ್ತು ನಿಂಗೆ ಕೇಳು ಮುಹೂರ್ತ ನಿಶ್ಚಯ ಮಾಡ್ಕೊಂಡೇ ಬಂದ್ಬಿಡ್ತಿದ್ದೆ ಕಣೋ ಆದ್ರೆ ಈಗಿನ ಕಾಲದ ಹುಡುಗರು ಅವನು ಮಾತು ಕೇಳ್ಬೇಕಲ್ವಾ ಹೌದು ಸರಿ ಕೇಳ್ಕೊ ನೋಡಪ್ಪ ಕುಮಾರ್ ನನ್ನ ಮಗಳ ನೀನು ಒಪ್ಕೊಂಡ್ ಬಿಟ್ರೆ ಲಗ್ನ ನಿಶ್ಚಯ ಮಾಡ್ಬಿಡೋಣ ಅಂತ ನಂದೇನು ಅಡ್ಡಿ ಇಲ್ಲ ಆದ್ರೆ ಒಂದ್ಸಲ ಹುಡುಗಿ ನೋಡ್ಬೇಕು ನಾವ್ ಒಪ್ಪಲ್ಲ ಹುಡುಗಿ ನೋಡೇ ಮದುವೆ ಮಾಡ್ಕೋತೀನಿ ಅಂದ್ರೆ ನಂಗೂ ನನ್ನ ಫ್ರೆಂಡ್ಗೂ ದೊಡ್ಡ ಇನ್ಸಲ್ಟ್ ಮಾಡ್ದ ಹಾಗೆ ಆಗಲ್ಲಪ್ಪ ಹುಡುಗಿನ ಒಂದ್ಸಲ ನೋಡೋದ್ ಬೇಡ ನೋಡ್ಲೇಬೇಕಾ ಹೌದು ಹುಡುಗಿ ನೋಡ್ಲೇಬೇಕು ಹೌದಪ್ಪ ಹೇಳೋ ಮೇಲೆ ಹೇಳೋ ಮೇಲೆ ನೋಡು ಇನ್ನೊಂದ್ ಸಾರ್ತಿ ನೋಡು ನೋಡ್ರಿಯಾ ಇವನ ಮಗಳು ಇವನ್ ಹಾಗೆ ಇದ್ದಾಳೆ ಅಯೋಗ್ಯ ನನ್ ಮಗನೇ ನೋಡಪ್ಪ ಕುಮಾರ್ ನನ್ನ ಮಗಳು ನನಗಿಂತ ಚೆನ್ನಾಗಿದ್ದಾಳೆ ಹೌದು ಹೌದು
ಎರಡು ವರ್ಷದ ಮಗು ಆಗಿದ್ದಾಗಲೇ ನಾನು ನೋಡಿದ್ದೀನಿ, ಬಹಳ ಚೆನ್ನಾಗಿದ್ದಾಳೆ. ಒಪ್ಪಣೆ ತಾನೆ? ನೀವ್ ಒಪ್ಪಳದೇನು? ಏಯ್, ಶಾಸ್ತ್ರಗಳನ್ನ ಕರೆಸಿ ಮುಹೂರ್ತ ನೋಡಿಸ್ಬಿಡ, ನಡೆಯೋ ಒಳಗಡೆ ಕಣ, ಬಾಯಿ ಸೀ ಮಾಡ್ಕೊಳಕ್ಕೆ. ತುಂಬಾ ಲೇಟ್ ಆಗುತ್ತಲ್ಲ. ಅಲ್ಲಿ ನೋಡಿ, ಸಿನಿಮಾ ಹೀರೋ ಇದ್ದಂಗಿದ್ದಾನೆ, ಮದ್ವೆ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ನೀ ಮಾಡ್ಕೋತೀಯ? ಅಷ್ಟು ಮಾತ್ರ ಮಾಡೆ, ಸತ್ತು ನಿನ್ ಹೊಟ್ಟೆಲ್ಲೇ ಹುಡ್ತೀನಿ. ಇಲ್ಲಿ ಕಲ್ಲೇಶ್ ಅವರ ಮನೆಯಲ್ಲಿ. ನೀವು ಅವ್ರು ನೋಡಕ್ ಬಂದಿದ್ದೀರಾ? ಅವ್ರು ಅಂದ್ರೆ ಅವರಲ್ಲ, ಅವ್ರ ಮಗಳು ಜಯಲಕ್ಷ್ಮಿ ಇದ್ದಾರಲ್ಲ, ಅವ್ರನ್ನ ನೋಡಕ್ ಬಂದೆ. ಯಾರಿಗೋ ಋಣ ಇದ್ರೆ ನಾವು ಆಸೆ ಪಟ್ಟು ಏನ್ ಪ್ರಯೋಜನ? ಏನಿಲ್ಲ, ಜಯಲಕ್ಷ್ಮಿನ ಯಾಕೆ, ಏನ್ ವಿಷಯ, ಅವಳ ನೋಡಕ್ ಬಂದಿದ್ದೀರಾ? ಏನಂತ ಹೇಳಿ, ಆ ಹುಡುಗಿನ ನಾನು ಮದುವೆ ಆಗ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ಒತ್ತಾಯ ಮಾಡ್ತಾ ಇದಾರೆ. ಯಾವ್ದಕ್ಕೂ ಒಂದು ಟೇಸ್ಟ್ ಅಂತ ನಮಗೆ ಇರುತ್ತಲ್ವಾ? ಆ ಹುಡುಗಿ ನೋಡ್ಕೊಂಡು ಹೋಗ, ಹುಡುಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವಳು ಎಲ್ಲಿರ್ತಾಳೆ? ನಿಮ್ಮ ಅದೃಷ್ಟ, ಆ ಹುಡುಗಿ ಇಲ್ಲೇ ಇದ್ದಾಳೆ. ಇಬ್ಬನಿ ಕರಗಿತ್ತು ಸಿನಿಮಾ ನೋಡ್ದೇನೆ. ಥ್ಯಾಂಕ್ ಗಾಡ್, ಹುಡುಗಿ ನೋಡೋ ಶಾಸ್ತ್ರ ದೇವಾಲಯದ ಮುಂದೆ ದೇವರ ಸನ್ನಿಧಿಯಲ್ಲೇ ನಡೀತಾ ಇದೆ. ಚೆನ್ನಾಗಿದ್ದಾರೆ. ಏ ಜಯಲಕ್ಷ್ಮಿ, ಇವ್ರು ನಿನ್ ನೋಡಕ್ಕೆ ಸಿಟಿಯಿಂದ ಬಂದಿದ್ದಾರೆ. ನಿನ್ ಹತ್ತ ಏನೋ ಮಾತಾಡ್ಬೇಕಂತೆ. ಹೋಗೋಗೆ, ನೀವೆಲ್ಲ ಇದ್ರೆ ನಾನು ಹೇಗ್ ಮಾತಾಡೋದು? ಸರಿ ಸರಿ, ಬಂದ್ರೆ ಹೋಗೋಣ. ಏನ್ರಿ, ನನ್ ನೋಡಕ್ಕೆ ಸಿಟಿಯಿಂದ ಬಂದಿದ್ದೀರಾ? ತುಂಬಾ ಥ್ಯಾಂಕ್ಸ್. ಇಲ್ಲಿ ನೋಡಿ ಗಜಲಕ್ಷ್ಮಿ ಅವರೇ. ನನ್ ಹೆಸರು ಗಜಲಕ್ಷ್ಮಿ ಅಲ್ಲ, ಜಯಲಕ್ಷ್ಮಿ. ಓ ಜಯಲಕ್ಷ್ಮಿ ಅವರೇ, ಕಲ್ಲೇಶ್ ಅವರ ಮಗಳೇ. ನಿಮ್ಮ ತಾಯಿಯವರು ಹೀಗೆ ಇದ್ದಾರಾ? ನಮ್ಮ ತಾಯಿಗೆ ಇನ್ನೂ ಎರಡು ಹೆಚ್ಚಾಗಿ ಹೋಗಿವೆ. ಬಹಳ ಸಂತೋಷ. ಏನ್ರಿ, ನನ್ ಇಷ್ಟ ಆಗಿಲ್ವಾ? ಇಷ್ಟ, ತುಂಬಾ ಇಷ್ಟ, ತುಂಬಾ ಇಷ್ಟ. ನಿಜವಾಗ್ಲು? ನಿಜವಾಗ್ಲು. ಹಾಗಾದ್ರೆ ಬನ್ನಿ, ಒಳಗಡೆ ಹೋಗಿ ಮಾತಾಡೋಣ. ಬೇಡ ಬೇಡ ಬೇಡ, ನೀನ್ ನೋಡಾಯ್ತಲ್ಲ, ಇನ್ನೇನ್ ಮಾತಾಡೋದು? ಬರ್ಲ. ಯಾಕೆ ಹೀಗೂಡ್ ಬರ್ತಾ ಇದೀರಾ? ಒಳ್ಳೆ ರೆಕ್ಕೆ ಬಿಚ್ಚ ಹಕ್ಕಿ ತರ ಹಾರೋಗ್ತಾ ಇದೀರಲ್ಲ, ಯಾಕೆ ಹುಡುಗಿ ಹಿಡಿಸ್ಲಿಲ್ವಾ? ಒಪ್ಪಿಗೆನೆ, ಒಪ್ಪಿಗೆ ಆದ್ರೂ ಒಪ್ಪಿಗೆ, ಒಪ್ಪಿಗೆ ಆಗದೆ ಹೋದ್ರೂ ಒಪ್ಪಿಗೆ. ನಮ್ಮ ಅಪ್ಪನೇ ಹಾಗೆ. ನನಗೆ ಹೆಂಡತಿಯಾಗಿ ಬರೋಳು ಸೂಜಿ ಮಲ್ಲಿಗೆ ಬಳ್ಳಿ ತರ ಇರ್ಬೇಕು, ಮಾತಾಡಿದ್ರೆ ವೀಣೆ ತಂತಿ ನುಡ್ದಾಗಿರ್ಬೇಕು, ನಡೆದ್ರೆ ನವಿಲಿನ ಹಾಗೆ ಇರ್ಬೇಕು, ಏನೆಲ್ಲ ಕನ್ಸು ಕಂಡಿದ್ದೆ. ಈಗ ವೈರಾಗ್ಯನೇ ಬಂದ್ಬಿಡ್ತು. ಈಗ್ಲೂ ಏನೂ ಆಗಿಲ್ಲ ಸಾ, ನೀವು ಮದ್ವೆ ಆಗೋ ಹುಡುಗಿಗೆ ಎಲ್ಲ ಲಕ್ಷಣಗಳು ಇವೆ. ಇದೆ ಇದೆ, ನೋಡಿದ್ನಲ್ಲ ಸಾ, ಇವಳಲ್ಲ ಸರ್, ಅವಳೇ ಜಯಲಕ್ಷ್ಮಿ. ಅವಳೇ ಅವಳೇ ಎಲ್ಲ ಹೇಳ್ಕೊಟ್ಟಿದ್ದು. ಅಯ್ಯ ಅಯ್ಯ
ಅಮ್ಮಯ್ಯ ಅಮ್ಮಯ್ಯ ಮುತ್ತಂತ ಅಮ್ಮಯ್ಯ ತಯ್ಯ ತಗತಯ್ಯ ನಾ ಹಿಡಿದೆ ನಿನ್ನ ಕೈಯ್ಯ ಅಮ್ಮಯ್ಯ ಅಮ್ಮಯ್ಯ ಮುತ್ತಂತ ಅಮ್ಮಯ್ಯ ಬೆಪ್ಪದೆ ನಿನ್ನಿಂದು ನೀ ಕೇಳಿ ಅಮ್ಮಯ್ಯ ನಾಟಕ ನೋಡೆಲ್ಲ ವೇಷ ಹಾಕಿದ ನಾನೆಲ್ಲ ಕೆಂಪೇರಿ ನೀ ನಿಂತೆ ಏನು ಚಂದ ನಡುಗೆ ಅಮ್ಮಯ್ಯ ಅಮ್ಮಯ್ಯ ಮುತ್ತಂತ ಅಮ್ಮಯ್ಯ ಬೆಪ್ಪದೆ ನಿನ್ನಿಂದು ನೀ ಕೇಳಿ ಅಮ್ಮಯ್ಯ ಕೂವಂಥನ ಜೂಕು ಈ ಹೆಣ್ಣಿಗೆ ಸಾಟಿಯು ಎಲ್ಲಿಲ್ಲ ಈ ಕಣ್ಣಿಗೆ ತಾಳಿಯು ಕಟ್ಟೋಕೆ ಎಳ್ದರೆ ಅಯ್ಯೋ ಬಂತಲ್ಲ ನೂರಾರು ಹೊಸ ತೌದರೆ ಓಡೋ ಕುದುರೆ ಬೋಟ ನನ್ನ ಹತೋಟಿಯಲ್ಲೇ ಅರೆ ಪ್ರೀತಿಯಿಂದ ಬಂದ ವೇಳೆ ಶರಣಾಗಬಲ್ಲೆ ನಾನೇನು ಹುಂಬನಲ್ಲ ಪ್ರೀತಿ ಪಾಠ ಕೇಳಲ್ಲ ಜಾಣಂಗೆ ಬಂದು ನೋಟ ಬಂದು ಮಾತು ಸಾಕಲ್ಲ ನೀ ನನ್ನ ಸಂಗಾತಿ ಸಂದೇಹ ಇಲ್ಲ ಎಲ್ಲರದು ಊಟ ಆಯ್ತಾ? ಇನ್ನೂ ಇಲ್ಲ. ಇನ್ನೂ ಆಗಿಲ್ವಾ? ಎಲೆ ಹಾಕಿದ್ದಾರೆ. ಶಂಕರ ಬಾರು ಇಲ್ಲಿ, ಎಲ್ಲರನ್ನೂ ಊಟ ಕರ್ಕೊಂಡು ಹೋಗ. ಹೋಗಿಮ್ಮ, ಹೋಗಿ ಹೋಗಿ, ಹೊತ್ತಾಯ್ತು. ಯಾಕಮ್ಮ ಜಯ, ಭಯ ಆಗ್ತಾ ಇದ್ದಾ? ಹೆದರ್ಕೋಬೇಡ, ಅಳಿಯಂದ್ರು ತುಂಬಾ ಒಳ್ಳೆಯವರ ಕಾಣ್ತಾರೆ. ನೋಡು ಜಯ, ನಿನ್ನ ದಾಂಪತ್ಯ ಜೀವನದಲ್ಲಿ ಇದು ಮೊದಲನೇ ರಾತ್ರಿ, ಬಹಳ ಮುಖ್ಯವಾದ ರಾತ್ರಿ. ಹೆಣ್ಣು ಹೆತ್ತ ತಂದೆ ತಾಯಿಗಳು ವರದಕ್ಷಿಣೆ ಮೂಲಕ ಕಾರು, ಬಂಗ್ಲೆ, ಒಡವೆ ಏನೇನೋ ಕೊಡ್ತಾರೆ. ಆದರೆ ನನ್ನ ತಾಯಿ ನನ್ನ ಮದುವೆಯಲ್ಲಿ ಇವೆಲ್ಲದಕ್ಕಿಂತ ಅಮೂಲ್ಯವಾದ ಆರು ಸೂತ್ರಗಳನ್ನ ನನಗೆ ಕೊಟ್ಟಿದ್ರು. ಆ ಅಮೂಲ್ಯವಾದ ಸೂತ್ರಗಳಿಂದ ನನ್ನ ಸಂಸಾರನ ಸ್ವರ್ಗ ಮಾಡಿಕೊಂಡೆ. ನೋಡು, ಒಂದು ಹೆಣ್ಣಿನ ಸಂಸಾರ ಸಂತೋಷವಾಗಿರೋಕ್ಕೂ ಸರ್ವನಾಶ ಆಗೋಕ್ಕೂ ಹೆಂಡತಿಯಾದವಳು ಗಂಡನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರೋದ್ರ ಮೇಲೆ ಆಧಾರವಾಗಿರುತ್ತೆ. ನೋಡು, ನನ್ನ ತಾಯಿ ಆರು ಸೂತ್ರಗಳನ್ನ ಕೊಡೋದಲ್ಲದೆ ನನ್ನ ಅನುಭವದಲ್ಲಿ ಇನ್ನಾರು ಸೂತ್ರಗಳನ್ನ ತಯಾರು ಮಾಡಿದ್ದೀನಿ. ನಿನ್ನ ಸುಖ ಸಂಸಾರಕ್ಕೆ 12 ಸೂತ್ರಗಳು ಇದರಲ್ಲಿ ಇದೆ. ತಗೋ, ಇದು ನಿನಗೆ ಶ್ರೀರಾಮ ರಕ್ಷೆ. ನಿನ್ನ ಗಂಡನ ಕೋಣೆಗೆ ಹೋಗ ಮೊದಲು ಒಂದೊಂದು ಸೂತ್ರನೂ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊ. ನಿನ್ನ ಜೀವಕ್ಕಿಂತ ಇದನ್ನು ಹೆಚ್ಚಾಗಿ ಕಾಪಾಡ್ಕೊ. ಗೊತ್ತಾಯ್ತಾ? ಆಗಲಿ. ಇದುವರೆಗೂ ನೀನು ನಮ್ಮನ್ನೆಲ್ಲ ಕಾಪಾಡಿಕೊಂಡು ಬಂದೆ, ಇನ್ನು ಮುಂದೇನು ನಮ್ಮನ್ನು ಹೀಗೆ ಕಾಪಾಡಿಕೊಂಡು ಬಂದು ನಮ್ಮ ಸಂಸಾರ ಸುಖ ಸಂಸಾರ ಆಗುವಂತೆ ನೋಡ್ಕೊ.
ಆಮೇಲೆ ಗಂಡ ನಾಚಿಕೆ ಪಡದೆ ಬಿಂಕ ಬಿಗುಮಾನ ಇಲ್ಲದೆ ಸಲಿಗೆಯಿಂದ ನಡ್ಕೋತಾನೆ ಅಂದ್ರೆ ಅವನಿಗೆ ಇದಕ್ ಮೊದಲೇ ಬೇಕಾದಷ್ಟು ಹೆಣ್ಣುಗಳ ಪರಿಚಯ ಇದೆ ಅಂತ ಅರ್ಥ. ಹುಷಾರ್ ಡಾಕ್ಟರ್, ಮುಂಕಾಗ್ಬಿಟ್ಟೆ ಏನು ಅಂದ್ರೆ ನಿಮ್ಗೆ ಇದಕ್ಕೂ ಮುಂಚೆ ಹುಡುಗಿಯರ ಪರಿಚಯ ಇತ್ತು? ಫಸ್ಟ್ ನೈಟ್ ಇಸ್ ಬೆಸ್ಟ್ ನೈಟ್ ಅಂತ ಹಿರಿಯರೆಲ್ಲ ಹೇಳ್ತಾರೆ. ಇಂಥ ಸ್ವೀಟ್ ನೈಟ್ ಅಲ್ಲಿ ಇಂಥ ಹಾಟ್ ಕ್ವೆಶ್ಚನ್ ಕೇಳ್ತೀಯೇನೆ? ಹಾಗೇನಿಲ್ಲ, ಪ್ರಸ್ತುತ ಕೋಣೆಯಲ್ಲಿ ಗಂಡ ನಾಚಿಕೆ ಪಡೆದೆ ಬಿಂಕ ಬಿಗುಮಾನ ಇಲ್ಲದೆ ಸಲಿಗೆಯಾಗಿ ನಡ್ಕೋತಾರೆ ಅಂದ್ರೆ ಅವ್ರಿಗೆ ಮದುವೆ ಮುಂಚೆ ಬೇಕಾದಷ್ಟು ಹೆಣ್ಣುಗಳ ಪರಿಚಯ ಇರುತ್ತೆ ಅಂತ ನಮ್ಮಮ್ಮ ಹೇಳಿದ್ರು. ಓ, ಇದು ನಿಮ್ಮಮ್ಮನ ಫಿಟ್ಟಿಂಗಾ? ನಾನೆಲ್ಲ ಕಾಲೇಜ್ನಲ್ಲಿ ಹೇಳ್ಕೊಟ್ಟಿದ್ರು ಅನ್ಕೊಂಡೆ. ನೋಡು, ಈ ಫಸ್ಟ್ ನೈಟ್ ಅಲ್ಲಿ ನೀನು ನಾಚ್ಕೊಂಡು ನಾನು ನಾಚ್ಕೊಂಡು ದೂರ ದೂರ ಕುತ್ಕೊಂಡ್ಬಿಟ್ರೆ ಫಸ್ಟ್ ನೈಟ್ ಬೆಸ್ಟ್ ನೈಟ್ ಆಗಲ್ಲ, ವರ್ಸ್ಟ್ ನೈಟ್ ಆಗತ್ತೆ. ಅಂದ್ರೆ ಇದಕ್ ಮುಂಚೆ ಯಾವ ಹೆಣ್ಣಿನ ಪರಿಚಯ ಇಲ್ಲ ಅಂತ ತಾನೆ ಪ್ರಮಾಣ ಮಾಡಿ ಹೇಳಿ? ಅಯ್ಯೋ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಪ್ರಮಾಣ ಮಾಡೋದು, ತಹಶೀಲ್ದಾರಿಂದ ಸರ್ಟಿಫಿಕೇಟ್ ತರೋದು ಎಲ್ಲ ಬ್ಲಡಿ ಟ್ರ್ಯಾಶ್. ನೋಡು ಜಯ, ಮಳೆ ಬಗ್ಗೆ ಸಾಹಿತಿ ಕತೆ ಬರಿಬೇಕು ಅಂದ್ರೆ ಮಳೆಯಲ್ಲಿ ನೆನ್ಕೊಂಡೇ ಬರಿಬೇಕು ಅಂತ ಏನು ಇಲ್ಲ. ಹಾಗೆ ಹೆಂಡತಿ ಜೊತೆ ಮೊದಲಿನ ರಾತ್ರಿ ಕಳಿಬೇಕು ಅಂದ್ರೆ ಇನ್ನೊಂದು ಹೆಣ್ಣಿನ ಪರಿಚಯ ಇರಬೇಕು ಅಂತೇನೂ ಇಲ್ಲ. ಈಗ ಎಷ್ಟೋ ಸಿನಿಮಾಗಳಲ್ಲಿ ಮೊದಲಿನ ರಾತ್ರಿ ದೃಶ್ಯಗಳನ್ನು ತೋರಿಸಲ್ವಾ? ಬೇರೇನು ಅಲ್ಲದೆ ಹೋದ್ರು ಸಿನಿಮಾಗಳಿಂದ ಅದನ್ನಾದ್ರೂ ನಾವು ಕಲ್ತ್ಕೊಳ್ಬೇಕು. ತಿಳಿತಾ? ಈಗಲೂ ನಾನು ಹೇಳೋದು ನಿನಗೆ ಅರ್ಥವಾಗೋದಿಲ್ಲ ಅಂದ್ರೆ ಈ ಬೆಡ್ರೂಮ್ ಅನ್ನ ಕ್ಲಾಸ್ ರೂಮ್ ಅನ್ನಾಗಿ ಮಾಡಿ ನಾನು ಮೇಸ್ಟ್ ಆಗ್ಬೇಕಾಗತ್ತೆ. ಇದು ತಡ ಮಾಡ್ಕೊಡುದು. ಏನ್ ಸ್ವಾಮಿ, ಒಬ್ರು ಓಡ್ತಾ ಇದೀರಾ? ನಿಮ್ ಮಗ ಇಲ್ಲೇ? ಅವನು ನಂಬರ್ ಟೂ ನವರಂಗನಲ್ಲಿ ಆ ಮಾಡಿ ಮೇಲೆ ಮಲಗಿದಾನ. ಸ್ವಾಮಿ, ಆ ಮನೆ ನಿಮ್ದೇ ಅಲ್ವಾ? ನಮ್ಮನೇನೆ. ಈಗ ಅವನ್ ಪಕ್ಕದಲ್ಲಿ ಹೊಸದಾಗಿ ಹೆಂಡತಿ ಬಂದಿದ್ದಾಳೆ, ಅವನ್ ಮಲಗಿದಾನೆ, ನಾ ಓಡ್ತೀನಿ. ಏನ್ ಸ್ವಾಮಿ ಮದುವೆ ಆದ ಮಾತ್ರಕ್ಕೆ? 1942-43-44 ಅಲ್ಲಿ ನಾನು ಹೀಗೆ ನಿಂದೆ ಹೊಡಿತಾ ಇದ್ದೆ. ಮಾದೇವಪ್ಪ ಬರಲ್ಲ, ಡೀಟೇಲ್ಸ್ ಕೇಳಬೇಡ. ಜಯ ಜಯ ಬಂದೆ ಕಣ್ರಿ. ಹೇಗಿದ್ದೀನಿ? ಮದುವೆ ಗಂಟ ತರ ಇದ್ದೀರಾ? ಕರೆಕ್ಟ್. ಈಗ ನಾನು ಎರಡನೇ ಹೆಂಟಿಗೆ ತಾಳಿ ಕಟ್ಟೋಕೆ ಹೋಗ್ತಿದ್ದೀನಿ. ಎರಡನೇ ಹೆಂಟಿ ಯಾರ್ಯಾವಳು? ಅಷ್ಟು ಧೈರ್ಯ ಇರೋಳು? ಶಾಂತಿ ಶಾಂತಿ. ಆಫೀಸ್ ಅನ್ನೋ ಹೆಣ್ಣಿಗೆ ತಾಳಿ ಕಟ್ಟೋಕೆ ಇವತ್ತಿಂದ ಯಜಮಾನಾಗಿ ಹೋಗ್ತಿದ್ದೀನಿ. ಆಫೀಸ್ ಹೋಗ್ತೀರಿ ಅಂತ ಹೇಳೋದಿಕ್ಕೆ ಇಷ್ಟು ಸುದ್ದಿ ಬೆಳೆಸ್ ಮಾತಾ? ಸ್ವಲ್ಪ ಇರ್ರಿ, ನಾನು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ. ನೀನೆಲ್ಲಿಗೆ? ನೀವೆಲ್ಗೋ, ನಾನಲ್ಲಿಗೆ. ಆಫೀಸ್ಗೆಲ್ಲ ನೀನ್ ಯಾಕೆ? ಗಂಡ ನಡೆಯೋ ಜಾಡಲ್ಲಿ ಹೆಂಡತಿನೂ ನಡಿಬೇಕು ಅಂತ ನಮ್ಮಮ್ಮ ಹೇಳಿದ್ದಾರೆ. ಓ, ಇದು ನಿಮ್ಮಮ್ಮನ ಫಿಟ್ಟಿಂಗಾ? ಅದೆಲ್ಲ ಏನಿಲ್ಲ ಮುಚ್ಚೆ ಬಾಯ್. ಗಂಡನ್ ಜಾಡಲ್ಲಿ ನಡೆಯೋದು ಅಂದ್ರೆ ನಾನು ಆಫೀಸಿಗೆ ಹೋದ್ರೆ ಆಫೀಸಿಗೆ, ಬಾತ್ರೂಮಿಗೆ ಹೋದ್ರೆ ಬಾತ್ರೂಮಿಗೆ, ಮೇಲೆ ಹೋದ್ರೆ ಮೇಲೆ, ಕೆಳಗೆ ಹೋದ್ರೆ ಕೆಳಗೆ, ಫಾಲೋ ಮಾಡೋದಲ್ಲ. ನೋಡು, ನೀನ್ ನನ್ ಜೊತೆ ಆಫೀಸಿಗೆ ಬಂದ್ರೆ ಎಲ್ಲ ನನ್ನೋಡ್ ನಗ್ತಾರಿಯೇ. ಯಾಕ್ ನಗ್ತಾರೆ? ಶ್ರೀರಾಮನ್ ಜೊತೆ ಸೀತಾಮಾತೆ ಕಾಡುಗೆ ಹೋದಾಗ ಯಾರಾದ್ರೂ ನಕ್ರ? ರಾಮನ್ ಜೊತೆ ಸೀತೆ ಹೋಗಿದ್ದು ಕಾಡಿಗೆ, ಆಫೀಸ್ಗೆಲ್ಲ. ಅನುಮಾನ ಇದ್ರೆ ನಿಮ್ ಅಮ್ಮಂಗ್ ಫೋನ್ ಮಾಡಿ ಕೇಳು. ಹ್ಮ್, ತಿಳ್ಕೊತೀನಿ. ನಿಂತ್ಕೊಳೆ. ಮೊದಲನೇ ಸಲ ಆಫೀಸಿಗೆ ಹೋಗ್ತಾ ಇದ್ದೀನಿ, ಮೂಡ್ ಬದಲಾಯಿಸಿ ನಗನಗುತ್ತಾ ಏನಾದ್ರು ಒಂದು ಪ್ರೆಸೆಂಟೇಶನ್ ಕೊಟ್ಟು ಕಳಿಸೋದ್ ಬಿಟ್ಟು. ಪ್ರೆಸೆಂಟೇಶನ್ ಸುಮ್ನೆ ಕೊಟ್ಬಿಡ್ತಾರಾ? ಹೋಗ್ರಿ. ಯಾಕೆ?
ನನ್ ಜೊತೆ ಎಲ್ಲಾ ಕಡೆ ಹೋಗು ಅಂತ ಹೇಳಿದ್ ನಿಮ್ಮ ಅಮ್ಮ ನಾನು ಕೇಳಿದ್ದು ಕೊಡು ಅಂತ ಹೇಳಿಲ್ವಾ? ಹೇಳಿಲ್ಲ. ನನಗೆ ಹೇಳಿದಳು. ಲೋ ಕುಮಾರ ಬಂದೆ ಬಾರೋ ಆಗಿಬೇಕು. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ನೋಡು ಕುಮಾರ್, 1953, 54, 55 ಅಲ್ಲಿ ನಿಮ್ಮ ತಾತ ನನ್ ಇದೇ ತರ ಆಶೀರ್ವಾದ ಮಾಡಿ ಜವಾಬ್ದಾರಿ ವಹಿಸ್ಕೊಟ್ರು. ನಾನು ಅದೇ ಜವಾಬ್ದಾರಿ ಮತ್ತೆ ನಿಂಗ್ ವಹಿಸ್ತಾ ಇದ್ದೀನಿ. ಜ್ಞಾಪಕ ಇಟ್ಕೋ, ಅಫಿಷಿಯಲ್ ಇಸ್ ಅಫಿಷಿಯಲ್, ಪರ್ಸನಲ್ ಇಸ್ ಪರ್ಸನಲ್. ಗೊತ್ತಾ? ಹೋಗ್ಬಿಡ್ ಬಾಪ. ನೀವು ಹೇಳೋದು, ನಾವು ತಯಾರು ಮಾಡೋ ವಸ್ತುಗಳ ಬೆಲೆ ಜಾಸ್ತಿ ಮಾಡೋದ್ರಿಂದ ಲಾಭ ಕಡಿಮೆ ಆಗೋದಲ್ದೆ ಡಿಮಾಂಡ್ ಕಮ್ಮಿ ಆಗುತ್ತೆ ಅಂತ. ಡೆಫಿನೆಟ್ಲಿ ಇಟ್ಸ್ ಫ್ಯಾಕ್ಟ್ ಸರ್. ಅದು ಹೇಗೆ ಸಾಧ್ಯ? ಕೇಳ್ಕೊಂಡು ಯಾವುದೋ ಒಂದು ಹುಡುಗಿ ಬಂದಿದೆ. ಒಳಗೆ ಕಳಿಸಿ. ಎನಿವೆ, ಲೆಟ್ಸ್ ಸಿಟ್ ಟುಗೆದರ್ ಅಂಡ್ ರಿವೈಸ್ ದ ಹೋಲ್ ಥಿಂಗ್ ಒನ್ಸ್ ಅಗೇನ್. ಹೌದು ಸರ್, ಇದರ ಬಗ್ಗೆ ನಾವು. ಓ ಏನು ಲಕ್ಷ್ಮಿ, ಬಾ ಕೂತ್ಕೋ. ಎಕ್ಸ್ಕ್ಯೂಸ್ ಮೀ 10 ಮಿನಿಟ್ಸ್. ಏನು ಲಕ್ಷ್ಮಿ, ಯಾಕೆ ಲಕ್ಷ್ಮಿ ಒಂಥರ ಇದೆಯಾ? ಏನು ಇಲ್ಲ ಕುಮಾರ್, ಈ ಊರೆಲ್ಲ ಕೆಲಸಕ್ಕೋಸ್ಕರ ಇಂಟರ್ವ್ಯೂ ಬಂದೆ. ಸಿಕ್ತಾ ಕೆಲಸ? ಇಲ್ಲ ಕುಮಾರ್, ಏನ್ ಮಾಡ್ಬೇಕು ಅಂತಾನೆ ತೋರಿಸ್ತಾ ಇಲ್ಲ. ನಮ್ಮಅಮ್ಮನ ಬೇರೆ ಮೈ ಹುಷಾರಿಲ್ಲ. ಹುಷಾರಿಲ್ವಾ? ಏನಾಯ್ತು? ನನ್ನನ್ನು ಓದ್ಸಕ್ಕೋಸ್ಕರ ನನ್ ಮನೆ ಮುಸ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ, ಈಗ ಆ ಕೆಲ್ಸ ಮಾಡೋ ಶಕ್ತಿ ಇಲ್ದೆ ಎದೇನೋ ಬಂದ್ಬಿಟ್ಟಿದ್ದೆ. ಡಾಕ್ಟ್ರಿಗ್ ತೋರಿಸ್ಲಿಲ್ವಾ? ಕೈಯಲ್ಲಿ ಬಿಡಿ ಕಾಸಿಲ್ದೆ ಯಾವ ಡಾಕ್ಟ್ರಿಗ್ ತೋರಿಸ್ಲಿ? ನನಗ್ ಬೇರೆ ಕೆಲ್ಸನೇ ಸಿಗ್ತಾ ಇಲ್ಲ. ನೋಡು, ಮೊದ್ಲಿದನ್ ತಗೊಂಡು ಹೋಗಿ ನಿಮ್ಮಅಮ್ಮನ್ನ ಡಾಕ್ಟ್ರಿಗೆ ತೋರಿಸು, ಆಮೇಲೆ ಇದೇ ಊರಿಗೆ ಅಮ್ಮನ್ ಕರ್ಕೊಂಡು ಬಾ. ಕೆಲ್ಸಕ್ಕೋಸ್ಕರ ಎಲ್ಲೂ ಅಲ್ಲಿ ಬೇಕಾಗಿಲ್ಲ, ಇದೇ ಆಫೀಸ್ನಲ್ಲಿ ಕೆಲಸ ಮಾಡ್ಬೋದು. ಕುಮಾರ್, ನೀನ್ ಮಾಡ್ತಿರೋ ಒಂದೊಂದ್ ಸಹಾಯಕ್ಕೂ ನಾನು ಋಣದ ಪ್ರಪಾತಕ್ಕೆ ಬೀಳ್ತಾ ಇದ್ದೀನಿ. ನಮ್ಮಿಬ್ಬರ ಮಧ್ಯೆ ಋಣದ ಪ್ರಪಾತ ಇಲ್ಲ ಲಕ್ಷ್ಮಿ, ಸ್ನೇಹದ ಸೇತುವೆ ಇದೆ ಅಷ್ಟೇ. ನೋಡು, ನೀನ್ ಹೋಗು, ಮೊದಲು ನಾನು ಹೇಳಿದಷ್ಟು ಮಾಡು. ಬರ್ತೀನಿ ಬರ್ತೀನಿ ಕುಮಾರ್. ಏ ಹುಚ್ಚಿ, ಆಗ್ಲೇ ಮೂರನೇ ಸೂತ್ರ ಮರೆತು ಬಿಟ್ಟಿಯಾ? ಸುಂದರವಾಗಿರೋ ಮನೆ ಕೆಲಸದವಳು, ಸುಖ ಸಂಸಾರಕ್ಕೆ ಹುಳಿ ಹಿಂಡವಳು. ನಾಗಿ, ಏನ್ ಚಿಕ್ಕ? ಇವತ್ತಿಂದ ನಿನ್ನ ಕೆಲಸದಿಂದ ತೆಗಿತಾ ಇದ್ದೀನಿ, ಬೇರೆ ಕಡೆ ನೋಡ್ಕೊ. ಏನ್ ಚಿಕ್ಕ ಮೊರೆ? ಇವತ್ತಿನಿಂದ ನಿನ್ನ ಕೆಲಸದಿಂದ ತೆಗೆದಾಕ್ತಾ ಇದ್ದೀನಿ ಅಂದೆ, ಹೊರಟೋಗು. ಅಯ್ಯೋ ದೇವ್ರೆ, ನಾನೇ ನಮ್ಮ ತಪ್ಪು ಮಾಡ್ದೆ. ಚಿಕ್ಕಮ್ಮರೆ, ನಿಮ್ ಕಾಲ್ ಹಿಡ್ಕೋತೀನಿ, ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿಮ್ಮ. ನಿನ್ ಹೊಟ್ಟೆ ಮೇಲೆ ಹೊಡಿಬೇಕು ಅಂತಲ್ಲ, ನೀನು ಸುಂದರವಾಗಿದ್ಯಾ, ಅದಕ್ಕೆ ನಿನ್ನ ಕೆಲಸದಿಂದ ತೆಗಿತಾ ಇದ್ದೀನಿ, ಹೋಗು. ನಾನ್ ಸುಂದರವಾಗಿದ್ದೀನಿ ಅಂತ ಕೆಲ್ಸದಿಂದ ತೆಗ್ದಾಕ್ತೀರಾ? ಇದು ಬಹಳ ಚೆನ್ನಾಗಿದೆ. ಚಿಕ್ಕಮ್ಮರೆ, ನೀವು ಚೆನ್ನಾಗಿದ್ದೀರಾ, ನನ್ ಚಂದ ನಿಮ್ಗೇನಮ್ಮ ಕೆಡಕ್ ಮಾಡುತ್ತೆ? ಗಂಡಸರ ಮನಸ್ಸು ಕೋತಿ ಹಾಗೆ ಅಂತ ನಮ್ಮಮ್ಮ ಹೇಳಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಏನು ಹೇಳಕ್ಕಾಗಲ್ಲ. ಅದಕ್ಕೆ ಈ ಮನೆಯಲ್ಲಿ ಚೆನ್ನಾಗಿರೋರು ಯಾರು ಇರಬಾರ್ದು. ಓ, ಅಷ್ಟೇ ತಾನೆ? ಈಗ್ಲೇ ದೆವ್ವ ತರ ಹಾಕ್ತೀನಿ. ಸಾಕ ಚಿಕ್ಕಮ್ಮರೆ, ಇಷ್ಟೇ ಸಾಲದು, ಇನ್ನೂ ಅಸಹ್ಯವಾಗಿ ಕಾಣ್ಬೇಕು, ಆಮೇಲೆ ಬೇಕಾದ್ರೆ ಇಲ್ಲಿ ಕೆಲ್ಸಕ್ಕಿರಬಹುದು. ಸರಿ ಚಿಕ್ಕಮ್ಮರೆ, ಆದ್ರೆ ಒಂದೇ ಒಂದು ಮಾತು, ಆಮೇಲೆ ನೀವು ಹೇಳ್ದಾಗೆ ಆಗ್ತೀನಿ. ಇದೇ ಮನೇಲೆ ನಮ್ ತಾಯಿ ಕೂಡ ಕೆಲಸ ಮಾಡ್ಕೊಂಡಿದ್ರು. ನಾನು ಚಿಕ್ಕಜ್ಮನ್ರು ಒಂದೇ ಸಲ ಹುಟ್ಟೋರಂತೆ. ಚಿಕ್ಕಜ್ಮನ್ರಿಗೆ ದೊಡ್ಡಮ್ಮವ್ರ ಹತ್ರ ಎದೆ ಹಾಲಿಲ್ದೆ ಇದ್ದಾಗ ನಮ್ ತಾಯಿ ಎದೆ ಹಾಲನ್ನ ಕುಡ್ದು ಚಿಕ್ಕಜ್ಮನ್ರು ಬೆಳೆದ್ರಂತೆ. ಅಂದ್ರೆ ನಾನು ಚಿಕ್ಕಜ್ಮನ್ರು ಒಂದೇ ತಾಯಿ ಎದೆ ಹಾಲನ್ನ ಕುಡ್ದು ಬೆಳೆದಿದ್ದು. ಈಗ ಹೇಳಿ ಚಿಕ್ಕಮ್ಮರೆ, ಅಡಿಗೆ ಮನೆಗೆ ಹೋಗಿ ಮುಖಕ್ಕೆ ಮಸಿ ಹಚ್ಕೊಂಡು ಬಾ ಅಂತೀರಾ? ಏನು ಬೇಡ, ನೀನ್ ಹೋಗಿ ಕೆಲಸ ನೋಡು. ಹಲೋ ಜಯ, ನಾನು ಅಮ್ಮ ಮಾತಾಡ್ತಾ ಇರೋದು. ನೀನ್ ಏನು ಯೋಚನೆ ಮಾಡ್ಬೇಡಮ್ಮ, ಅವ್ರು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನೋಡ್ಕೊತಾ ಇದ್ದಾರೆ. ಜಯ, ಹೊಸದಾಗಿ ಉಪ್ಪಿನಕಾಯಿ ಹಾಕಿದ್ದೀನಿ, ಕಳಿಸ್ಕೊಡ್ಲ? ಬೇಡ ಬೇಡ, ಇಲ್ಲಿ ಬೇಕಾದಷ್ಟಿದೆ ಅಮ್ಮ. ನಾವು ನಾಡಿದ್ದು ತಿರುಪತಿಗೆ ಹೋಗ್ತೀವಿ. ಹಾಗಾ? ಒಳ್ಳೇದು, ಬೆಟ್ಟಕ್ಕೆ ಬಸ್ಸಲ್ಲಿ ಹೋಗ್ಬೇಡ, ಸಾಮಾನು ಹೊತ್ಕೊಂಡು
ನಡ್ಕೊಂಡು ಹೋಗು, ಹತ್ತು ಜನ್ಮದ ಪುಣ್ಯ ಸಿಗುತ್ತೆ. ಹೋಗಮ್ಮ, ಲಗೇಜ್ ಹೊತ್ಕೊಂಡು ಯಾರಮ್ಮ ಬೆಟ್ಟ ಹಾಕ್ತಾರೆ? ಲಗೇಜ್ ನೀ ಹೊರಬೇಡ, ಅಳಿಯಂದ್ರ ಕಳ್ಳ ಹೊರಸು. ಹೌದಾ, ಹಾಗಾದ್ರೆ ಸರಿ. ಜಯ, ಹಾಳಾದ ಫೋನು ಇವಾಗ್ಲೇ ಕೆಟ್ಟ ಹೋಗ್ಬೇಕಾ? ಲಗೇಜ್ ನಾ ನೀ ಹೊರಬೇಡ, ನಿನ್ ಗಂಡನ್ ಕೈಲ್ ಹೊರಸು. ಏನ್ರಿ ಇದು, ಒಳ್ಳೆ ಆಮೆ ತರ ನಡೀತಾ ಇದೀರಾ? ಬೇಗ ಬೇಗ ನಡಿಬಾರ್ದಾ? ನಡೀರಿ ಬೇಗ. ನಡೀತೀನಿ ಕಣೆ, ನಡೀತೀನಿ. ಅಯ್ಯಪ್ಪ ವೆಂಕಟರಮಣ, ನಿನಗೇನಪ್ಪ ಆನಂದ ಗೋವಿಂದ. ಹತ್ ಮೆಟ್ಲಿಗೆ ಗೋವಿಂದನಾ? ಹತ್ತಿಯಲ್ಲೇ 10001 ಮೆಟ್ಲು ಹತ್ತಿದ್ದೀನಿ. ಹತ್ತಿರಮ್ಮ, ಕೊಡ್ರಿ ಚುಮ್ನ. ನನಗೂ ಸ್ವಲ್ಪ ಕೊಡೆ. ಹರಕೆ ಹೊತ್ತವರು ಯಾವ್ದು ಬಯಕೆ ಪಡಬಾರ್ದು. ಅಯ್ಯೋ, ನೀರಿಗೆ ದೋಷ ಇಲ್ಲ ಕಣೆ. ಅದೆಲ್ಲ ಆಗಲ್ಲ, ಇಟ್ಕೊಳ್ಳಿ. ಬಿಡ್ಬಿಡ ನಡೀರಿ. ಗೋವಿಂದ, ನೀರಿಗೆ ಗತಿ ಇಲ್ದಾಗ ಮಾಡ್ಬಿಟ್ಟಿಯಲ್ಲಪ್ಪ. ಗೋವಿಂದ ಗೋವಿಂದ. ಏನಿದೆಯಾ, ಗಂಡನ್ ಕರ್ಕೊಂಡು ತಿರುಪತಿಗೆ ಬಂದ್ಬಿಟ್ಟಿದ್ಯಾ? ನಮಸ್ಕಾರ, ಚೆನ್ನಾಗಿದ್ದೀರಾ? ನೋಡಿ ಹೀಗಿದ್ದೀರಿ. ನಿನ್ ಗಂಡ ತುಂಬಾ ಒಳ್ಳೆಯವರು, ಲಗೇಜ್ ಎಲ್ಲ ತಾವೇ ಹೊತ್ಕೊಂಡ್ಬಿಟ್ಟಿದ್ದಾರೆ. ಕೇಳಿದಾನೆ, ಗಂಡನ್ ಕೈಯಲ್ಲಿ ಲಗೇಜ್ ಹೊತ್ಕೊಂಡು ಬೆಟ್ಟ ಹತ್ತಿದ್ರೆ 10 ಜನ್ಮದ ಪುಣ್ಯ ಬರುತ್ತೆ ಅಂತ ನಮ್ಮ ಅಮ್ಮ ಹೇಳಿದ್ದಾರೆ. ಅಷ್ಟೇನ ಹೇಳಿದ್ದು? ಹೆಜ್ಜಿನ ಹೊತ್ಕೊಂಡು ಹೋದ್ರೆ 20 ಜನ್ಮದ ಪುಣ್ಯ ಬರುತ್ತೆ ಅಂತ ಹೇಳಿಲ್ವಾ? ಹೋಗ್ರೆ ನೀವು, ನಡೀರಿ. ಬರ್ತೀನಿ, ನಿಧಾನವಾಗಿ ಹೋಗಿ. ಏನ್ರಿ ಅಲ್ಲಿ ನೋಡ್ತಿದ್ದೀರಾ? ಅಲ್ಲ ಕಣೆ. ಏನ್ರಿ ಅಲ್ಲಿ ನೋಡ್ತಾ ಇರೋದು? ಅಲ್ಲ ಜಯ, ಹಲ್ಲಿಲ್ದೆ ಇದ್ದವಳು ಆವಾಗ ಗೊತ್ತಾಗ್ಲಿಲ್ಲ, ಈಗ ನೀಲಿ ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ ನೋಡೆ. ಸಾಕು ನೋಡಿರಿ. ಗೋವಿಂದ ಗೋವಿಂದ. ಏನೇ ನಗ್ತಾ ಇದೀಯಾ ಜಯ? ನಿನ್ನೆ ರಾತ್ರಿ ಜ್ಞಾಪಕ ಬಂತ? ಸದಾಶಿವನಿಗೆ ಯಾವಾಗ್ಲೂ ಅದೇ ಜ್ಞಾನ, ಯಾವಾಗ್ಲೂ ಅದೇ ನೆನಪ. ಮತ್ತಿನ್ನೇನ್ ನೆನಪಾಯ್ತು? ನಾವಿಬ್ರು ತಿರುಪತಿಗೆ ಹೋಗಿದ್ದೀವಿ ಅಂತೆ, ನಾನು ಮುಂದೆ ಹೋಗ್ತಾ ಇದ್ದೀನಿ, ನೀವು ಲಗೇಜ್ ಹೊತ್ಕೊಂಡು ನನ್ನ ಹಿಂದೆ ಬರ್ತಾ ಇದ್ದೀರಾ. ಏನೋ, ನಾನು ಲಗೇಜ್ ಹೊತ್ಕೊಂಡು ನಿನ್ನ ಹಿಂದೆ ಬರ್ತಾ ಇದ್ದೀನಿ? ಅಯ್ಯೋ ನಿಜ ಅಲ್ರಿ, ಸುಮ್ಮನೆ ಕಲ್ಪನೆ. ಕೈಯಲ್ಲಿ ಚುಂಬು, ತಲೆ ಮೇಲೆ ಬೆಡ್ಡಿಂಗ್, ಕಿವಿಯಲ್ಲಿ ಹೂ ಇಟ್ಕೊಂಡಿರ್ಲಿಲ್ವಾ? ಹೂವು ಇನ್ನೂ ಇಟ್ಟಿರ್ಲಿಲ್ಲ. ಅಯ್ಯೋ, ಇನ್ನೊಂದ್ ವಿಷಯ ಗೊತ್ತಾ, ನಮ್ಮ ಎದುರುಗಡೆ ಅಷ್ಟು ಫ್ರೆಂಡ್ಸ್ ಎಲ್ಲ ಬಂದ್ರು. ಅಂದ್ರೆ ನಾನ್ ತಲೆ ಮೇಲೆ ಲಗೇಜ್ ಹೊತ್ಕೊಂಡು ರೈಲ್ವೆ ಕೂಲಿ ಹಾಗೆ ನಿನ್ನ ಹಿಂದೆ ಬರ್ತಾ ಇದ್ರೆ ನಿನ್ನ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ರೇನೆ, ಅವ್ರ ಮುಂದೆಲ್ಲ ನನಗೆ ಅವಮಾನ ಮಾಡೋದು ಎಷ್ಟೇ ಧೈರ್ಯ? ಅದ್ಯಾಕ್ರಿ ಅಷ್ಟು ಸಿಟ್ಟಾಕ್ತೀರಾ? ನಾಳೆ ನಾವು ತಿರುಪತಿಗೆ ಹೋದ್ವಿ ಅಂತ ಇಟ್ಕೊಳ್ಳಿ, ಆಗ ಬೆಡ್ಡಿಂಗ್ ಅಂತೂ ಬೇಡ, ಸೂಟ್ಕೇಸ್ ಆದ್ರೆ ಇಟ್ಕೋತೀರಾ? ಆ ಕರ್ಮ ನಮಗೇನೆ ಬಂತು, ಆರಾಮಾಗಿ ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿಂದ ಟ್ಯಾಕ್ಸಿ ಮಾಡ್ಕೊಂಡು ಬೆಟ್ಟಕ್ಕೆ ಹೋದ್ರಾಯ್ತು. ಹಾಗೋದ್ರೆ ಪುಣ್ಯ ಸಿಗೋಲ್ರಿ. ಆಹಾ, ಹಾಗಂತ ಹೇಳಿದ ಬುದ್ಧಿವಂತರು ಯಾರು? ನಮ್ಮಮ್ಮ ಹೇಳಿದ್ರು. ಇದು ನಿಮ್ಮ ಅಮ್ಮನ ಫಿಟ್ಟಿಂಗ? ಹಾಗೇನಿಲ್ಲ ನೋಡಿ, ನಮ್ ಲಗೇಜ್ ನ ನಾವೇ ಹೊತ್ಕೊಂಡು ಬೆಟ್ಟ ಹತ್ತಿದ್ರೆ 10 ಜನ್ಮದ ಪುಣ್ಯ ಸಿಗುತ್ತಂತೆ. ಅಯ್ಯೋ, ನಿನ್ನನ್ನು ಕಟ್ಕೊಳ್ಳಕ್ಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಆ ದೇವರಿಗೆ ಗೊತ್ತು. ನೋಡು ಚೆನ್ನಾಗ್ ತಿಳ್ಕೋ, ಒಂದು ವೇಳೆ ನಾವು ತಿರುಪತಿಗೆ ಹೋಗೋದೇ ಆದ್ರೆ ನಿನ್ನ ತಲೆ ಮೇಲೆ ಸೂಟ್ ಕೇಸು, ನಿಮ್ಮ ಅಮ್ಮನ ತಲೆ ಮೇಲೆ ಮಂಚ, ಬೆಡ್ಡಿಂಗು, ಈ ಮನೆ ಸಾಮಾನ ಎಲ್ಲ ಮೂಟೆ ಕಟ್ಟಿ ತಲೆ ಮೇಲೆ ಇಟ್ಟು ಬೆಟ್ಟ ಹತ್ತಿಸ್ತೀನಿ ಹೊರತು ನಾನು ಹೊರ್ತೀನಿ ಅಂತ ತಿಳ್ಕೋಬೇಡ. ನೀನು ನಿನ್ನಮ್ಮ ನನ್ನನ್ನು ಏನಂತ ತಿಳ್ಕೊಂಡಿದ್ರಿ? ಹೋಗು, ಕಾಫಿ ತಗೊಂಡ್ ಬಾ. ನೋಡಿ ಬೆಟ್ಟ, ಬೆಟ್ಟನೂ ಇಲ್ಲ, ಸೌದೆ ಅಟ್ಟನೂ ಇಲ್ಲ, ಹೋಲ್ ತಿರುಪತಿ ಪ್ರೋಗ್ರಾಮ್ ಕ್ಯಾನ್ಸಲ್. ಹೋಗು, ಅದಲ್ರಿ, ಹೋಗು ಕಾಫಿ. ಇವತ್ತೇನ್ ವಿಶೇಷ ದೊರೆಗಳು ಇಷ್ಟು ಬೇಗ ಆಫೀಸ್ ಕೊಟ್ಟಿದ್ದೀರಾ? ಇವತ್ತು ರಾಣಿಗಳನ್ನು ನೋಡ್ಬೇಕು. ಅವ್ರು ಯಾರ್ರಿ? ಇಷ್ಟಕ್ಕೆ ಏನೇ ಇಷ್ಟು ಅನುಮಾನ? ನಾನು ಸುಮ್ಮನೆ ಹೇಳಿದೆ, ಇವತ್ತು ಒಂದು 10 ಹೆಣ್ಣುಗಳನ್ನ ಇಂಟರ್ವ್ಯೂ ಮಾಡಬೇಕು ಟೈಪಿಸ್ಟ್ ಕೆಲಸಕ್ಕೆ. ಹೆಣ್ಮಕ್ಳು ಅಂದ್ರೆ ಚಿಕ್ಕವರ ದೊಡ್ಡವರ? ಟೈಪಿಂಗ್ ಕೆಲಸ ಅಂದ್ಮೇಲೆ ಎಳೆ ಮಕ್ಳು ಬರ್ತಾರೇನೆ, ಏನಿದ್ರು 18 ಮೇಲೆ 24 ಕೆಳಗಡೆ ಇರೋರೇ ಬರೋದು. ಯಾಕೆ? ಟೈಪ್ ಮಾಡಕ್ಕೆ ಗಂಡಸರ ಕೆಲ್ಸಕ್ಕೆ ಬರಲ್ವಾ? ಕೆಲ್ಸ ಬರಲ್ಲ ಅಂತಲ್ಲ, ಹೆಣ್ಮಕ್ಳು ಮಾಡಿದ್ರೆ ಸ್ಮೂತ್ ಆಗಿರುತ್ತೆ ಅದಕ್ಕೆ. ಹೌದು, ಆ ಇಂಟರ್ವ್ಯೂ ನೀವೇ ಮಾಡ್ಬೇಕಾ? ಮಾವಿನ ಕೆಲ್ಸರಾಗಲ್ವಾ? ಯಾಕೆ ನಾನ್ ಮಾಡ್ಬಾರ್ದ? ಹಾಗಲ್ರಿ, ಅವರಾದ್ರೆ ಅನುಭವಿಸ್ತರು ಅಂತ. 2-3 ಸಲ ಮಾಡಿದ್ರೆ ನನಗೆ ಅನುಭವ ಬರುತ್ತೆ, ಅಪ್ಪ ಹೇಳೋದು ಅದೇ. ಸರಿ, ಇಷ್ಟೆಲ್ಲ ಕೇಳ್ತಿದ್ಯಾ, ಇದು ನಿನ್ನ ಅನುಮಾನನ ಅಥವಾ ಇದ್ರಲ್ಲಿ ನಿಮ್ಮ ಅಮ್ಮನ ಫಿಟ್ಟಿಂಗ್ ಏನಾದ್ರೂ ಇದೆಯಾ? ಅಯ್ಯೋ ಹಾಗೇನಿಲ್ಲಪ್ಪ. ನೀನ್ ಸುಮ್ನಿರು, ಇಂಟರ್ವ್ಯೂ ನಾನೇ ಮಾಡೋನು, ಬರ್ತೀನಿ. ಕೆಲಸದ ಆಸೆಗೆ ಮೋಸದ ಬಲೆಗೆ ಬಿದ್ದ ಬಲೆ. ಛೇ ಛೇ ಛೇ,
ಇಂಥ ಸುದ್ದಿ ಇಲ್ಲದೆ ಇರೋ ಪತ್ರಿಕೆ ಒಂದಿನವಾದ್ರೂ ಬರುತ್ತೆ ಅಂತ ನೋಡ್ತೇನೆ, ಬರೋಲ್ವೇ? ಡೀಟೇಲ್ಸ್ ಏನು ಅಂತ ಗೊತ್ತಾಗ್ಲಿಲ್ಲ. ಇನ್ನೂ ಏನಿಲ್ಲಮ್ಮ, ಮಂಗಳೂರಿನಲ್ಲಿ ಯಾವನೋ ಒಬ್ಬ ಸ್ಟೆನೋಗ್ರಾಫರ್ ಕೆಲಸಕ್ಕೆ ಇಂಟರ್ವ್ಯೂ ಕರೆದಿದ್ದಂತೆ. ಸುಂದರವಾದ ಹೆಣ್ಣುಮಕ್ಕಳು ಹೋಗಿದ್ರು, ಒಬ್ಳು ಹುಡುಗಿ ಆಫೀಸ್ ಒಳಗಡೆ ಹೋದ್ಲು, ಇವನು ಅವಳ ಸರ್ಟಿಫಿಕೇಟ್ ನೋಡೋದು ಬಿಟ್ಬಿಟ್ಟು ಮೇಲಿನ ಕೆಳಗವರೆಗೂ ಅವಳನ್ನು ನೋಡಿ ನಿನ್ ಶೀಲಾ ಒಪ್ಪಿಸಿದ್ರೆ ಕೆಲಸ ಕೊಡ್ತೀನಿ ಅಂದ. ಆ ನತ ದೃಷ್ಟಿ ಒಪ್ಪಿಸಿದ್ಲು, ಈ ಮುಟ್ಟಾಳ ಕೆಲಸ ಕೊಟ್ಟೆ. ಅಯ್ಯೋ ರಾಮ್ ರಾಮ್ ರಾಮ, ಛೇ ಛೇ ಛೇ, ಇಂಥ ಸಮಯದಲ್ಲಿ ರಾಮ ರಾಮ ಅನ್ಬಾರ್ದೆ, ಕೃಷ್ಣ ಕೃಷ್ಣ ಅನ್ಬೇಕು. ಈ ಕಾಲದಲ್ಲಿ ಎಲ್ಲ ಆಫೀಸಲ್ಲೂ ಇದೆ. ನನ್ನ ನಿನ್ನ ಮಗ ನಮ್ಮ ಆಫೀಸಲ್ಲಿ ಇಂಟರ್ವ್ಯೂ ಕರೆದ್ರು ಅಲ್ಲಿ ನಡೆಯೋದು ಇದೇ ಚರಿತ್ರೆ. ಡೀಟೇಲ್ಸ್ ಮಿಸ್ ಆಗೋಲ್ಲ. 1943-44-45 ಗೊತ್ತಿದ್ರೆ ಬಾಯಿ ಮುಚ್ಕೊಂಡಿರು, ಸೊಸೆ ಇದ್ರೆ ಮಾನ ಕಳಿಬೇಡ. 1943 ಈ ಸೊಸೆ ಎಲ್ಲೋದ್ಲು? ಈ ಸಂಸಾರದಲ್ಲಿ ಏನೂ ಡೀಟೇಲ್ಸ್ ಮಿಸ್ ಆಗ್ತಾ ಇದೆಯೇ, ಫಿಲಪ್ ಮಾಡೋಕಾಗ್ತಾ ಇಲ್ಲ. ಅನ್ನ ಇದು ಬೆಳಿಗ್ಗೆ ಅನ್ನ ಅಲ್ಲ, ಇಡ್ಲಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಇಂಟರ್ವ್ಯೂ ಬಂದ್ರೆ ಹುಡುಗಿರು ಇವರೇನಾ? ಹೌದು ಇವರೇ. ಅವರೆಲ್ಲಿದ್ದಾರೆ? ಒಳಗಡೆ ಇದ್ದಾರೆ. ನಂಬರ್ ಒನ್ ಅಂದ್ರೆ ನಿನ್ನೆ ಯಾಕೆ ಬಂದ್ಬಿಟ್ಟೆ ಜಯ? ಯಾಕೆ ನಂಬರ್ ಒನ್ ಅಲ್ದೆ ಹತ್ತರಲ್ಲಿ ಹಾಕ್ಬೇಕುಂತಿದ್ದ ನನ್ನ? ಅಲ್ವೇ ಇಂಟರ್ವ್ಯೂ ಇದೆ ಅಂತ ಹೇಳ್ತಾ ಇದ್ದೀನಿ. ಅದೇ ನೀವು ಇಂಟರ್ವ್ಯೂ ಹೇಗ್ ಮಾಡ್ತೀರಾ ಅಂತ ನೋಡೋಣ ಅಂತ ಬಂದೆ. ಹ್ಮ್ ಕರೀರಿ, ಶುರು ಮಾಡಿ. ಹ್ಮ್ ನಂಬರ್ ಒನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಹೆಸರು? ಮೇನಕಾ. ಮೇನಕಾ, ಆಹಾ ವೆರಿ ಸ್ವೀಟ್ ನೇಮ್, ನಂಗೆ ತುಂಬಾ ಇಷ್ಟ. ನಿಮ್ಗೆ ಡ್ಯಾನ್ಸ್ ಬರುತ್ತಾ? ಸ್ವಲ್ಪ ಸ್ವಲ್ಪ ಬರುತ್ತೆ. ಸ್ವಲ್ಪ ಸ್ವಲ್ಪನೇ ಬರಬೇಕು, ಜಾಸ್ತಿ ಬಂದ್ರೆ ಚೆನ್ನಾಗಿರಲ್ಲ. ನಿಮ್ಗೆ ಮದುವೆ ಆಗಿಲ್ಲ ತಾನೇ? ಇನ್ನಿಲ್ಲ. ಎಲ್ಲಿವರೆಗೆ ಓದಿದ್ದೀರಾ? ಬಿ ಎ ಪಾಸ್ ಮಾಡಿದ್ದೀನಿ. ಬಿ ಎಸ್ಸಿ ಯಾಕೆ ಮಾಡಲಿಲ್ಲ ಮೇಡಮ್? ಅದು ನಾವ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹಾಕಿಲ್ಲ ಕಣೇ. ಹಾಕಿದ್ದೇನು, ನಾನು ಹೇಳ್ತಾ ಇದ್ದೀನಿ, ಇನ್ನೇ ಹೋಗ್ಬೋದು. ಇಂಟರ್ವ್ಯೂ ಮಾಡೋದು ನೀನಾ ನಾನಾ? ನೀವು ಪ್ಲಸ್ ನಾನು. ನೋಡು, ಐ ಆಮ್ ದ ಬಾಸ್ ಆಫ್ ದಿಸ್ ಆಫೀಸ್. ಐ ಆಮ್ ದ ವೈಫ್ ಆಫ್ ದಿಸ್ ಬಾಸ್. ಹಾಯ್ ಏನ್ರಿ ಬಂತು, ಎಂತ ಪ್ರಶ್ನೆ ಕೇಳೋದು? ಮೇನಕಾ ಅಂದ್ರೆ ನಿಮ್ಗೆ ತುಂಬಾ ತುಂಬಾ ಇಷ್ಟನ ಹಾಗೆ ಅಂತ ಹೇಳಿದ್ರೆ ನನ್ನ ಹೆಸರು ಮೇನಕಾ ಅಂತ ಇಟ್ಕೋತಾ ಇದ್ನಲ್ಲ. ಸುಮ್ಮನೆ ಜೋಕ್ ಮಾಡ್ದೆ ಕಣೇ. ಆದ್ರೆ ಇದ್ರೆ ಜೋಕ್ ನಿಮ್ದು. ಇನ್ನೊಂದು ಮುಖ್ಯವಾದ ವಿಷಯ, ನೀವು ಅವ್ರಿಗೆ ಕೆಲಸ ಕೊಡೋ ಆಫೀಸರ್ ತಾನೆ? ಅವ್ರ ಜೊತೆ ತಳಕು ಬಳಕು ಭರತನಾಟ್ಯ ಮಾಡೋದು, ರೈಟ್ ಆಗಿ ಕುತ್ಕೊಂಡು ಸೀರಿಯಸ್ ಆಗಿ ಪ್ರಶ್ನೆ ಕೇಳ್ಬಹುದಲ್ಲ? ಸೀರಿಯಸ್ ಆಗಿ ಈಗ. ಅಯ್ಯೋ ಇನ್ ಮುಖ ಸ್ವಲ್ಪ ಚಿಂತಿಸ್ಕೊಳ್ರಿ. ನಮಸ್ಕಾರ ಸರ್. ನಮಸ್ಕಾರ, ಅವ್ರಿಗೆ ಮಾಡಿ. ನಮಸ್ಕಾರ, ಕೂತ್ಕೊಳ್ಳಿ. ನಿಮ್ಮ ಹೆಸರು? ವಿಮ್ಲಾ. ಯಾಕೆ ಗೊತ್ತಿಲ್ಲ ಸರ್? ಗೊತ್ತಿಲ್ಲ, ಶಾರ್ಟ್ ಅಂಡ್ ಟೈಪಿಂಗ್. ಸೀನಿಯರ್ ಆಗಿದೆ. ಜೂನಿಯರ್ ಯಾಕಿಲ್ಲ? ಇದೇ ಸಹಿ ಕೇಳ್ತೀರಿ? ನಾನು ಹಾಗೆ ನನ್ನ ಇಷ್ಟ, ನಾನು ಆಫೀಸರ್, ಅದು ಹೆಂಡತಿ ಇದ್ದ ಗಂಡಸು. ಅರ್ಥ ಆಯ್ತಾ? ಆಗಲಿಲ್ಲ ಸರ್. ಹಾಗಾದ್ರೆ ಹೋಗಿ. ನನಗೆ ಅರ್ಥವಾಗ್ಲಿಲ್ಲ, ಈಗ ಮಾಡಿದ್ದು ಸರಿ ಹೋಯ್ತಾ? ಬಹಳ ಚೆನ್ನಾಗಿದೆ ಅಲ್ರಿ, ಸ್ವಲ್ಪ ಸೀರಿಯಸ್ ಆಗಿಂದ್ರೆ ನೆಂದ್ ಹೋಗಿ ಸಿಮೆಂಟ್ ಮುಡ್ತಾರ ಆದ್ರಲ್ರಿ, ಸ್ವಲ್ಪ ಕಡಿಮೆ ಮಾಡ್ರಿ. ಅಯ್ಯೋ ತುಂಬಾ ಕಡಿಮೆ ಆಯ್ತು. ಸರಿ ಸಾಕ, ಈಗ ಈ ಕ್ಯಾಂಡಿಡೇಟ್ ಗೆ ಟಿಕ್ ಮಾರ್ಕ್ ಹಾಕೋದಾ? ಅವಳಿಗೆ ಸೊಪ್ಪು ಜಾಸ್ತಿ, 8 ಮಾರ್ಕ್ ಹಾಕಿ. ನಂಬರ್ 3. ಸ್ವಲ್ಪ ನೀರು ಕೊಡಿ. ಥ್ಯಾಂಕ್ ಯು. ನೀವು ಹೋಗಿ. ಅಲ್ಲ ಜಯ, 9 ಹುಡುಗಿರು ಬಂದ್ರು ಹೋದ್ರು ಎಲ್ರಿಗೂ 8 ಮಾರ್ಕ್ ಹಾಕ್ಸಿದೆ. ನೀನ್ ಹೀಗ್ ಮಾಡಿದ್ರೆ ಈ ಆಫೀಸಿಗೆ ಒಬ್ಬ ಲೇಡಿ ಟೈಪ್ ಸಿಗಲ್ಲ ಹೇಳ್ತೀನಿ. ನಾನೇನ್ರಿ ಮಳ್ಳಿ, ಒಬ್ಳು ಮುಖದಲ್ಲಾದ್ರೂ ಸಂಸಾರದ ಲಕ್ಷಣ ಇಲ್ವಲ್ಲ? ಸಂಸಾರದ ಲಕ್ಷಣ ಯಾಕೆ ಬೇಕೆ? ನಾನು ಮದುವೆಗೋಸ್ಕರ ಹೆಣ್ಣು ನೋಡ್ತಾ ಇದ್ದೀನ, ಆಫೀಸ್ ಕೆಲಸಕ್ಕೆ ಒಬ್ಬ ಟೈಪಿಸ್ ಬೇಕು ಅಂದ್ರೆ. ಹೋಗ್ಲಿ ಬಿಡಿ, ಇನ್ನೊಬ್ಳಿದಾಳೆ, ಅವಳು ಕರೀರಿ. ನಾನ್ ಕರೆಯಲ್ಲ, ನೀನೇ ಕರಿ. ನಂಬರ್ 10. ನಮಸ್ಕಾರನಪ್ಪ. ನಮಸ್ಕಾರ, ಕೂತ್ಕೊಳ್ಳಿ. ಬೇಬಿ ಜಯ, ಇಲ್ಲಿ ಬೇಬಿ ಅಂತಿದೆ ಕಣೇ. ಬೇಬಿ ಬೇಬಿ ಬೇಬಿಯಲ್ಲಿ ಬೇಬಿ ನಾನೇ. ಓ, ವಯಸ್ಸೆಷ್ಟು ರೀ? ನೋಡಿದ್ರೆ ಗೊತ್ತಾಗಲ್ವೇನ್ರಿ ಆಂಟಿ? ನಾನಂದ್ರೆ ನೀವು ಕೆಲ್ಸಕ್ಕೆ ಬನ್ನಿ. ಅಲ್ಲ ಅಲ್ಲ, ಹಾಗಲ್ಲ ಬೈರಿ, ಹಾಗಲ್ಲ ಕಣೇ. ಜಯ ಸ್ವಲ್ಪ ಮಾತಾಡಿ, ಡಿಸ್ಕಸ್ ಮಾಡಿ. ಡಿಸ್ಕಸ್ ಇಲ್ಲ, ಗುಸ್ಗುಸ್ ಇಲ್ಲ ಆಂಟಿ. ಇನ್ ನೀವು ಹೊರಡಿ. ಬರ್ತೀನಮ್ಮ, ಬರ್ತೀನಿ ಮಗು. ನಮಸ್ಕಾರ. ಆಗಲ್ಲ ಜಯ, ಹಾಗೂ ಇಲ್ಲ ಹೀಗೂ ಇಲ್ಲ. ಆಫೀಸ್ ನಲ್ಲಿ ಇಂಥ ವಯಸ್ಸಾದವರೇ ಕೆಲಸ ಮಾಡ್ಬೇಕು ಅಂತ ನಮ್ಮಮ್ಮ ಹೇಳಿದ್ದಾರೆ. ಇದು ನಿಮ್ಮ ಅಮ್ಮನ ಫಿಟ್ಟಿಂಗಾ?
ಲೋ ಹನುಮಂತರಾಯ ಲೋ ನಿನ್ನ ದೊಡ್ಡ ಮೈಸ್ಟರ್ ಬಂದಿರೋದು ಗೊತ್ತಾಗಲ್ಲ. ನಮಸ್ಕಾರ. ನಿಮ್ಮ ಹತ್ರ ಈ ಗೀತ ಗೋವಿಂದ ಇಲ್ವಾ? ಗೀತ್ ಗೋವಿಂದ ಯಾವುದು ಇಲ್ವಲ್ಲ ಸರ್? ಗೀತ್ ಗೋವಿಂದ ಏನು ಅರ್ಥ ಇಲ್ವಲ್ಲ ಸರ್? ಅಯ್ಯೋ ಗಬ್ಬದಾಂಜನ ಅಂತಂದು ಅದೇನು ದೇವಸ್ಥಾನದ ಗೋಡೆಗಳ ಮೇಲೆ ಈ ಬಟ್ಟೆ ಬಿಚ್ಚಾಕ್ರ ಬಂಬಿಗಳಿರಲ್ವಾ? ಬಾಯಿನಲ್ಲೇ ಬಟ್ಟೆ ಬಿಚ್ಚಾಕ್ಬಿಡ್ತೀಯಲ್ಲ. ಅದ ಅದು ಈಗ ತಾನೇ ಅಮೆರಿಕದಿಂದ ಫ್ಲೈಟಲ್ಲಿ ಬಂತು. ಆದ್ರೆ ಅದ್ ನಿಮ್ಮ ಹತ್ರ ಇರೋದು ಪೊಲೀಸ್ ಅವ್ರು ನೋಡ್ಬಿಟ್ರು ನಿಮಗ್ ಜೈಲ್ ಶಿಕ್ಷೆ, ಆಮೇಲೆ ನಿಮ್ ಪಾಡಂತೂ ಗೀತಾಪರಾಯಣ. ಏ ಅಂತ ಪುಸ್ತಕ ಜೊತೆ ಇದ್ರೆ ಜೈಲ್ ಹೋದ್ರೆ ತಾನೇ ಏನಯ್ಯ? ನಾವೇನ ಅದನ್ನ ಪೊಲೀಸ್ನವ್ರ ಎದುರು ಓದ್ತೀವ? ಬೆಡ್ರೂಮ್ ನಲ್ಲಿ ಕುತ್ಕೊಂಡು ಹಾಯ ಓದ್ತೀವಿ. ಅದು ಬೆಡ್ರೂಮ್ ಬೆಳಕ್ನಲ್ಲ ಓದ್ತೀವಿ, ಕತ್ಲಲ್ಲಿ ಓದ್ತೀವಪ್ಪ, ಓದೋದೇನೋ ನೋಡ್ತೀವಪ್ಪ. ಅಬ್ಬ ಸದ್ಯ ಸಿಕ್ತಲ್ಲಪ್ಪ, ಇವತ್ತು ರಾತ್ರಿ ನಾ ಇಟ್ಕೊಂಡು ನಾಳೆ ಕೊಡ್ತೀನಿ. ನಾಳೆ ಏನಾದ್ರು ವ್ಯತ್ಯಾಸ ಆದ್ರೆ ನಾಳೆ ಕೊಡ್ತೀನಿ. ಕೊಡಲೇ ನಿನಗೇನು ಅರ್ಥ ಆಗತ್ತೆ? ಅರ್ಥ ಆಗಕ್ಕೆ ಇದೇನು ಇಂಗ್ಲಿಷ್ ನಲ್ಲಿ ಬರ್ತಿರೋ ರಾಮಾಯಣ ಗ್ರಂಥನ? ಇದಕ್ಕೆಲ್ಲ ಭಾಷೆ ಬೇರೆ ಇಲ್ರಪ್ಪು. ಅಮೆರಿಕ ದೊರೆ ಆದ್ರೂ ಸರಿ, ಆನೆಕಲ್ ಹನುಮಂತನ ಆದ್ರೂ ಸರಿ, ಮೂಗ್ನ ಉಸಿರಾಡ್ದಂಗೆ ಬಾಯಿನಲ್ಲಿ ಊಟ ಮಾಡ್ದಂಗೆ ಈ ವ್ಯವಹಾರ. ನನಗ್ ಗೊತ್ತಿರಪ್ಪ, ಬೇಕಾದ್ರೆ ಸಿಗಕಂಡ್ರೆ ನಾನೇ ಜೈಲಿ ಊಟ ತಗೊಡ್ತೀನಿ. ಹೋಗಿ ಸ್ವಾಮಿ ದ್ರೋಹಿ. ಅಂದ್ರೆ ನಿಮ್ಮ ಹತ್ರ ಭಗವದ್ಗೀತೆ ಪುಸ್ತಕ ಇಲ್ಲ? ಇಲ್ಲ. ಭಗವದ್ಗೀತೆ ಭಾರತ ಇಲ್ಲ ಅಂದ್ಮೇಲೆ ಅಂಗಡಿ ಯಾಕೆ ಮಡಗಿದ್ಯಾ? ನಮ್ಮಂತ ರೆಂಗಾಯ ಬರ್ತಾರೆ, ನಾನಿರ್ಲಿ ಇಂತ ದೊಡ್ಡ ಶೆಂಗಾಯ ಬರ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಅಮೆರಿಕನಿಂದ ಬರ್ತದಲ್ಲ ಪುಸ್ತಕ, ಅದ್ ಬಂದಿದ್ಯಾ? ಅನ್ನಪೂರ್ಣ ಒಳ್ಳೆ ಸರ್ಕಸ್ ಚಾಲಿ ತರ ಇದ್ದೀರಾ ಅಲ್ರಿ. ಈ ನಿಮ್ ಡ್ರೆಸ್ ಏನು, ನಿಮ್ ವಯಸ್ಸೇನು? ಏನು ಬೇಕಾದ್ರೂ ಕೇಳು, ಗಂಡಸರ ವಯಸ್ಸು ಮಾತ್ರ ಕೇಳ್ಬೇಡ ಅಲ್ವೇ. ಹುಟ್ಟಾ ಏನ್ ತಗೊಂಬಂದ್ವಿ, ಹೋಗ್ತಾ ಏನ್ ತಗೊಂಡು ಹೋಗ್ತೀವಿ, ಇರೋವರೆಗೂ ಜುಮ್ ಅಂತ ಇರಬೇಕು, ಅದೇ ನನ್ನ ಪಾಲಿಸಿ. ಏನೇ ಇದು, ನಮ್ ಗುರು ಗೋಪಾಲಕೃಷ್ಣನ ಬೆಡ್ರೂಮ್ಗೆ ತಂದ್ಬಿಟ್ಟಿದೀಯಾ? ಆದಷ್ಟು ಬೇಗ ನಮ್ಮನೇಲಿ ಇಂಥದೇ ಒಂದು ಅಂಬೆಗಳಿಡೋ ಮಗು ಬರ್ಲಿ ಅಂತ. ಅಂದ್ರೆ ನೀ ಇನ್ನೊಂದ್ಸಲ ತಾಯಿ ಆಗ್ತಾ ಇದ್ಯಾ? ಡೀಟೇಲ್ಸ್ ಕೇಳಿದ್ರೆ ಮೈ ಜುಮ್ ಅನ್ನತ್ತೆ. ನಿಮ್ ತಲೆಗೆ ಕೆಟ್ಟಿದ್ದೀನ್ರಿ, ಈ ವಯಸ್ಸಿನಲ್ಲಿ ನಾನ್ ತಾಯಿ ಆಗೋದ್ ನೋಡ್ರೆ ಯಾರು ನಗ್ತಾರೆ ಅಲ್ರಿ. ಇದನ್ನ ನಮ್ ಕುಮಾರೂಮಲ್ಲಿ ಇದ್ರೆ ನಾಳೆ ನಮ್ ಸೊಸೆ ಹೋಟೆಲ್ ಇಂಥದೇ ಒಂದ್ ಮಗು ಬರುತ್ತೆ ಅಂತ. ಅಂದ್ರ ನನ್ನ ತಾತನ್ ಮಾಡ್ಬೇಕು ಅಂತಿದ್ಯಾ? ಸಾಧ್ಯ ಇಲ್ಲ, ನಾನ್ ತಾತ ಆಗೋಕ್ ಮುಂಚೆ ಇನ್ನೊಂದ್ಸಲ ಅಪ್ಪ ಆಗ್ಬೇಕು. ಅದಕ್ಕೆ ಒಂದ್ ಏರ್ಪಾಟ್ ಹಾಕಿದ್ವಿ ನೋಡಿಲಿ. ಲಕ್ಕಿ ದೇವ್ರನ್ ಬೈದ್ರು ಅಷ್ಟೇ, ನನ್ನ ಬೈದ್ರು ಅಷ್ಟೇ. ನೋಡ್ದೋ ಇಲ್ಲೋ, ನನಗ ಅರ್ಜೆಂಟ್ ಆಗ ಮಗು ಬೇಕು. ಅತ್ತೆ ನಿಮ್ ಮಗ ಮೇಲ್ ಕುತ್ಕೊಂಡು ಅಕೌಂಟ್ಸ್ ನೋಡ್ತಾರಂತೆ, ಅವ್ನ್ ಬೆಡ್ಶೀಟ್ ದಿಂಬ್ ಕೊಡ್ತೀರಾ? ಇತ್ತವಳ್ಳ ಹಣ ಪುಸ್ತಕ ತರಬೇಡಿ ಅಂದ್ರೆ ಕೇಳ್ತೀರಾ? ಮರ್ಯಾದಿಗಿರೋ ಒಂದ್ ಕೆಲಸ ಆದ್ರೂ ಮಾಡಿದಿರಾ ನೀವು? ಈಗ ನೋಡಿ ಅವ್ರ ವಯಸ್ಸಿಗೆ ಬೇಕಾದ ಪುಸ್ತಕ ಅವ್ರಿಗೆ ಸಿಕ್ಕಿದೆ ಅಷ್ಟೇ. ಯಾವ ಹಾಲು ಹಾಕಿ ನನಗೆ ಕಾಲಕ್ಕೆ ತಂದೆಯ ತಂದೆ ಸ್ವಾಮಿ ಅಲ್ಲಿ ಹಾಸುದೇವಿ. ಏನ್ರಿ ಇದು, ಅಕೌಂಟ್ಸ್ ನೋಡ್ತೀನಿ ಅಂತ ಹೇಳಿ ಇಂಥ ಕಪಿ ಚೇಷ್ಟೆ ಎಲ್ಲ ಮಾಡ್ತಾ ಇದೀರಲ್ಲ? ಬೆಳದಿಂಗಳಲ್ಲಿ ಇಂಥ ಕಪಿ ಚೇಷ್ಟೆ ಮಾಡ್ಬೇಕು ಅನ್ನೋದು ನನ್ನ ಇನ್ನೊಂದು ಮಹದಾಸೆ. ಪಾಕಣೆ ಏನ್ರಿ ಇದು, ಎಲ್ಲಿ ನಿಮ್ಮಲ್ಲಿ? ಅಯ್ಯೋ ದೇವ್ರೇ, ಇಂಥ ಬುಕ್ ಎಲ್ಲ ಜಿಮ್ಮಲ್ಲಿ ಇಟ್ಕೊಂಡಿದ್ರಲ್ರಿ? ನಾನು ಇಟ್ಟಿಲ್ಲ ಕಣೆ. ಮತ್ಯಾರು, ನಿಮ್ ತಂದೆನಾ? ಕರೆಕ್ಟ್. ಹೌದೇ, ನಿಮ್ಗೆ ಗೊತ್ತಿಲ್ಲ ಅವರು ಡೂಪ್ಲಿಕೇಟ್ ಶ್ರೀಕೃಷ್ಣ, ಆಧುನಿಕ ಅಚ್ಯುತ. ಅದೆಲ್ಲ ಮಾತಾಡ್ಬೇಡ್ರಿ, ಪಾಪ ಬರುತ್ತೆ. ಪಾಪ ಬರಲ್ಲ ಕಣೆ, ನಮ್ಮ ಈ ಪ್ರೋಗ್ರಾಮಿಗೆ ಬ್ಯೂಟಿಫುಲ್ ಕಲರ್ ಬರಲಿ ಅಂತ ಯಾರು ಇಟ್ಟಿದ್ದಾರೆ ಅಂತ ತಿಳ್ಕೊ. ನೋಡಿ ನೋಡೆ ಜಯ, ನೋಡೆ ನೋಡೆ, ಕಲ್ತ್ಕೊಳ್ಬಹುದು ಕಣೆ. ನೋಡೆ ನೋಡೆ, ನೋಡೋದ್ರ ತಪ್ಪೇನಿಲ್ಲ ಕಣೆ. ನೋಡೆ ಜಯ, ನೋಡೆ ನೋಡಿ 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 ನೋಡಿ. ಹಾಗೆ ಸರಿ, ಹಾಗೇನು ಹಾಗೇನು ಇದಾಗಲ್ಲ. ಒಂದ್ಸಲ ಏನ್ ಮಾಡ್ತಾ ಇದ್ದೀರಾ?
ಯೋಚನೆ ಮಾಡ್ತಾ ಇದ್ದೀನಿ. ಅಳ್ತ ಯೋಚನೆ ಮಾಡ್ತಾ ಇದ್ದೀನಿ ಅಲ್ವೇ. ಅಂಥ ಅಮೂಲ್ಯವಾದ ಪುಸ್ತಕ. ಹತ್ರ ಬಾರೆ, ನಮ್ ಬೆಡ್ರೂಮೇ ಇದು ಅಲ್ವೇ. ನಮ್ ಹುಡುಗ ಆ ಪುಸ್ತಕದಲ್ಲಿ ಯಾವ ಪೋಸು ಯಾವ ಪೇಜ್ ನೋಡ್ತಾ ಇರಬಹುದು ಅಂತೀನಿ. ಬಾಯ್ ಮುಚ್ಚಿರಿ ಅನಿಷ, ಎಂಥ ಮಾತಂತ ಆಡ್ತೀರಾ? ಪುಸ್ತಕ ಅವ್ರ ಕೈ ಸಿಕ್ಕೋಗ್ಬಿಟ್ಟಿದ್ಯಲ್ಲ ಅಂತ ನಾನು ಆಚೆಗೆ ಸಾಯ್ತಾ ಇದ್ದೀನಿ. ಪೇಜಂತ ಪೇಜು. ನನಗಂತೂ ಆ ಪುಸ್ತಕನ ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತನಿಗೆ ಕೈ ಎತ್ತಿ ಕೋಟಿ ಸಲ ಮುಗಿಬೇಕು ಅಂತ ಅನ್ಸುತ್ತೆ ಅಣ್ಣ. ಅಯ್ಯೋ ಬಿಡ್ರಿ, ಮುದಿ ನಾಚಿಕೆ ಇರು. ಬಂದೆ ತಾಳು, ಒಂದ್ಸಲ ನಾಚಿಕೆ ಬಿಡ ನೋಡೆ. ಅಯ್ಯೋ ದೇವ್ರೇ, ನನಗೆ ಎಂತ ಗಂಡ ಸಿಕ್ಬಿಟ್ಟ ನೋಡ್ತೀನಿ. ನಗೆಯ ಸೂರ್ಯಕಾಂತಿಯೇ ನಿನಗೆ ವಂದನೆ, ಚೆಲುವ ಚೈತ್ರ ಮಾಸವೇ ಹೃದಯ ವಂದನೆ. ಶಿಲ್ಪ ಕಲೆಗೆ ಇಂದು ನೀನು ಜೀವ ನೀಡಿದೆ ಪ್ರಿಯ 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 ಪ್ರಿಯ. ಚಂದ್ರ ಕಿರಣ ಕಾಂತಿ ನಿನಗೆ ವಂದನೆ, ಎದೆಯ ಗುಡಿಯ ದೀಪವೇ ನನ್ನ ವಂದನೆ. ಪ್ರೀತಿ ಬೀರೆಯಲ್ಲಿ ಹೊಸದುರಾದ ಮೀಟಿದೆ ಪ್ರಿಯ 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 ಪ್ರಿಯ. ಕಾವ್ಯ ನೀನು ಕಣ್ಣಲೇ ಬರೆ, ಜೀವ ಒಂದೇ ದೇಹ ಎರಡು ನನ್ನಲೇ ಬರೆ. ರಾಗ ನೀನು ತಾಯರು ನಾನು ನಾವು ಸೇರಲು, ಜೀವನದ ಸಂಗೀತ ಹಿತವು ಕೇಳಲು. ಗಂಧ ಹಚ್ಚೋಕೆ ಈಗಲ್ಲ ಹೊತ್ತು, ನನ್ನ ಆಗೋಗ ನಿಂಗೇನು ಗೊತ್ತು. ನನಗೆ ಬೇಕಾದ್ದು ನಿನಗ ಇತ್ತು, ನೀನು ನಕ್ಕಾಗ ನಾನಾದ ಚಿತ್ತು. ಧರೆಗೆ ರಂಭೆ ಬಂದಂತೆ ಬಂದ ರೂಪಸಿ, ನಿನಗೆ ವಂದನೆ ಪ್ರಿಯ 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 ಪ್ರಿಯ. ಚಂದ್ರ ಕಿರಣ ಕಾಂತಿ ನಿನಗೆ ವಂದನೆ, ನಗೆಯ ಸೂರ್ಯಕಾಂತಿ ನಿನಗೆ ವಂದನೆ. ಹುಣ್ಣಿಮೆಯೇ ಹೆಣ್ಣಾಗಿ ಬಳಿಗೆ ಬಂದಿತು, ತಾರೆಗಳೇ ಕಣ್ಣಾಗಿ ಮೀಚಿನಕ್ಕಿತು. ನನ್ನ ಪ್ರೇಮಕ್ಕೆ ಆಗಿಲ್ಲ ಮುಪ್ಪು, ನನ್ನ ಮೀಸೆಗೆ ಬೇಕಿಲ್ಲ ಕಪ್ಪು. ಬೇಗ ನೀ ಬಂದು ನನ್ನನ್ನು ಅಪ್ಪು, ಏಕೆ ಈ ಲಜ್ಜೆ ಏನಿಲ್ಲ ತಪ್ಪು. ನಿನಗೆ ವಂದನೆ ಪ್ರಿಯ 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 ಪ್ರಿಯ. ನಗಿಲ ಸೂರ್ಯಕಾಂತಿಯೇ ನಿನಗೆ ವಂದನೆ, ಚಂದ್ರ ಕಿರಣ ಕಾಂತಿ ನಿನಗೆ ವಂದನೆ. ಶಿಲ್ಪ ಕಲೆಗೆ ಇಂದು ನೀನು ಜೀವ ನೀಡಿದೆ ಪ್ರಿಯ
ಪ್ರಿಯ ಪ್ರಿಯ ಪ್ರಿಯ ಪ್ರಿಯ ಪ್ರಿಯ ಏನಂದ್ರೆ ಶ್ರೀ ಹಾಲು ಮೊಟ್ಟೆ ನೋ ಹಾಲು ನೋ ಮೊಟ್ಟೆ ಏಕೆ ರನ್ನಿಂಗ್ ಹೋಗಲ್ವಾ ನೋ ರನ್ನಿಂಗ್ ನೋ ವಾಕಿಂಗ್ ಬರೀ ಸ್ಲೀಪಿಂಗ್ ಯಾಕೆ ಕಾಲು ಹಿಡ್ಕೊಂಡ್ಬಿಟ್ಟಿದೆ ಯಾಕೆ ಸೊಂಟ ಬಿದ್ದು ಹೋಗಿದೆ ಅದೇ ಯಾಕೆ ಅಂತ ಗೊತ್ತಿದ್ದು ಕೇಳ್ತಿಯಲ್ಲ ಡೋಂಟ್ ಡಿಸ್ಟರ್ಬ್ ಮೀ ಇವತ್ತು ಕಾಲು ಸೊಂಟ ಸ್ವಲ್ಪ ಅಡ್ಜಸ್ಟ್ ಆದರೆ ಮಧ್ಯಾಹ್ನ ಊಟಕ್ಕೆ ಎದ್ದು ಬರ್ತೀನಿ ಇಲ್ಲದೆ ಹೋದರೆ ರಾತ್ರಿ ಊಟ ನೀನೇ ತಂದುಬಿಡು ಏಯ್ ನೀವು ಒಳಗೆ ಮಾತ್ರ ಬರಬೇಡ ಹೊರಗಡೆನೇ ಮಲ್ಕೋ ಜಯ ಏ ಜಯ ಏನ್ರಿ ಸ್ವಲ್ಪ ಬೆಂತಿಗು ಬಾ ನನ್ನಿಂದ ಆಗಲ್ಲ ಆಗಲ್ಲ ಅಂದ್ರೆ ಏನು ಏನು ಹೇಳಿದ್ರು ಆಗಲ್ಲ ಅಂತ ಹೇಳ್ತಾರೆ ಅರೆ ಬೆಂತಿಗು ಬಾ ಬೆಂತಿಗು ಆ ಅರೆ ನಿಮಗೆ ಹೆಂಡತಿ ಜೊತೆ ಸ್ನಾನ ಮಾಡಬೇಕು ಅಂತ ದೊಡ್ಡ ಆಸೆ ಇತ್ತು ಕಣೆ ಒಳ್ಳೆ ಆಸೆ ರೀ ನಿಮ್ಮದು ಯಾಕೆ ನಿಮಗಿಲ್ವಾ ಇದೆ ಇದೆ ಏ ಬಾ ಸಂಡಾ ಬಿದ್ದು ಹೋಯ್ತು ಏ ಬಾ ಮಾಡಿ ಹತ್ಕೊಂಡ್ ಬರೋತ್ತು ಪ್ರಾಣ ಹೋಯ್ತು ದರಿದ್ರ ಇರೋದೆರಡು ಬಾತ್ರೂಮು ಇವತ್ತೇ ನಮ್ಮ ಕೊಳಾಯಿನಲ್ಲಿ ನೀರು ಬಂದಾಗಬೇಕಾ ಕುಮಾರ ಯಾರು ಒಳಗೆ ಅದೇ ಬಂದರು ನಾ ಕುಮಾರ ಬೇಗ ಬಾರೋ ಹೊರಕ್ಕೆ ನಾ ಸ್ನಾನ ಮಾಡಬೇಕು ನಿಮ್ ಬಾತ್ರೂಮ್ ಏನಾಗಿದೆ ನಾನು ತರ ಅಲ್ಲಿಂದ ಕ್ವಶನ್ ಕೇಬೇಡ ಮೈ ಉರಿದು ಹೋಗುತ್ತೆ ನಂಗೆ ನನ್ನ ಬಾತ್ರೂಮ್ ನೀರ್ ಬಂದಾಗಿದೆ ಬೇಗ ಬಾರೋ ಅಂತಂದ್ರೆ ನಾ ಸ್ನಾನ ಸ್ನಾನಕ್ಕಿಂತ ಅರ್ಜೆಂಟ್ ಕೆಲಸ ಇದೆ ಬೇಗ ಬಾರೋ ನೀವು ಒಂದ್ ಐದು ನಿಮಿಷ ಹಾಲ್ ನಲ್ಲಿ ಪೇಪರ್ ಓದ್ತಾ ಕೂತ್ಕೊಳ್ಳಿ ನಾನು ಬಂದ್ಬಿಟ್ಟೆ ಪಿ ಎ ತರ ಸಜೆಷನ್ ಕೊಡ್ಬೇಡ ಕಣೋ ನಾನು ಆಗಲೇ ಪೇಪರ್ ಓದಾಯ್ತು ನೀ ಬೇಗ ಬರದೆ ಹೋದ್ರೆ ಬಾಗಲ್ ಒತ್ ಬಿಡ್ತೀನಿ ನಿನಗೆ ಐದೇ ಸೆಕೆಂಡ್ ಟೈಮ್ ಕಣೋ ಮಗನೇ ನಾನು ಇಲ್ಲೇ ಕೂತಿರ್ತೀನಿ ಮಾವ ಇಲ್ಲೇ ಕೂತ್ಕೋತಾರಂತೆ ಹೇಗೆ ಹೊರಬಹುದು ಅಪ್ಪ ಸೋಪು ಆಚೆ ಬಿದ್ದಿದೆ ಸ್ವಲ್ಪ ಎತ್ಕೊಡಿ ಸೋಪು ಹೊರಗಡೆ ಬಿದ್ದಿದ್ಯಾ ಅಲ್ಲೋ ಮಗನೇ ಸೋಪ್ನಲ್ಲಿ ಮೈ ಉಜ್ಕೊಳ್ತಾ ಇದೆಯೋ ಇಲ್ಲ ಫುಟ್ಬಾಲ್ ಆಡ್ತಾ ಇದೀವೋ ಸರಿ ಯಾರ ಮಗ ಸಿಕ್ಕಿದೆ ನಿನ್ ನನಗೆ ಕರ್ಮ ನನ್ನ ಬಾತ್ರೂಮ್ ನಲ್ಲಿ ನೀರು ನಿಲ್ದೆ ಹೋಗಿದ್ರೆ ನಿನಗೆ ಯಾರು ಸೋಪ್ ಹುಡುಕೊಡ್ತಾ ಇದ್ರು ಅಪ್ಪ ಹೋದ್ರು ನೀನು ಹೋಗು ಜಯ ಸ್ನಾನ ಮಾಡ್ತಿದ್ಯೇನಮ್ಮ ನಮ್ ಬಾತ್ರೂಮ್ ಅಲ್ಲಿ ಕೊಳಾಯಿ ಕೆಟ್ಟೋಗ್ಬಿಟ್ಟಿದೆ ನಾನು ಆದಷ್ಟು ಬೇಗ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಬೇಕು ಬೇಗ ಸ್ನಾನ ಮಾಡ್ಕೊ ಬಂದ್ಬಿಡಮ್ಮ ಏನ್ರಿ ಮಾಡೋದು ಅಕ್ಕಿ ಬಂದಿದಾರಲ್ಲ ಅಲ್ಲಿಗೆ ಎಲ್ಲರೂ ಹೋಗ್ತಿದ್ದೀರಾ ಓಹೋ ಈ ಮುಂಡೆ ಸೋಪ್ ಇಲ್ಲಿ ಬಿದ್ದಿದ್ಯಾ ಅಯ್ಯಪ್ಪ ಹೌದು ಈ ಸೋಪ್ ಇಲ್ಲ ಹೆಂಗ್ ಬಿತ್ತು ಏನು ಡೀಟೇಲ್ಸ್ ಮಿಸ್ ಆಗ್ತಾ ಇದೆಯೇ ಈ ಕಾಲದಲ್ಲಿ ಸೋಪನ್ನು ನಂಬ ಹಂಗಿಲ್ಲ ಸ್ವಂತ ಮಕ್ಕಳನ್ನು ನಂಬ ಹಂಗಿಲ್ಲ ಅಯ್ಯಪ್ಪ ಮೂರ್ಖ ಮುಂಡೆ ಇದೆ ಸೋಪ್ ತಗೊಳ್ಳೋ ನೋಡ್ದೇನೆ ನಿನ್ ಮಗ ನನ್ ಕೆಲ್ ಸೋಪ್ ತರಿಸೋ ಸ್ಥಿತಿಗೆ ಬಂದ್ಬಿಟ್ಟ ಹೌದು ನೀನ್ ಯಾಕೆ ಬಂದೆ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಬಂದೇರಿ ಕ್ಯೂ ಶುರು ಆಗ್ಬಿಡ್ತು ಆಗ್ಲೇನೆ ನಾನು ಮೊದಲು ಬಂದಿದ್ದು ಲೋ ಕುಮಾರ ಒಳಗಡೆ ಜಯ ಇದಾಳ್ರಿ ಲೋ ಕುಮಾರ ಅಂತ ಯಾಕ್ರಿ ನಾನು ಈಗ ಭಾರಿ ಕಷ್ಟದಲ್ಲಿದ್ದೀನಿ ಈಗ ಜೋಕ್ ಮಾಡಬೇಡ ನೀನು ಲೋ ಕುಮಾರ ಜಯ ಇಲ್ಲ ಕಣೆ ಕುಮಾರ ಕುಮಾರ ಅಪ್ಪ ಒಂದ್ ನಿಮಿಷ ಸಿಕ್ಕಾಪಟ್ಟೆ ಡೇಂಜರ್ ಅಲ್ಲಿ ಇದ್ದೀನಿ ಬೇಗ ಬಾರೋ ಒಳಗಡೆ ಜಯನೂ ಇದಾಳ್ರಿ ಒಳಗಡೆ ಜಯನೂ ಇದ್ದಾಳ ನಾ ಏನೋ ಡೀಟೇಲ್ಸ್ ಮಿಸ್ ಆಗ್ತಾ ಇದೆ ಅನ್ಕೊಂಡಿದ್ದೆ ಈಗ ಫಿಲಪ್ ಆಯ್ತು ಏನಮ್ಮ ಜಯ ನೀನು ಒಳಗಡೆ ಇದೀಯಾ ಪಾಪ ಈಗಾಗ್ಲೇ ಒಳಗಡೆ ಎಷ್ಟು ನಾಚಿಕೆ ಪಟ್ಕೊಂಡಿದ್ದಾಳೋ ಏನೋ ಅಲ್ವೇ 1942 43 44 ಅಲ್ಲಿ ನಾವಿಬ್ರು ಒಂದ್ಸಲ ಬಂದ್ರಿ ಹೋಗೋಣ ನಮ್ ಬಾತ್ರೂಮ್ ಕುಮಾರ್ ನೀನ್ ನಿಧಾನಕ್ಕೆ ಬಾ ಏನು ಅರ್ಜೆಂಟ್ ಇಲ್ಲ ನಿಧಾನಕ್ಕೆ ಬಾ ನಡಿಯೇ ಟ್ಯಾಂಕಿಂದ ನೀರು ತರಿಸಿ ನಮ್ ಬಾತ್ರೂಮ್ ಅಲ್ಲಿ ನಾವು ಕಂಟಿನ್ಯೂ ನಡಿ
ಅಮ್ಮ ಅಮ್ಮ ಯಾಕಮ್ಮ ಹೀಗೆ ನಿಂತ್ಬಿಟ್ಟೆ? ಲಕ್ಷ್ಮಿ, ಇದೇ ಊರಿನಲ್ಲಿ ಇವತ್ತಿಗೆ 20 ವರ್ಷಗಳ ಹಿಂದೆ ನನ್ನ ಜೀವನ ಮಣ್ಪಾಲಾಯ್ತು. ಅಂದಿನಿಂದ ಸತ್ ಬದುಕಿರೋ ನಾನು ಮತ್ತೆ ಇದೇ ಊರಿಗೆ ಬರೋ ಹಾಗೆ ಮಾಡ್ತೆ ಅವಿತಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಮ್ಮ. ಯೋಚನೆ ಮಾಡ್ಬೇಡಮ್ಮ, ನಿನ್ ಹೃದಯಕ್ಕೆ ಪೆಟ್ಟಾಗಿ ನೋವು ಕೊಟ್ಟಿರೋ ಈ ಊರಲ್ಲೇ ಆ ದೇವರು ಒಳ್ಳೇದನ್ ಮಾಡ್ಬೋದು. ಬಾಮ್ಮ ಬಾ. ಕರಲ್ಲ ಸರ್. ಸ್ವಲ್ಪ ಲಕ್ಷ್ಮಿನ ಕಳ್ಸು. ಲಕ್ಷ್ಮಿ ಅವ್ರೆ ಕೂಗ್ತಾ ಇದ್ರು. ಕರೆದ್ರ? ಅಯ್ಯೋ, ಟೈಪಿಸ್ಟ್ ಲಕ್ಷ್ಮಿನ ಕಳ್ಸು ಅಂದ್ರೆ ನಾನೇ ಸ್ಟೆನೋ ಲಕ್ಷ್ಮಿ ಬಂದಿದ್ದೀನಿ. ಏನ್ ಹೇಳಿ? ಏನಿಲ್ಲ, ನಮ್ಮ ಮ್ಯಾನೇಜರ್ ಪ್ರಸಾದ್ ಇದ್ದಾರಲ್ಲ ರಜೆ ಮೇಲೆ ಹೋಗಿದ್ದಾರೆ, ಅವರಿಗೆ ಮದುವೆ ಅಂತೆ. ನಾನು ಊರಿಗೆ ಹೋಗಕ್ಕಾಗಲ್ಲ, ಅದಕ್ಕೆ ಒಂದು ಗ್ರೀಟಿಂಗ್ ಕಳಿಸು ಅಂತ. ಓಕೆ. ಹೊಸ ಮನೆ ಅನುಕೂಲ ಆಗಿದೆ ತಾನೆ? ಪರವಾಗಿಲ್ಲ. ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ, ಮನೆಗೆ ಒಂದ್ಸಲ ಬರ್ಬೇಕು ಅಂತ ಹೇಳಿದ್ರು. ಈ ವಾರದಲ್ಲಿ ಬರ್ತೀನಿ ಅಂತ ಹೇಳು. ಓಕೆ, ಥ್ಯಾಂಕ್ ಯು. ಜಾನಕಿ, ನೀನು ಇಲ್ಲಿ ಯಾಕೆ? ನಾನಿಲ್ಲಿ ಇದ್ದೀನಿ ಅಂತ ಆಶ್ಚರ್ಯನಾ, ಇಲ್ಲ ಬದುಕಿದ್ದೀನಿ ಅಂತ ಆಶ್ಚರ್ಯನಾ? ಇನ್ನೂ ನನ್ನ ಮೇಲಿನ ಕೋಪ ಹೋಗಿಲ್ಲ ಅಲ್ಲ? ಸರಿಯೇ, ಆದ್ರೆ ನನ್ನ ಕ್ಷಮಿಸು ಜಾನಕಿ. ನಾನು ನಿನಗೆ ಮಾಡಿದ ಅನ್ಯಾಯಕ್ಕೆ 20 ವರ್ಷಗಳಿಂದ ನನ್ನ ಮನಸ್ಸಲ್ಲೇ ಹಿಂಸೆ ಅನುಭವಿಸ್ತಾ ಇದ್ದೀನಿ. ನಾನು ನಂಬಲ್ಲ, ನನ್ನಂತ ಎಷ್ಟೋ ಅನಾಥರ ಜೀವಕ್ಕೆ ಬೆಂಕಿ ಹಚ್ಚಿ ಅದ್ರಲ್ಲಿ ಚಳಿ ಕಾಯಿಸ್ಕೊಡ್ತೀರಿ ಹೊರತು ನನ್ನಿಂದ ಒಬ್ರಿಗೆ ಅನ್ಯಾಯ ಆಗಿದೆ ಅಂತ ಯಾವತ್ತು ಒಂದ್ ಕ್ಷಣನು ಆಲೋಚನೆ ಮಾಡೋರೇ ಅಲ್ಲ ನೀವು. ಜಾನಕಿ, ಅವತ್ತಿನ ಪರಿಸ್ಥಿತಿ ನನ್ನಿಂದ ಆ ರೀತಿ ನಿನಗೆ ಅನ್ಯಾಯ ಮಾಡಿಸ್ತು. ಆದ್ರೆ ಇಷ್ಟು ಮಾತ್ರ ಸತ್ಯ, ನಾನು ಕೇವಲ ನಿಮಿತ್ತ ಮಾತ್ರ. ಎಲ್ಲ ದೇವರದೇ, ನಮ್ಮಂತ ಅಬಲೆಯರಿಗೆ ಅನ್ಯಾಯ ಮಾಡಿರೋ ನಿಮ್ಮಂತವರಿರೋ ಇದೇ ಊರಲ್ಲೇ ನಮ್ಗೆ ಅನ್ನ ಆಶ್ರಯ ಕೊಡೋ ಪುಣ್ಯಾತ್ಮರು ಇದ್ದಾರೆ. ನಮ್ ಭಾಗಕ್ಕೆ ಆ ದಯಾನಂದ ಕುಮಾರ್ ಇದ್ದಿದ್ರೆ ನಮ್ ಬದುಕು ಯಾವತ್ತೋ ಕೊನೆ ಆಗ್ತದೆ. ನಮ್ ಲಕ್ಷ್ಮಿಗೆ ಅವರ ಆಫೀಸಲ್ಲೇ ಒಂದ್ ಕೆಲಸ ಕೊಟ್ಟು ನಾವು ಬದುಕಕ್ಕೊಂದ್ ದಾರಿ ತೋರಿಸಿರೋ ದೇವ್ರವರು. ಆ ದಯಾನಂದ ಕುಮಾರ್ ಬೇರೆ ಯಾರೂ ಅಲ್ಲ ಜಾನಕಿ, ನನ್ ಮಗ. ನಿಮ್ ಮಗನ? ಆ ವಿಷಯ ನನ್ಗೆ ಇದುವರೆಗೂ ಗೊತ್ತಿರ್ಲಿಲ್ಲ. ಹೋಗ್ಲಿ ಬಿಡು ಜಾನಕಿ, ನಿಮ್ಗೆ ಆಶ್ರಯ ಕೊಟ್ಟಿರೋನು ನನ್ನ ಮಗನೇ ಅಂತ ಗೊತ್ತಾದ ಮೇಲೆ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನವಾಯ್ತು, ಸಂತೋಷವಾಯ್ತು. ಲಕ್ಷ್ಮಿಗೆ ಸಂಬಳ ಜಾಸ್ತಿ ಮಾಡು ಅಂತ ಹೇಳ್ತೀನಿ, ಏನು ತೊಂದರೆ ಆಗದ ಹಾಗೆ ನೋಡ್ಕೊ ಅಂತ ಹೇಳ್ತೀನಿ. ಆದ್ರೆ ನನ್ನ ಮೇಲಿನ ಕೋಪಕ್ಕೆ ಲಕ್ಷ್ಮಿನ ಕೆಲಸ ಬಿಡಿಸ್ಬಿಡ್ಬೇಡ. ನಮ್ ಜೀವನದಲ್ಲಿ ದೇವರ ಆಡ್ತಿರೋ ನಾಟಕ ನೋಡ್ತಾ ಇದ್ರೆ ನನ್ಗೇನ್ ಹೇಳ್ಬೇಕು ದಿಕ್ಕೇ ತೋಚ್ತಾ ಇಲ್ಲ. ಆದ್ರೆ ನಿಮ್ಮಂತವ್ರ ಹೊಟ್ಟೆಲಿ ಕುಮಾರ್ ಅಂತ ಒಳ್ಳೆ ಮಗ ಹುಟ್ಟಿರೋದಿಕ್ಕೆ ನಾನ್ ಬಹಳ ಆಶ್ಚರ್ಯ ಪಡ್ತಾ ಇದ್ದೀನಿ. ಜಾನಕಿ, ಇದ್ರಲ್ಲಿ ಬೇರೆ ಕಲರ್ಸ್ ಇಲ್ವಾ? ಇಲ್ಲ. ಹೌದಾ? ಆಚೆ ಕೊಡಿ. ಇಲ್ಲ. ಹೌದು, ಇದ್ರಲ್ಲಿ ವೈಟ್ ಸಾರಿ ಇದೆಯಾ? ಇದೆ. ಅದ್ರಲ್ಲಿ ಕೊಡಿ. ಈ ವೆರೈಟೀಸ್ ಬಿಟ್ರೆ ಬೇರೆ ವೆರೈಟೀಸ್ ಇಲ್ವಾ? ಇಲ್ಲಮ್ಮ, ಈ ಊರಲ್ಲಿ ಈ ವೆರೈಟಿ ಬಿಟ್ರೆ ಬೇರೆ ಸಿಕ್ಕೋದೇ ಇಲ್ಲ. ಸಿಂಗಾಪುರ್ ಇಂದ ಹೊಸ ಸೀರೆಗಳು ಬಂದಿದೆಯಂತೆ, ಅದನ್ನ ತೋರಿಸಿ. ನೋಡಿ ಅಮ್ಮ, ಇದು ಇಂಡಿಯಾ, ಬೆಂಗಳೂರು ಶಾಂತ್ವಾ ಸಿಲ್ಕ್ ಹೌಸ್. ನೋಡಿ, ನಿಮ್ಗೆ ಒಪ್ಪ ಸೀರೆ ನಮ್ಮ ಅಂಗಡಿಲಿ ಸಿಗಲಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಬೇರೆ ಯಾವ ಅಂಗಡಿಲೂ ಸಿಕ್ಕಲ್ಲಮ್ಮ. ನಿಧಾನವಾಗಿ ಮಾತಾಡಿ, ಕಸ್ಟಮರ್ಸ್ ಹತ್ರ ಈ ರೀತಿ ಮಾತಾಡಿದ್ರೆ ಹೇಗೆ ವ್ಯಾಪಾರ ಮಾಡ್ತೀರಿ? ನೋಡಿ, ಅವ್ರಿಗೆ ಇಷ್ಟವಾದ ಸೀರೆ ತೋರಿಸ್ಬೇಕು. ಮೇಡಮ್, ಯಾವ ವಿಶೇಷಕ್ಕೋಸ್ಕರ ಸೀರೆ ತಗೋಬೇಕು ಅಂತೀರಾ? ಶ್ರಾವಣ ಶನಿವಾರ ನಮ್ಮ ಮನೆಯಲ್ಲಿ ವಿಶೇಷ ಪೂಜೆ ಇದೆ, ಅದಕ್ಕೆ ಯಾವ್ದಾದ್ರು ಒಂದು. ಆಗ ಒಂದ್ ನಿಮಿಷ. ನೋಡಿ, ಈ ಕಲರ್ ಸೀರೆ ತುಂಬಾ ಮ್ಯಾಚ್ ಆಗುತ್ತೆ, ಇದನ್ನೇ ತಗೊಳ್ಳಿ. ಎಕ್ಸಲೆಂಟ್, ನಿಮ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಲಾಟ್. ಇದನ್ನೇ ಕೊಡಿ. ಇದನ್ನ ಮೇಡಮ್ ಪ್ಯಾಕ್ ಮಾಡ್ಕೊಡಿ, ಆ ಸೀರೆ ನನಗೆ ಪ್ಯಾಕ್ ಮಾಡಿ ಇದನ್ನ ಪ್ಯಾಕ್ ಮಾಡಿ. ಹಾಗೆ ಮಾತಾಡ್ತೀನಿ. ತುಂಬಾ ಥ್ಯಾಂಕ್ಸ್, ನೀವು ನನಗೆ ಒಳ್ಳೆ ಸೀರೆ ಸೆಲೆಕ್ಟ್ ಮಾಡ್ಕೊಟ್ಟಿದ್ದೀರಾ, ತುಂಬಾ ಉಪಕಾರ ಆಯ್ತು. ನೀವೆಲ್ಲಿಗೆ ಹೋಗ್ಬೇಕು? ನಾನು ಜೈನಗರಕ್ಕೆ ಹೋಗ್ತೀನಿ. ಬನ್ನಿ, ನನ್ನ ಕಾರ್ನಲ್ಲೇ ಡ್ರಾಪ್ ಕೊಡ್ತೀನಿ. ಬೇಡ, ನಾನು ಬಸ್ಸಲ್ಲಿ ಹೋಗ್ತೀನಿ. ಅದೆಲ್ಲ ಆಗೋಲ್ಲ, ನಾವಿಬ್ರು ಹೊಸದಾಗಿ ಫ್ರೆಂಡ್ಸ್ ಆಗಿದ್ದೀವಿ, ಅದು ಬಿಳಿಯೋದು ಹೇಗೆ? ಬನ್ನಿ. ಬೇಡ, ಪರವಾಗಿಲ್ಲ, ಬನ್ನಿರಿ ಪ್ಲೀಸ್. ಅಂದ್ರೆ
ನೀವು ಕೆಲಸ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಅನ್ನಿ? ಇಲ್ಲ ಮೇಡಮ್, ನಾನು ಕೆಲಸ ಮಾಡ್ತಿರೋದು ನಮ್ಮ ಹೊಟ್ಟೆಪಾಡಿಗೋಸ್ಕರ. ನೀವು ಕೆಲಸ ಮಾಡ್ತಿರೋದಿಲ್ಲಿ? ಅಲ್ಲಿ ಬಿ ಎಂ ಎಸ್ ಕಾಲೇಜ್ ಇದೆ ನೋಡಿ, ಪಕ್ಕದಲ್ಲಿ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿ. ಆ ಫ್ಯಾಕ್ಟ್ರಿ ಇಲ್ಲ? ಹೌದು. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಅಲ್ಲಿ ಎಂ ಡಿ ಸ್ಟೇನೋ ಆಗಿದ್ದೀನಿ. ಎಂ ಡಿ ಅಂದ್ರೆ ದಯಾನಂದ್ ಕುಮಾರ್ ಹತ್ರನ? ಹೌದು. ಅವ್ರು ನಿಮಗೆ ಗೊತ್ತಾ? ಹಾಗೇನಿಲ್ಲ, ಯಾವುದೋ ಸಂದರ್ಭದಲ್ಲಿ ಅವ್ರ ಹೆಸರು ಕೇಳಿದ್ದೆ ಅಷ್ಟೇ. ಅವ್ರು ಹೇಗೆ? ಅವ್ರ ಒಳ್ಳೆತನ ಹೊಗಳಕ್ಕೆ ಶಬ್ದಗಳೇ ಇಲ್ಲ ಬಿಡಿ. ಕತ್ತಲು ತುಂಬಿದ ನಮ್ಮ ಬಾಳ್ನಲ್ಲಿ ಬೆಳಕು ಹಚ್ಚಿರೋ ಮಹಾನುಭಾವರು. ಒಂದು ಮಾತಲ್ಲಿ ಹೇಳೋದಾದ್ರೆ ನಮ್ಮ ಪಾಲಿಗೆ ದೇವರು. ಅವ್ರನ್ನ ಅಷ್ಟು ಹೊಗಳ್ತಾ ಇದ್ದೀರಲ್ಲ, ಅಂಥದ್ದೇನ್ ಮಾಡಿದ್ದಾರೆ ನಿಮ್ಗೆ? ಈ ಸಮಾಜದಲ್ಲಿ ಒಂದು ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳಕ್ಕೆ ಏನ್ ಬೇಕು ಅದೆಲ್ಲ ಅವ್ರು ನನಗೆ ಮಾಡಿದ್ದಾರೆ. ಓದ್ತಿರೋ ಕಾಲದಲ್ಲಿ ಬೆಳೆದ ನಮ್ಮ ಸ್ನೇಹ ಇವತ್ತು ನಮ್ಮ ಬದುಕಿಗೆ ಆಧಾರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೀವು ಅವ್ರನ್ನ ಅಷ್ಟು ಹೊಗಳ್ತಿರಲ್ಲ, ದಯಾನಂದ್ ಕುಮಾರ್ ಬೇರೆ ಹೆಣ್ಣನ್ನ ಕಣ್ಣಿತ್ ಕೂಡ ನೋಡಲ್ಲ ಅಂತಾರೆ. ಅವ್ರ ಬಗ್ಗೆ ನಿಮಗ್ ಗೊತ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತೀರಾ? ಅವರು ಯಾರ್ಯಾವ ಹೊಸಬರಾದ್ರೂ ಸರಿ ಮನಸ್ ಬಿಚ್ಚಿ ಮಾತಾಡ್ತಾರೆ, ಇನ್ನು ನನ್ನಂತವ್ರ ಹತ್ರ ಹೇಳಲೇಬೇಕಾದಿಲ್ಲ. ಯಾವತ್ತು ನೀವು ಮಾಡ್ಕೊಡೋದು? ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳಿ ಎಷ್ಟು ದಿವಸ ಆಯ್ತು ರೀ? ಒಂದು ಮಾತು ಡೆಫಿನೆಟ್ ಆಗಿ ಹೇಳ್ರಿ. ಅದೇ ಅಯ್ಯೋ ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು. ನೀವಲ್ರಿ ಸ್ವಲ್ಪ ಬಾಗ್ಲು ಒಂದು ಕೊಡ್ಬೇಕು ಗುತ್ತು. ನೀವೇ ನನ್ ಸರ್ವಸ್ ಆಗಿರುವಾಗ ಒಂದು ಕೊಡೋದೇನು? ನನ್ನೇ ನಿಮ್ ಗರ್ಭಿಸಿದೀನಿ. ಮೇಡಮ್ ಯಾಕೆ ಹಾಕಿಸ್ಕೊಂಡ್ರಿ? ನಿನ್ ಮಾತು ಕತೆ ಕೇಳಿ ನೀ ತುಂಬಾ ಒಳ್ಳೆವಳು ಅನ್ಕೊಂಡಿದ್ದೆ. ನೀನು ಮಾಟಗಾತಿ, ಆಫೀಸರ್ನ ಬಲೆ ಹಾಕೊಳ್ಳೋ ಬಣ್ಣದ ಬೀಸಣಿಗೆ ಅಂತ ಈಗ ಅರ್ಥವಾಯ್ತು. ಏನು ಏನ್ ಮಾತಾಡ್ತಾ ಇದ್ದೀರಾ? ನಾನು ಬಣ್ಣದ ಬೀಸಣಿಗೆನ ಅಂತದೇನ್ ಮಾಡ್ದೆ? ಇಷ್ಟು ಮಾಡಿ ಸಾಕು, ಇನ್ಮೇಲೆ ಆಫೀಸ್ನಲ್ಲಿ ಹೀಗೆಲ್ಲ ಚಲ್ಚಲಾಗಿ ನಡ್ಕೊಂಡ್ರೆ ನಿನ್ ಮರ್ಯಾದೆ ಉಳಿಯಲ್ಲ. ಕೆಳಗಿಳಿ ಮೇಡಮ್. ಗೆಟ್ ಔಟ್, ಐ ಸೇ ಯು ಗೆಟ್ ಔಟ್. ಡ್ರೈವರ್ ನಡಿ. ಏನ್ರಿ ನೀವೀಗ್ಲೇ ಒಂದ್ ಕೆಲಸ ಮಾಡ್ಬೇಕು, ಲಕ್ಷ್ಮಿನ ಡಿಸ್ಮಿಸ್ ಮಾಡಿ. ಯಾಕೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಮೊದ್ಲು ಡಿಸ್ಮಿಸ್ ಮಾಡಿ. ಲಕ್ಷ್ಮಿ ಅಂದ್ರೆ ಸಾವಿರ ಲಕ್ಷ್ಮಿ ಇರ್ತಾರೆ. ಯಾವ ಲಕ್ಷ್ಮಿ ಗೊತ್ತಿಲ್ವೇನು? ನಿಮ್ ಪರ್ಸನಲ್ ಸೆಕ್ರೆಟರಿ ಆಗಿ ಇಟ್ಕೊಂಡಿದಿರಲ್ಲ ಆ ಮಿಟ್ಕಲಾಡಿನ. ಅವಳಾ? ನಿಂತ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ, ನಿಮ್ ಪಡಿ ನೀವು ಹೋಗ್ತಾ ಇದ್ದೀರಲ್ಲ, ಮೊದ್ಲು ಅವಳ ಕೆಲಸನ ತೆಗೆದುಹಾಕಿ. ಅವಳು ಏನ್ ತಪ್ಪು ಮಾಡಿದಾಳೆ? ತಪ್ಪು ಮಾಡಿರಂದ್ಲೇ ಹೇಳ್ತಿರೋದು. ಒಂದು ಒಳ್ಳೆ ವ್ಯಕ್ತಿನ ಕಾರಣವಿಲ್ಲದೆ ಕೆಲಸದಿಂದ ತೆಗೆದುಹಾಕಿದ್ರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ, ಅದು ಸರಿನೂ ಅಲ್ಲ. ಆಮೇಲೆ ಯೂನಿಯನ್ ಅವರು ನನಗೆ ಕಷ್ಟ ಕೊಡ್ತಾರೆ, ನಿನ್ ಗೊತ್ತಾಗಲ್ಲ. ಆ ಪುರಾಣ ಎಲ್ಲ ನನಗೆ ಬೇಕಿಲ್ಲ, ಅವಳು ನನಗೆ ಹಿಡಿಸ್ಲಿಲ್ಲ. ಅವಳು ನಿನಗೆ ಹಿಡಿಸ್ಬೇಕು? ಅವಳು ಕೆಲಸ ಮಾಡೋದು ನನ್ನ ಕೈ ಕೆಳಗೆ, ನನಗೆ ಹಿಡಿಸ್ಬೇಕು. ಹಿಡಿಸಿದ್ದಾಳೆ, ಇಟ್ಕೊಂಡಿದ್ದೀನಿ. ಅಯ್ಯೋ ಅಯ್ಯೋ, ಅವಳು ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀನಿ ಅಂದ್ರೆ ಹಾಗಲ್ಲ ಕಣೆ, ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. ನೋಡು ಅವಳು ಒಳ್ಳೆ ಹುಡುಗಿ, ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾಳೆ. ನನ್ ಮೈಯೆಲ್ಲ ಉರಿತಾ ಇದೆ. ನನ್ ಮುಂದೆನೆ ಅವಳು ಹೋಗ್ತೀರಾ? ಮೊದ್ಲು ಅವಳನ್ನ ಡಿಸ್ಮಿಸ್ ಮಾಡಿ. ಮಾಡಲ್ಲ 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 ಮಾಡಲ್ಲ. ಏನ್ ಮಾಡ್ತೀಯ? ಮೇಲೆ ಹೋಗ್ಬಿಡಲ್ಲ. ಹಾಗಾದ್ರೆ ನಾನು ಕೇಳಿ ಹೋಗ್ತೀನಿ. ನೋಡು ನಿನ್ನ ಮಾತು ಕೇಳಿ ಅವಳಂತ ಬುದ್ಧಿವಂತ ಹುಡುಗಿನ ನಾನು ಕೆಲಸದಿಂದ ತೆಗೆದಾಕಿದ್ರೆ ನನಗೆ ಬುದ್ಧಿ ಇಲ್ಲ ಅಂತಾರೆ ಜನ. ನೀನು ಆಫೀಸ್ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ. ಮರ್ತ್ಬಿಟ್ಟೆ, ಪರಸ್ತ್ರೀಯರನ್ನ ಹೆಂಡತಿ ಎದುರಿಗೆ ಗಂಡ ಹೊಗಳಿದ್ರೆ ಅವನಿಗೆ ಹೆಂಡತಿಯಿಂದ ಪರಸ್ತ್ರೀಯರ ಮೇಲೆ ಹೆಚ್ಚಿಗೆ ಪ್ರೀತಿ ಇದೆ ಅಂತ ಅರ್ಥ. ಮೇಲ್ ಹೋಗೋ ಬಿಡೋಲ್ಲ ಅಂತ ನೋಡಿದ್ರೆ ಇಲ್ಲಿಗೆ ಯಾಕೆ ಬಂದೆ? ನಿಜ ಏನು ಅಂತ ಈಗ ಅರ್ಥವಾಯ್ತು ನಿಮ್ಗೆ. ನನಗಿಂತ ಅವಳ ಮೇಲೆ ಪ್ರೀತಿ ಜಾಸ್ತಿ. ಪ್ರೀತಿ ಹುಚ್ಚಿಗೆ ಸಿಡಿತಾನೆ, ಬಾಯಿ ಬಂದ ಮಾತಾಡ್ಬೇಡ. ಪ್ರೀತಿ ಅಲ್ಲ ಅಂದ್ರೆ ಮತ್ತೇನು? ಹೆಂಡತಿ ಮುಂದೇನೆ ಇನ್ನೊಬ್ಬಳು ಹೊಗಳ್ಬೇಕಾದ್ರೆ ಪ್ರೀತಿ ಇದೆ ಅಂತ ಅರ್ಥ. ಅಯ್ಯಯ್ಯೋ, ಇದು ನಿಮ್ಮ ಅಮ್ಮನ ಫಿಟ್ಟಿಂಗ? ಯಾವುದೋ ಒಂದು ಲಕ್ಷ್ಮಿಗೂ ನಿಮ್ಗೂ ಯಾವ ಸಂಬಂಧ ಇಲ್ಲ ಅಂದ್ಮೇಲೆ ಅವಳು ಯಾಕೆ ಅಷ್ಟು ಹಚ್ಕೊಂಡು ಮಾತಾಡ್ತೀರಾ? ಅವಳಿಗೂ ನಿಮ್ಗೂ ಏನ್ ಸಂಬಂಧ? ಏನೋ ಇದೆ, ಅದೆಲ್ಲ ನಿಂಗೆ ಹೇಳೋಕ್ಕಾಗಲ್ಲ. ಲೋ ಅಪ್ಪ, ಕಾರ್ಡ್ ಬಂದ್ ಚಿಂತನ ಡ್ರೆಸ್ ಮಾಡ್ಕೊಂಡು ಏನು ಅವಳನ್ನ ಹೆದರಿಸ್ತಿದ್ಯಾ? ಭಾವಯ್ಯ ಏನಾಯ್ತಮ್ಮ, ಏನಾಯ್ತು ಭಾವಯ್ಯ? ನಿಮ್ ಮಗ ನನ್ ಮಗ ನನ್ನ ನಿನ್ನ ಮೋಸ ಮಾಡ್ತಾ ಇದ್ದಾರೆ. ಮೋಸ ಮಾಡ್ತಾ ಇದ್ದಾನೆ? 1947 48 49 ನಿಮ್ಮ ಅತ್ತೆ ಕೂಡ ಇದೇ ತರ ಅನ್ಕೊಂಡಿದ್ಲಮ್ಮ. ನೀನ್ ಅಂದ್ಕೋಬೇಡ,
ಅಳಬೇಡಮ್ಮ ಅಳಬೇಡಮ್ಮ ಅಳಬೇಡ. ನಿನ್ನ ಅಳು ನಿಲ್ಸಿ, ಅಳೋದಕ್ಕೆ ಕಾರಣ ಏನು ಅಂತ ಡೀಟೇಲ್ಸ್ ಹೇಳ್ಬೇಡಮ್ಮ. ಮಾವಯ್ಯ ಮಾವಯ್ಯನೇ ನಿಮ್ಮ ಮಗ? ಹೌದು ನನ್ನ ಮಗ. ಲಕ್ಷ್ಮಿ ಅನ್ನೋಳ ಜೊತೆ ಸುಮ್ಮನೆ ಇಲ್ಲದನ್ನೆಲ್ಲ ಹೇಳ್ಬೇಡ, ಅಂತದ್ದೇನು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಏನ್ ತಮಾಷೆ ನಿಂದು, ಯೂಸ್ಲೆಸ್ ಫೂಲ್. ನೋಡಿದ್ರೆ ನೋಡಿದ್ರೆ ಮಾವಯ್ಯ ನನ್ ಈಡಿಯಟ್ ಫೂಲ್ ಅಂತೆ. ಹೌದ್ರಿ, ಅವಳು ಬಂದ್ಮೇಲೆ ನನ್ ಯೂಸ್ಲೆಸ್, ಅವ್ಳು ಯೂಸ್ಫುಲ್. ಅಯ್ಯೋ, ನಾನ್ ಹೇಳೋದು ಒಂದು, ನೀನ್ ತಿಳ್ಕೊಳ್ಳೋದು ಒಂದು. ನೀನ್ ಸುಮ್ಮನೆ ಇರ್ತೀಯ, ಈಗ ನಿನ್ನ ಹಲ್ಲು 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 ಕಿತ್ತ ಬಿಡ್ತೀನಿ. ನಾನು ನಿಮ್ ಕಿವಿ ಹೇಳ್ತೀನಿ, ಸುಮ್ಮನೆ ದಬಾಯಿಸ್ಬೇಡ್ರಿ. ನೀವ್ ಅವಳನ್ನ ಪ್ರೀತಿರೋದಿಂದ್ಲೇ ಅವಳು ನಿಮ್ಮನ್ನ ದೇವ್ರು ದೇವ್ರು ಅಂತ ಹೊಗಳ್ತಿರೋದು. ನೀವ್ ಏನ್ ಹೇಳಿ, ನಿಮ್ಗೂ ಅವ್ರಿಗೂ ಸಂಬಂಧ ಇದೆ ಇದೆ ಇದೆ? ಇಲ್ಲ, ಸಾಧ್ಯ ಇಲ್ಲ, ಸಂಬಂಧ ಇರೋಕ್ ಸಾಧ್ಯನೇ ಇಲ್ಲ. ಏನಾರು ಬೇಜಾರಾದಾಗ ಹಾಯಾಗಿ ತಿರುಗಾಡ್ಕೊಂಡು ಯೋಚನೆ ಮಾಡೋಣ ಅಂತೀನಿ. ದರಿದ್ರ ರೂಮು, ಉದ್ದಾನೂ ಇಲ್ಲ ಅಗಲಾನೂ ಇಲ್ಲ, ಹಾಳಾದ್ದು ಎಲ್ಲ ಒಡ್ಸಾಕ್ಬಿಟ್ಟು ವಿಶಾಲವಾಗಿ ಕಟ್ಟಿಸ್ಕೊಳ್ಳೋಣ ಅಂತೀನಿ. ಕಿವಿ ಮೇಲೆ ಹಾಕೊಳ್ಳೋದಿಲ್ಲ ಇವಳು. ಏನ್ರಿ ಒಬ್ರೇ ಗುಣಗ್ತಾ ಇದ್ದೀರಾ? ಯೋಚನೆ ಮಾಡ್ತಾ ಇದ್ದೀನಿ. ಯಾವ್ದ್ರ ಬಗ್ಗೆ? ಕೊಣಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಅದೇ ಯಾವ್ದ್ರ ಬಗ್ಗೆ ಅಂತ? ಲಕ್ಷ್ಮಿ ಬಗ್ಗೆ, ಧನಲಕ್ಷ್ಮಿ ಬಗ್ಗೆ. ಅದ್ರ ಯೋಚನೆ ಈಗ ಯಾಕ್ರಿ? ನೋಡೆ, ನಾಲ್ಕ್ ಜನಕ್ ಗೊತ್ತಾಗದೆ ಮುಚ್ಚಿಟ್ಟಿರೋ ರಹಸ್ಯಗಳು, ನಿಧಿ ರಹಸ್ಯಗಳು. ಒಂದ್ ಸಾರ್ತಿ ಆಚೆಗೆ ಬಿದ್ರೆ ಬೆಂಕಿ ಹೊತ್ಕೊಂಡ್ಬಿಡತ್ತೆ. ಅವನಲ್ಲೇ ಯಾರು ಅವನೇ ಕಣೆ. ಎರಡನೇ ಪ್ರಶ್ನೆ ಕೇಳಿದೆ, ಮೊದಲನೇದಕ್ಕೆ ಉತ್ತರ ಹೇಳ್ತೀಯ ಅಂತ ಮದುವೆ ಆದಾಗ ನೋಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಅರ್ಥ ಹಾಗೋ ಕೇಳ್ತೀರಂತ ನಾನು ಮದುವೆ ಆದಾಗ ನೋಡ್ತಾ ಇದ್ದೀನಿ. ಇದ್ರಲ್ಲಿ ಅರ್ಥ ಆಗೋದು ಏನಿದೆ? ಅವನೆಲ್ಲಿ ಅಂದೆ? ಈ ಮನೆಯಲ್ಲಿ ಇರೋದು ಯಾರು? ನಾನೊಬ್ಬ, ಅವನೊಬ್ಬ. ಅವನಾ? ಮಾಡಿ ಮೇಲಿದ್ದಾನೆ. ಅದನ್ನ ಮೊದಲೇ ಉತ್ತರ ಹೇಳಿ ಆಚೆಗೆ ತಗೊಳ್ಬಾರ್ದಾಗಿದ್ದ. ಯೂಸ್ಲೆಸ್. ಹೇಳ, ನಾನು ಹೊಟ್ಟೆ ಉರಿದೋಗ್ತಾ ಇದೆ, ನೀನ್ ಮಲ್ಕೊಂಡು ನಿದ್ದೆ ಹೊಡಿತಲ್ಲ. ಯಾಕಪ್ಪ, ಏನಾಯ್ತು? ನಾನೊಂದು ಪ್ರಶ್ನೆ ಕೇಳ್ತೀನಿ. ಏನು? ನೀವು ನಿಮ್ಮಮ್ಮಂತರ ಇನ್ನೊಂದ್ಸರ್ತಿ ಏನು ಅಂತ ಕೇಳಿದೆ, ಮೊದಲನೇ ಸಲನೇ ಉತ್ತರ ಹೇಳು. ಯಾವ್ದ್ರ ಬಗ್ಗೆ? ಲಕ್ಷ್ಮಿ ಬಗ್ಗೆ, ಧನಲಕ್ಷ್ಮಿ ಬಗ್ಗೆ ಅಲ್ಲ. ಜಯ, ಹಾಗೆ ನೀವು ನನ್ನ ಮೇಲೆ ಅನುಮಾನ ಪಡ್ತೀರಾ? ನೀನು ನನ್ನ ಮಗ ಕಣೋ, ನನ್ ಮೇಲೆ ನಂಗೆ ಅನುಮಾನ, ಅದಕ್ಕೆ ನಿನ್ ಮೇಲೂ ಅನುಮಾನ ಪಡೋ ಹಕ್ಕು ನನಗಿದೆ. ನನಗೆ ನಿಮ್ಮ ರಕ್ತ ಬಂದಿದೆ ಹೊರತು ನಿಮ್ಮ ಬುದ್ಧಿ ಬಂದಿಲ್ಲ. ತುಂಬಾ ಸಂತೋಷ. ಲಕ್ಷ್ಮಿಗೂ ನಿಂಗೂ ಏನ್ ಸಂಬಂಧ? ಲಕ್ಷ್ಮಿ ನನಗೆ ತಂಗಿ ಸಮಾನ. ಇನ್ನೊಂದ್ಸರ್ತಿ ಹೇಳು. ಲಕ್ಷ್ಮಿ ನನಗೆ ತಂಗಿ ಸಮಾನ ಅಂದೆ. ಇನ್ನೊಂದ್ಸರ್ತಿ ಹೇಳು. ಲಕ್ಷ್ಮಿ ನನಗೆ ತಂಗಿ ಸಮಾನ ಅಪ್ಪ. ಕಡೆಯೇ ಸರ್ತಿ ಹೇಳು. ಲಕ್ಷ್ಮಿ ನನಗೆ ತಂಗಿ ಸಮಾನ. ಈ ಮಾತನ್ನ ರೆಡ್ಡಿಂಕಲ್ ಅಂಡರ್ಲೈನ್ ಮಾಡಿ ನಿನ್ ಮನ್ಸಲ್ಲಿ ಇಟ್ಕೋ. ನಾನು ಹಾಯ ನಿದ್ದೆ ಹೋಗ್ತೀನಿ. ನಿನ್ನ ಹತ್ರ ರೆಡ್ಡಿಂಕ್ ಇದೆ ತಾನೆ? ಇಲ್ಲ. ಇರ್ಲಿ, ಬೇರೆ ಯಾವ್ದಾರ ಇಂಕಲ್ ಮಾಡ್ಕೊ. ಗುಡ್ ನೈಟ್. ಥ್ಯಾಂಕ್ ಯು ವೆರಿ ಮಚ್. ನಾವೆಲ್ಲ ನಿಮ್ಮ ಮದುವೆಗೆ ಬರ್ಬೇಕು ಅಂತಿದ್ವಿ ಸರ್, ಸಾಧ್ಯ ಆಗ್ಲಿಲ್ಲ. ಪರವಾಗಿಲ್ಲ, ನಾಳೆ ನಮ್ಮ ಸ್ಟಾಫ್ಗೆಲ್ಲ ಡಿನ್ನರ್ ಕೊಡ್ಬೇಕು ಅಂತಿದ್ದೀನಿ, ನಾವೆಲ್ಲ ತಪ್ಪದೆ ಬರ್ಬೇಕು. ನಿಮ್ ಕೆಲಸ ನೋಡಿ. ಓಕೆ ಸರ್. ಹಲೋ ಸರ್. ಏನ್ರಿ, ನಾನ್ ನಿಮ್ಗೆ ಶುಭಾಶಯ ಹೇಳೋಣ ಅಂತ ಅಲ್ಲೇ ಕಾಯ್ತಾ ಇದ್ದೀನಿ. ನೋಡಿದ್ರು ನೋಡದೆ ಇದ್ದವ್ರ ಹಾಗೆ ಹೋಗ್ತಿದ್ದೀರಲ್ಲ. ಹಾಗೇನಿಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಇದ್ರಲ್ಲಿ ನನ್ನ ಶುಭಾಶಯಗಳನ್ನೆಲ್ಲ ಬರ್ದಿದ್ದೀನಿ, ಜೋಪಾನವಾಗಿ ಓದ್ಕೊಳ್ಳಿ. ನಾನು ನೀವು ಕಾಲೇಜ್ನಲ್ಲಿ ಓದ್ತಿರುವಾಗ್ಲಿರ್ಲಿ ಪ್ರೀತಿಸಿ ನಂಬಿಸಿ ಮದುವೆ ಮಾಡ್ಕೋತೀನಂತ ಮಾತು ಕೊಟ್ಟು ಈಗ ಯಾವುದೋ ಹಣವಂತರ ಸಂಬಂಧ ಸಿಕ್ತು ಅಂತ ಬೇರೊಬ್ಳನ್ನ ಮದುವೆ ಮಾಡ್ಕೊಂಡಿದ್ದೀರಾ. ನಿಮ್ ಹೆಂಡತಿ ಜೊತೆ ಅದು ಹಾಕ್ ಸುಖವಾಗಿರ್ತಿರೋ ನಾನು ನೋಡ್ತೀನಿ. ಸಾರಿ ಸರ್, ಈ ಒಂದು ಇಟ್ ಇಸ್ ಮೈ ಪರ್ಸನಲ್. ಮೊದಲೇ ನಿಮ್ಮ ನೋಟಿಸ್ ತರೋದು ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ನಾನು ಲಕ್ಷ್ಮಿ ಒಬ್ರಿಗೊಬ್ರು ಪ್ರೀತಿಸ್ಕೊಂಡಿದ್ ನಿಜ, ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದು ನಿಜ. ಆದ್ರೆ ಕಾರಣಾಂತರಗಳಿಂದ ನಾನು ಲಕ್ಷ್ಮಿ ಮದುವೆ ಮಾಡ್ಕೊಳಕ್ ಆಗ್ಲಿಲ್ಲ. ಅಷ್ಟೇ ಹೊರತು ಬೇಕು ಅಂತ ಅವಳನ್ನ ದ್ರೋಹ ಮಾಡಲಿಲ್ಲ. ನಾನೇನೋ ಉದ್ದೇಶವಾಗಿ ಅವಳ ದ್ರೋಹ ಮಾಡಿದೆ ಅಂತ ಹೇಳಿ ಈ ರೀತಿ ಕಾಗದ ಬರ್ತಿದ್ದಾರೆ. ನಾಳೆ ನನ್ನ ಬಗ್ಗೆ ಏನಾದ್ರೂ ನಿಮ್ಗೆ ಕೆಟ್ಟದ್ದು ಹೇಳ್ಬೋದು ಅಂತ ಈ ರೀತಿ ಹೇಳ್ತಾ ಇದ್ದೀನಿ. ಅಷ್ಟೇ ಸರ್. ಸರಿ, ನಾನು ನೋಡ್ತೀನಿ, ಲಕ್ಷ್ಮಿನ ಒಳಗೆ ಕಳಿಸಿ, ನಾನು ಮಾತಾಡ್ತೀನಿ. ಸರಿ ಸರ್, ಕಳಿಸ್ಕೊಡ್ತೀನಿ. ಬಾಸ್ ಕರೀತಾರೆ. ಹಾಂ.
ಜಯಾ 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 ಬಂದೆ. ಎಷ್ಟು ಸಲ ಕರಿಬೇಕು ನಿನ್ನ? ಕಾಫಿ ತಗೊಂಬ ಹೋಗು. ಏನೆ ಅಲ್ಲೇನ್ ಮಾಡ್ತೀಯ? ಕಾಫಿ ತಗೊಂಬ ಹೋಗೆ. ತಂದೆ ಯಾಕೆ ಮಾಡ್ತಾ ಇದೀಯಾ? ಕಣ್ಣೀರ್ ಬರ್ಸೋಕಾಗಿದ್ರೆ ಇದು ಏನಾಯ್ತಮ್ಮ? ಯಾಕೆ ಅಳ್ತಾ ಇದೀಯ? ಅಯ್ಯೋ ಏನ್ರಿ ಇದು? ಏನಿಲ್ಲ ಕಣೆ, ನಿನ್ನ ಮುದ್ದು ಮಗ ಅವನ್ ತಂದೆ ದಾರಿನೇ ಹಿಡಿದಿದ್ದಾನೆ. 1952, 1953, 1954 ಅಲ್ಲಿ ನಾ ಮಾಡದ್ನಲ್ಲ, ಅದನ್ನೇ ಈಗ ಅವನ್ ಮಾಡ್ತಾ ಇದ್ದಾನೆ. ನೋ ನನ್ನ ಮಗನೇ, ಬಾರೋ ಕೆಳಗೆ. ಏನಪ್ಪ? ನಾಳ ತರ ಅಲ್ಲೇ ನಿಂತ್ಕೊಂಡು ಕೇಳ್ತಾನೆ, ಕೆಳಗೆ ಬಾರೋ. ಸರಿ. ಏನಪ್ಪ? ಏನೀ ಕಾಗದ ಇದ? ಓ, ಇದು ಆಫೀಸ್ ನಲ್ಲಿ ಒಂದು ಚಿಕ್ಕ ಲವ ಸಾರಪ್ಪ. ನಿಮ್ದು ಲಕ್ಷ್ಮಿ ತಾನೆ? ಯಾಕೆ ಅಷ್ಟು ಕೂಕತ್ತೀರಿ? ಅವತ್ತು ನಿಮ್ಗೂ ಲಕ್ಷ್ಮಿಗೂ ಸಂಬಂಧ ಇದೆ ಅಂದಿದ್ದಕ್ಕೆ ಇಲ್ಲ ಅಂತ ತಪ್ಪಿಸ್ಬಿಟ್ರಿ. ಇವತ್ತಿ ಕಾರಣ ಏನು? ಇದು ಆ ಲಕ್ಷ್ಮಿ ಅಲ್ಲ, ಬೇರೆ ಲಕ್ಷ್ಮಿ. ಕೇಳ್ತೇನೆ, ಇದು ಆ ಲಕ್ಷ್ಮಿ ಅಲ್ಲ, ಬೇರೆ ಲಕ್ಷ್ಮಿ. ನೀ ಪ್ರಸಿದಾಗಮ್ಮ ಅಂದ್ರೆ ಇನ್ನೊಬ್ಬರಿದಳ? ಬರ್ತಾ ಬರ್ತಾ ನಿನ್ಗೆ ಬುದ್ಧಿ ಕೆಟ್ಟೋಗ್ತಾ ಇದೆ. ಕಟ್ಕೊಂಡಿರೋ ಗಂಡತ್ತನಿಂದ ದೂರ ಆಗ್ತಾನೆ ಅಂದ್ರೆ ಯಾರಿಗಾದ್ರೂ ಸರಿ ಬುದ್ಧಿ ಕೆಟ್ಟ ಕೆಡುತ್ತೆ. ಈ ನೋವು ನನ್ನಿಂದ ಸಹಿಸೋಕ್ಕಾಗಲ್ಲ. ಹೌದಮ್ಮ. ತಕ್ಷಣ ನಮ್ಮ ಅಮ್ಮನ ಕರೆಸ್ತೇನೆ. ಮಾವಯ್ಯ. ಏನಮ್ಮ? ಈ ವಿಷಯ ಮತ್ತೆ ತೀರ್ಮಾನ ಆಗ್ಬೇಕು. ಹೌದಮ್ಮ, ಆಗಲೇಬೇಕು. ಏನ್ರಿ ಹುಡುಗಾಟ ಆಡ್ತೀರೇನ್ರಿ? ವಿಷಯ ಆಗಿದೆ ಕಣೆ, 1952 ಮ್ಯಾಟರ್ ಜ್ಞಾಪಿಸ್ತಾ ಇದ್ದಾನೆ. ಕಪಾಲ ಬಿದ್ರೆ ಅದನ್ನ ನಿನಗೋ? ಅಲ್ಲೋ, ಮಹಾಲಕ್ಷ್ಮಿ ಅಂತ ಹೆಂಡತಿನ ಮನೇಲಿ ಇಟ್ಕೊಂಡು ಇದೇನು ಇದು ವಂಶಕ್ ಮಸಿ ಹೆಚ್ಚುವಂತ ಕೆಲಸ? ನೀನಾದ್ರೂ ನನ್ನ ಮಾತು ನಂಬಮ್ಮ. ಈ ಲಕ್ಷ್ಮಿ ಆ ಲಕ್ಷ್ಮಿ ಅಲ್ಲಮ್ಮ. ಈ ಕಾಗದ ಬರ್ದಿದ್ದು ನನಗಲ್ಲ, ನಮ್ಮ ಮ್ಯಾನೇಜರ್ ಪ್ರಸಾದ್ಗೆ. ಮತ್ತಲ್ಲಿಗೆ ಬಂದ್ಬಿಟ್ನಲ್ಲ ಮಗ, ಸತ್ರ ನಂಬಲ್ಲ. ಆ ಕಾಗದ ಬರ್ದಿರೋದು ಪೀಸ್ರ ಲಕ್ಷ್ಮಿನೇ. ನನ್ನ ಧರ್ಮ ನಿಲ್ಲೋ. ನನ್ನ ಮಗನೇ, ಅವತ್ ರೆಡ್ಡಿಂಗ್ ಇಲ್ಲ ಅಂದ್ರೆ ಇಂಕ್ ಬದಲಾಯಿಸ್ತೀಯ ಅನ್ಕೊಂಡೆ ಹೊರತು ಈ ರೀತಿ ಮಾತು ಬದಲಾಯಿಸ್ತೀಯ ಅಂತ ಅನ್ಕೊಳ್ಳಿಲ್ಲ. ಅವತ್ತೇನು ಹೇಳಿದೆ? ಲಕ್ಷ್ಮಿ ನನ್ನ ತಂಗಿ ಸಮಾನ ಅಲ್ಲಿದ್ವೇನೋ? ಅವತ್ತು ಅದೇ ಹೇಳಿದೆ, ಇವತ್ತು ಅದೇ ಹೇಳ್ತಾ ಇದ್ದೀನಿ. ಲಕ್ಷ್ಮಿ ನನಗೆ ತಂಗಿ ಸಮಾನ, ತಂಗಿ ಸಮಾನ, ತಂಗಿ ಸಮಾನ. ಇನ್ನೊಂದು ಸರ್ತಿ ನಾನು ಈ ಪ್ರಶ್ನೆ ಕೇಳಿದ್ರೆ ಇದು ತಗೊಂಡು ನನ್ನ ತಲೆ ಮೇಲೆ ಕೊಡಿ. ಅಪ್ಪ, ಇವಳು ಅನ್ಯಾಯವಾಗಿ ಅನುಮಾನಿಸ್ತಿರೋ ಆ ಲಕ್ಷ್ಮಿ ಇವಳು ತಿಳ್ಕೊಂಡಿರೋ ಹಾಗೆ ಕೆಟ್ಟವಳಲ್ಲ, ತುಂಬಾ ಒಳ್ಳೆಯವಳು, ಶೀಲವಂತೆ, ಸಂಸ್ಕಾರವಂತೆ. ನೋಡಿದ್ರ ನೋಡಿದ್ರ, ನಮ್ಮ ಮುಂದೆನೂ ಇಷ್ಟು ಹೊಗಳ್ತಾರೆ ಇವರು, ನಾಳೆ ಅವಳು ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಅಂತ. ಅವಳ ವಿಷಯ ಒಂದು ತೀರ್ಮಾನ ಆಗ್ಲೇಬೇಕು. ಅವಳು ಆಫೀಸ್ನಲ್ಲಿ ಇರಬಾರ್ದು. ನಮ್ಮಮ್ಮನ ಕರ್ಸಿ ಪಂಚಾಯತಿ ಮಾಡಿಸ್ತೀನಿ. ಮುಚ್ಚೆ ಬಾಯಿ. ಮಾತು ಮಾತಿಗೆ ಅಮ್ಮನ ಕರೆಸ್ತೀನಿ, ಅಮ್ಮನ ಕರೆಸ್ತೀನಿ ಅಂದ್ರೆ ಕಪಾಳಕ್ಕೆ ಹಾಕ್ತೀನಿ. ಲಕ್ಷ್ಮಿ ಅಂತ ಶೀಲವಂತೇನ ಅನುಮಾನಿಸ ಮನಸ್ಸಾದ್ರೆ ಹೇಗೆ ಬರುತ್ತೆ? ಅವಳು ಶೀಲವಂತೆ ಅಲ್ರಿ. ಏನಂದೆ? ಕೆನ್ನೇ ಹೊಡೆಯುವಷ್ಟು ಕೋಪದಲ್ಲಿ ಇವನಿದ್ದಾನೆ ಅಂದ್ರೆ ಇವನ ಕೋಪದಲ್ಲೂ ಏನೋ ನಿಜಾಂಶ ಇರಬೇಕು. ಕೆನ್ನೆ ಗೊಡಿಸ್ಕೊಳ್ಳೋ ಸ್ಥಿತಿಯಲ್ಲಿ ಸೊಸೆ ಇದ್ದಾಳೆ ಅಂದ್ರೆ ಅವಳ ಸ್ಥಿತಿಯಲ್ಲೂ ಏನೋ ನಿಜಾಂಶ ಇರಬೇಕು. ಏನೋ ಡೀಟೇಲ್ಸ್ ಮಿಸ್ ಆಗ್ತಾ ಇದೆಯೇ? 1945, 1946, 1947 ನಲ್ಲಿ ರೆಫರೆನ್ಸ್ ಸಿಕ್ತು. ಡೀಟೇಲ್ಸ್ ಫಿಲಪ್ ಮಾಡಬೇಕು. ನೋಡೋ, ಒಂದು ಗಿಡ ಬೆಳೆದು ಮರವಾಗಿ ಒಳ್ಳೆ ಫಲ ಕೊಡಬೇಕಾದ್ರೆ ಫಲವತ್ತಾದ ಭೂಮಿ ಇರಬೇಕು. ಹಾಗೆ ಯಾವುದೇ ಒಂದು ಸಂಸಾರ ಸುಖವಾಗಿರಬೇಕಾದ್ರೆ ಗಂಡ ಹೆಂಡತಿಯರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಂದ್ರೆ ಅನುಸರಿಸ್ಕೊಂಡು ಹೋಗೋ ಸ್ವಭಾವ ಇರಬೇಕು. ಆಗಲೇ ಡೀಟೇಲ್ಸ್ ಮಿಸ್ ಆಗೋಲ್ಲ. ನಮಗೆ ಗಿಡ ಮರ ಫಲಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಕಣೋ. ಈಗ ನೋಡೋ, ನಿನ್ನ ಸಂಸಾರದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಹೊರಟು ಹೋಗಿ ಅನುಮಾನ ಬಂದುಬಿಟ್ಟಿದೆ. ನೀನ್ ಈಗಲೇ ಅದನ್ನ ರಿಪೇರಿ ಮಾಡ್ಕೊಳ್ಳದೆ ಹೋದ್ರೆ ತುಂಬಿದ ಕೊಡದಾಗಿರೋ ನಿನ್ನ ಸಂಸಾರ ತೂತ ಬಿದ್ದ ಕೊಡ ಆಗತ್ತೆ. ಅಪ್ಪ, ಉಪನ್ಯಾಸಕ್ಕಿಂತ ನಿಮಗೆ ನನಗೆ ಏನು ಹೇಳಬೇಕು ಅಂತಿದೆ ಅದು ನನಗೆ ಅರ್ಥವಾಗುವ ಹಾಗೆ ನೆಟ್ಟಿಗೆ ಹೇಳ್ಬಿಡಿ. ನೆಟ್ಟಿಗೆ ಹೇಳ್ತೀನಿ. ಆ ಲಕ್ಷ್ಮೀನ ಇಲ್ಲಿಂದ ಕಳಿಸ್ಬಿಡು. ಏನು ಲಕ್ಷ್ಮೀನ ಕಳಿಸ್ಬಿಡೋದೆ? ಅಪ್ಪ, ನನಗೂ ಪ್ರಿನ್ಸಿಪಲ್ ಅಂತ ಒಂದಿದೆ. ಯಾರೋ ಏನೋ ತಿಳ್ಕೊತಾರೆ ಅಂತ ಯಾರಿಗೂ ಅನ್ಯಾಯ ಮಾಡೋದು ಸರಿಯಲ್ಲ. ಲಕ್ಷ್ಮೀನ ಡಿಸ್ಮಿಸ್ ಮಾಡೋಕ್ಕಾಗಲ್ಲ. ನೋ, ಯಾಕೋ ಹಂಗೆ ಎಗರಾಡ್ತೀಯ? ಡಿಸ್ಮಿಸ್ ಮಾಡು ಅಂತ ನಾ ಎಲ್ಲೋ ಹೇಳಿದೆ? ಲಕ್ಷ್ಮಿಗೆ ಮ್ಯಾನೇಜರ್ ಪ್ರಮೋಷನ್ ಕೊಟ್ಟು ಮೈಸೂರಿನ ನಮ್ಮ ಬ್ರಾಂಚ್ ಆಫೀಸ್ಗೆ ಟ್ರಾನ್ಸ್ಫರ್ ಮಾಡ್ಬಿಡು.
ನಿನ್ನ ಹೆಂಡತಿ ಕೈಲಿ ಡಿಸ್ಮಿಸ್ ಮಾಡ್ದೆ ಅಂತ ಹೇಳ್ಬಿಡು. ಸುಳ್ಳು ಹೇಳೋದಾ? ಸುಳ್ಳು ಸುಳ್ಳು ಸುಳ್ಳೆಲ್ಲೋ ಬಂತು ಆಪದ್ಧರ್ಮ ಕಣೋ. ಆಪದ್ಧರ್ಮದಲ್ಲಿ ಯಾರ್ಯಾರೋ ಎಂತೆಂಥದೋ ಸುಳ್ಳು ಹೇಳ್ಬಿಟ್ಟಿದ್ದಾರೆ. ಧರ್ಮರಾಯನೇ ಸುಳ್ಳು ಹೇಳಿದಾನೆ, ನೀನು ಧರ್ಮರಾಯಂಗಿಂತ ಹೆಚ್ಚ. ಆಲೋಚನೆಗಿಂತ ಬರೀ ಆವೇಶ ಜಾಸ್ತಿ ನಿನ್ಗೆ. ಯೂಸ್ಲೆಸ್ ಫೆಲೋ. ಇಷ್ಟೊಂದು ಅವಸರದಲ್ಲಿ ನಿನಗೆ ಟ್ರಾನ್ಸ್ಫರ್ ಮಾಡಬೇಕಾದ ಸಂದರ್ಭ ಬರುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಆದರೆ ನಮ್ಮ ಮೈಸೂರು ಬ್ರಾಂಚ್ ಮ್ಯಾನೇಜರ್ ಮೇಲೆ ಒಂದು ಬ್ಯಾಡ್ ರಿಪೋರ್ಟ್ ಇದೆ, ಅವರನ್ನು ಸಸ್ಪೆಂಡ್ ಮಾಡಿದ್ದೀವಿ, ಅವರ ಜಾಗಕ್ಕೆ ನಿನ್ನನ್ನು ನೇಮಿಸಿದ್ದೀವಿ. ಐ ಆಮ್ ಸಾರಿ. ಆದರೆ ನೀನು ಕೊಡ್ತಾ ಇರೋದು ಪ್ರಮೋಷನ್ ತಾನೆ, ಅದಕ್ಕೆ ಯಾಕೆ ಇಷ್ಟು ಸಂಕಟ ಪಡ್ತೀಯಾ? ನಿನಗೆ ಪ್ರಮೋಷನ್ ಸಿಕ್ಕಿದ್ದು ನಮಗೂ ಸಂತೋಷನೇ, ಆದರೆ ನಮ್ಮಿಂದ ದೂರ ಆಗ್ತಿದೆಯಲ್ಲ ಅಂತ ಮನಸ್ಸಿಗೆ ನೋವು. ನೀನು ನನ್ನ ಬಗ್ಗೆ ಇಷ್ಟೊಂದು ಆಲೋಚನೆ ಮಾಡ್ತಿರುವಾಗ ನಾನು ಎಲ್ಲೇ ಇದ್ರೂ ನಿನ್ನ ಹತ್ರ ಇದ್ದಾಗ ತಾನೆ. ಇದರಲ್ಲಿ ಎರಡು ಟಿಕೆಟ್ ಮತ್ತು ಹಣ ಇದೆ. ಮೈಸೂರಲ್ಲಿ ಇಳ್ಕೊಳ್ಳೋಕೆ ನಮ್ದೇ ಕ್ವಾರ್ಟರ್ಸ್ ಇದೆ. ಅಲ್ಲಿ ಹೋದ್ಮೇಲೆ ಏನಾದರೂ ತೊಂದರೆ ಇದ್ರೆ ತಕ್ಷಣ ಫೋನ್ ಮಾಡು. ಆಗ್ಲಿ. ಇನ್ನೊಂದು ವಿಷಯ, ನಿಮ್ಮ ತಾಯಿಗೆ ಸಮಾಧಾನ ಹೇಳು. ಈ ಟ್ರಾನ್ಸ್ಫರ್ ಮಾಡಿದ್ದು ನಮ್ಮ ತಂದೆ ಒತ್ತಾಯಕ್ಕೆ ಅಂತ. ಪರವಾಗಿಲ್ಲ ಬಿಡು, ನಾನು ನಮ್ಮ ತಾಯಿ ಹತ್ರ ಹೇಳ್ಕೊತೀನಿ, ಬರ್ತೀನಿ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್, ಬರ್ತೀನಿ. ಲಕ್ಷ್ಮಿ, ಸಾಮಾನ್ಯ ಕಟ್ಟಿಡು, ಏನ್ ಮರಿಬೇಡ. ನೀನು ನಾನು ಅಂಗಡಿ ಕಂದಕ ಬದಲಾಯಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡಮ್ಮ, ಟ್ರೈನಿಗೆ ಲೇಟ್ ಆಗುತ್ತೆ. ಅಯ್ಯೋ ಎಷ್ಟೊತ್ತು, ಬೇಗ ಬಂದ್ಬಿಡ್ತೀನಿ. ಅಮ್ಮೋರ್ ಹೇಳೋರೆ, ಈರುಳ್ಳಿ ಬೆಂಡೆಕಾಯಿ ಬದನೆಕಾಯಿ ತತ್ತ ಅಂತ. ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ನಡೆಯಲೆ. ಆಯ್ತು ಆಯ್ತು. ಅನಂತ, ಇವತ್ತಿನ ಪೇಪರ್ ತಗೊಂಬಾ. ಇವತ್ತಿಂದ ನೆನ್ನೆ ತಂದ್ಬಿಟ್ನಲ್ಲ, ನಾಳೆ ಪೇಪರ್ ತಗೊಂಬ. ನಾಳೆ ಹಂಗಾರೆ ಇವತ್ತೇ ಬಂದಿರುತ್ತೆ, ತರ್ತೀನಿ. ಜಾನಕಿ, ಚೆನ್ನಾಗಿದ್ದೀಯಾ? ನಿಮ್ ಕಣ್ಣಿಗೆ ಬಿದ್ಮೇಲೂ ನನ್ ಸುಖವಾಗಿರಕ್ಕೆ ಹೇಗ್ ಸಾಧ್ಯ? ಅಂದ್ರೆ ನಾನಷ್ಟೊಂದು ಕೆಟ್ಟೋನೋ ನಿನ್ನ ಉದ್ದೇಶನ? ಉದ್ದೇಶ ಅಲ್ಲ, ನನ್ ತೀರ್ಮಾನ. ನನ್ ಮಗಳನ್ನ ವರ್ಗ ಮಾಡಿಸ್ಬಿಟ್ರಲ್ಲ, ಅದು ನಿಮ್ಮ ಒಳ್ಳೇದಕ್ಕೇನೆ. ಹೌದು, ಅವತ್ತು ನಾನು ಬಾಳ ಹಾಳ್ ಮಾಡಿದ್ದು, ಇವತ್ತು ನನ್ನ ಮನಸ್ಸಿನ ನೆಮ್ಮದಿ ಕಿಚ್ಚಿದ್ದು ಎಲ್ಲ ನನ್ನ ಒಳ್ಳೇದಕ್ಕೆ. ಈ ನಿಮ್ಮ ಉಪಕಾರನ ನಾನು ಹೇಗೆ ಮರೆಯಕ್ ಸಾಧ್ಯ? ತಗಳಿ, ಯಾರಪ್ಪ ಅದು? ಓಲ್ಡ್ ಸ್ಯಾರಿ ಲೇಡಿ. ಯಾರಪ್ಪ ಪರಿಚಯ ಕಣ, ನಡೆಯ. 1941-42-43 ನಲ್ಲಿ ಇದು ಅದಲ್ಲ, ಬೇರೆ. ನಡೆಯ, ಬೇರೆ ಕೇಸು. ಅಂದ್ರೆ ಇನ್ನು ಲಕ್ಷ್ಮಿ ವಿಚಾರ ನಿಮ್ ತಲೆಯಿಂದ ಹೋಗಿಲ್ಲ ಅಂತ ಕಾಣುತ್ತೆ. ಇಲ್ಲ, ಹೋಗಿಲ್ಲ. ಹೋಯ್ತು ಹೋಯ್ತು ಹೋಯ್ತು. ಅಂದ್ಮೇಲೆ ಇನ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೇನಾದ್ರೂ ಸೆನ್ಸರ್ ಆಬ್ಜೆಕ್ಷನ್ ಇದೆಯಾ? ನಿಮ್ ತಾಯಿ ಬಗ್ಗೆ ತಾನೆ ಯಾಕಿರುತ್ತೆ ಬಿಡಿ, ಇನ್ನು ಯಾರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ವಾ? ಮಾಡ್ತಿದ್ದೀನಿ. ಸುಖ ಸಂಸಾರಕ್ಕೆ 12 ಸೂತ್ರಗಳು ಅನ್ನೋ ಈ ಬಾಂಬ್ ಅನ್ನ ನಿಮ್ಮ ಅಮ್ಮ ನನ್ನ ತಲೆ ಮೇಲೆ ಇಟ್ಟು ಹೋದ್ರಲ್ಲ, ಆ ಮಹಾತಾಯಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ನಮ್ ತಾಯಿ ಆದ್ರೆ ಪರವಾಗಿಲ್ಲ, ಇನ್ಯಾರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ವಾ? ಯಾಕೆ ಮಾಡ್ತಿಲ್ಲ? ನಿಮ್ಮ ತಾಯಿಯಂತ ಮಹಾತಾಯಿಯನ್ನ ಹೆತ್ತು 6 ಸೂತ್ರಗಳನ್ನು ಅನುಗ್ರಹಿಸಿದಾಳಲ್ಲ ನಿಮ್ಮ ಅಜ್ಜಿ, ಆ ಮದರ್ ಇಂಡಿಯಾ ಬಗ್ಗೆನೂ ಯೋಚನೆ ಮಾಡ್ತಿದ್ದೀನಿ. ಬೇಡ ಅಂದ್ರೆ ಹೇಳು, ತಕ್ಷಣ ಯೋಚನೆ ಬಿಟ್ಬಿಡ್ತೀನಿ. ಉಳಿ ಹಾಕು. ನೀವೆಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಇರ್ರಿ, ನನ್ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡಿ. ಅಯ್ಯೋ, ನಿನ್ನ ಬಗ್ಗೆ ಯೋಚನೆ ಮಾಡದೆ ಹೋದ್ರೆ ನೀನ್ ಸುಮ್ನಿರ್ತೀಯ? ಬೆಡ್ರೂಮಿಗೆ ಹೋದ್ರು ನಿನ್ನ ಯೋಚನೆ, ಬಾತ್ರೂಮಿಗೆ ಹೋದ್ರು ನಿನ್ನ ಯೋಚನೆ, ಆಫೀಸಿಗೆ ಹೋದ್ರು ನಿನ್ನ ಯೋಚನೆ. ಸಮಾಧಾನನ ತಿನ್ನಿ. ಚಾಕ್ರಿ ಚೆನ್ನಾಗಿಲ್ವಾ? ಇಲ್ಲ, ಚೆನ್ನಾಗಿಲ್ಲ. ಮೊಸರು ಹಾಕ್ಲಾ? ಬೇಡ. ಮೈಗೊಳ್ಳೇದ್ರಿ? ಅಯ್ಯೋ, ತಿಂದ್ರು ಗೋಳು, ತಿಂದ್ರೆ ಹೋದ್ರು ಅದ್ ಏನೇನು ಹಾಕ್ತೀಯಲ್ಲ ಹಾಕು, ತಿಂದು ಬಿಡ್ತೀನಿ. ಆಕಾಶದಲ್ಲಿ ಮೋಡ ಕವಿದ ವಾತಾವರಣ, ಮುಂದಿನ 24 ಗಂಟೆಗಳಲ್ಲಿ ಗುಡುಗು ಮಿಂಚಿನಿಂದ ಕೂಡಿದ ಭಾರೀ ಮಳೆ ಆಗುವ ಸಂಭವವೂ ಇದೆ. ಹವಾಮಾನ ವರದಿ ಇಲ್ಲಿಗೆ ಮುಕ್ತಾಯ. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗಲಿದೆ. ಇವತ್ತು ಜಯನು ಕುಮಾರನ ಉತ್ತರ ದಕ್ಷಿಣ ಆಗ್ಬಿಟ್ಟಿದಾರಲ್ಲ. ಎಲ್ಲ ಹವಾಮಾನದ ಪ್ರಭಾವ ಕಡೆ, ಮೊದಲು ಮೋಡ ಬಿರುಗಾಳಿ, ಆಮೇಲೆ ಗುಡುಗು ಮಿಂಚು, ನಂತರ ಮಳೆ ತಂಗಾಳಿ, ಎಲ್ಲ ಸಲೀಸಾಗಿ ನಡೆದು ಹೋಗ್ಬಿಡುತ್ತೆ. ಯು ಡೋಂಟ್ ವರಿ, ಎಲ್ಲ ಪ್ರಕೃತಿ ನಿಯಮ. ಅಯ್ಯೋ, ಇದು ಅಷ್ಟೇ ಕಣೆ ಡೀಟೇಲ್ಸ್. ಉಡ್ಬೇಡ ಅಂದ್ರೆ ನೀನ್ ತಲೆ ಕೆಡಿಸ್ಬೇಡ.
ಉರಿತಾ ಇದೆ. ನಂಗೂ ಉರಿತಿದೆ. ಯಾಕೆ? ಎಲ್ಲಿ? ಅಲ್ಲಿ. ಎಲ್ಲಿ? ಬೆನ್ನಲ್ಲಿ. ಮೊನ್ನೆ ನೀವು ಹೊಡೆದಾಗ ಕೆಳಗೆ ಬಿದ್ನಲ್ಲ, ಅದಕ್ಕೆ. ಇವಾಗಲೂ? ಹ್ಮ್. ಹೌದಲ್ಲ, ದೊಡ್ಡ ಎಡ್ಡೆ ಬಿದ್ದಿದೆ. ಸ್ವಲ್ಪ ಇರು, ಔಷಧಿ ತರ್ತೀನಿ. ಬೇಡ. ಔಷಧಿ ಬೇಡವಾ? ಅದಕ್ಕೆ ಬೇಕಾದ ಔಷಧಿ ನಿಮ್ ಹತ್ರನೇ ಇದೆ, ಅದನ್ನ ಹಚ್ಚಿ ಸಾಕು. ನನ್ನ ಹತ್ರ ಇದೆಯಾ? ಹ್ಮ್. ಏನು? ನೀನು ನೀನು ತುಂಬಾ ಮುಂದುವರಿತಾ ಇದೀಯಾ? ಏನಿಲ್ಲ, ಹಚ್ಚಿದ್ರೆ ಆ ಔಷಧಿನ ಹಚ್ಚಿ, ಇಲ್ದಿದ್ರೆ ಬೇಡ. ಸರಿ, ಕಣ್ಮುಚ್ಚು. ಸರಿಯಾಗಿ ಮುಚ್ಚು. ರಂಗು ಮೂಡಿದಂತ ಕಣ್ಣಿನಾಗೆ, ಮೈನೂರೆಂಟು ಆಸೆ ತಂತ ಬಾಳಿನಾಗೆ, ಮಾತು ಮೌನ ಮೀರಿ ಬೆಳೆದ ಸ್ನೇಹದಾಗೆ, ಅಂಗ ಸಂಗ ತೋರಿ ಬೆಳೆದ ಮೋಹದಾಗೆ, ಜೀವಭಾವ ಹೊಂದಿಕೊಂಡ ಪ್ರೀತಿಯಾಗಿ, ಏನೇನು ಮನಸ್ಸು ತಂದೆ ಪ್ರೇಮದಾಗೆ, ಅಂಟು ನಂಟು ತುಂಬಿ ಬಂದ ನೋಟದಾಗೆ, ನಾ ಒಂದಾದಿ ಬೆರೆತೆ ಹಾಲು ಜೇನಿನಾಗೆ, ರಾಗರಂಗು ಮೂಡಿ ಬಂತ ಕಣ್ಣಿನಾಗೆ, ಐನೂರೆಂಟು ಆಸೆ ತಂತ ಬಾಳಿನಾಗೆ. ಹೊಲದಾಗೆ ಬಾಗಿ ಬೀಗಿ ತೂಗಾಡೋ ಹೂವಿನಂಗೆ ಕಂಡೆ ನೀನು, ಜೋರಾಗಿ ಹಾರಿ ಹಾರಿ ರಸ ಹೀರೋ ದುಂಬಿಯಂಗೆ ಬಂದೆ ನಾನು, ಬೆಳಿಗ್ಗೆ ಬಂದು ಸೆರೆದ ಸೆಳೆಯ ತಂಟಿಗೆ, ಮನಸ್ಸು ತುಂಬಿ ಆಸೆ ತಂದ ಮೋಜಿಗೆ, ಬೆಳಿಗ್ಗೆ ಬಂದು ಸೆರೆದ ಸೆಳೆಯ ತಂಟಿಗೆ, ಮನಸ್ಸು ತುಂಬಿ ಆಸೆ ತಂದ ಮೋಜಿಗೆ, ಸುಖದ ಸಿರಿ ತೋರಿ ನಿನಗೂ ನಗೆ ಬೀರಿ, ತೋಳು ಚಾಚಿ ಮಲ್ಲಗೆ ಅಪ್ಪಿಕೊಂಡೆ, ಮುತ್ತ ನುತ್ತಿ ತಪ್ಪದೆ ಒಪ್ಪಿಕೊಂಡೆ, ರಾಗರಂಗು ಮೂಡಿ ಬಂತು ಕಣ್ಣಿನಾಗೆ, ನೂರೆಂಟು ಆಸೆ ಬಂತು ಬಾಳಿನಾಗೆ, ಮಾತು ಮೌನ ಮೀರಿ ಬೆಳೆದ ಸ್ನೇಹದಾಗೆ, ನಾವೊಂದಾದಿ ಬೆರೆತೆ ಹಾಳು ಜೇನಿನಾಗೆ. ಚೆಲುವಾದ ಲೋಕದಾಗೆ ಸುಖವಾಗಿ ಕಲಿತಾಗ ಎಂಥ ಚಂದ, ಸಂತೋಷ ಹಾದಿಯಾಗಿ ಸೊಗಸಾಗಿ ನಡೆವಾಗ ಏನು ಅಂದ, ಬೆಳೆದೆ ನೀನು ನನ್ನ ಕರೆಯು ಧಾಟಿಗೆ, ದಿನವು ನಾನು ನಿನ್ನ ಅರಿಯು ರೀತಿಗೆ, ಬೆಳೆದೆ ನೀನು ನನ್ನ ಕರೆಯು ಧಾಟಿಗೆ, ದಿನವು ನಾನು ನಿನ್ನ ಅರಿಯು ರೀತಿಗೆ, ಹೂವು ಹಾಸಿ ಎಂದು ನಾನು ನಿನ್ನನೇ ಮೆಚ್ಚಿಕೊಂಡೆ, ಹಗಲಿರುಳು ಎನ್ನದೇ ಮೆಚ್ಚಿಕೊಂಡೆ, ರಾಗರಂಗು ಮೂಡಿ ಬಂತು ಕಣ್ಣಿನಾಗೆ, ಐನೂರೆಂಟು ಆಸೆ ಬಂತು ಬಾಳಿನಾಗೆ, ಮಾತು ಮೌನ ಮೀರಿ ಬೆಳೆದ ಸ್ನೇಹದಾಗೆ, ಅಂಗ ಸಂಗ ತೋರಿ ಬೆಳೆದ ಮೋಹದಾಗೆ, ಜೀವಭಾವ ಹೊಂದಿಕೊಂಡ ಪ್ರೀತಿಯಾಗಿ, ಏನೇನು ಕನಸು ಕಂಡೆ ಪ್ರೇಮದಾಗೆ, ಅಂಟು ನಂಟು ತುಂಬಿ ಬಂದ ನೋಟದಾಗೆ, ನಾ ಒಂದಾದಿ ಬೆರೆತೆ ಹಾಲು ಜೇನಿನಾಗೆ, ರಂಗು ಮೂಡಿ ಬಂತ ಕಣ್ಣಿನಾಗೆ, ಐನೂರೆಂಟು ಆಸೆ ಕಂತು ಬಾಳಿನಾಗೆ, ಮಾತು ಮೌನ ಮೀರಿ ಬೆಳೆದ ಸ್ನೇಹದಾಗೆ, ನಾ ಒಂದಾದಿ ಬೆರೆತೆ ಹಾಲು ಜೇನಿನಾಗೆ.
ಏನ್ರಿ ರೀ ಕಟ್ಕೊಂಡಿರೋ ಹೆಂಡತಿ ಮುಂದೆ ಇರುವಾಗ ನಿಮಗೆ ಪೇಪರ್ ಹೆಚ್ಚಾಯ್ತಾ? ನಿಂತ್ಕೊಳ್ರಿ. ಏನು ನಿಂತ್ಕೊಳ್ರಿ? ನಿಂತ್ಕೊತೀರಾ ಇಲ್ವಾ? ನಿಂತ್ಕೊಂಡೆ. ಏನೀಗ ಏನ್ ಮಾಡ್ತೀಯ? ನನಗೆ ಆಶೀರ್ವಾದ ಮಾಡಿ. ಆಶೀರ್ವಾದನ? ಸದ್ಯ ಇಲ್ಲಿ ಕಾಲು ಹಿಡಿದು ಎಳೆದು ಬೀಳಿಸ್ತೀಯ ಅನ್ಕೊಂಡೆ. ಯಾಕೆ ಆಶೀರ್ವಾದ? ಇವತ್ತು ನನ್ನ ಹುಟ್ಟಿದಬ್ಬ ಅಲ್ವಾ? ಹಾಗಾದ್ರೆ ನಿನಗೆ ಆಶೀರ್ವಾದ ಮಾಡೋದು ಹೀಗಲ್ಲ. ಎಲ್ಲಿಗ್ರಿ? ಚಿಲ್ಕ ಹಾಕ್ ಬರ್ತೀನಿ. ಈ ಬೇಳೆ ಎಲ್ಲ ನನ್ನ ಹತ್ರ ಬೇಯಲ್ಲ. ಯಾಕೆ? ಯಾಕೆ ಅಂದ್ರೆ ಸಾಯಂಕಾಲ ನೀವು ಬೇಗ ಮನೆಗೆ ಬರ್ಬೇಕು, ನಾವಿಬ್ರು ದೇವಸ್ಥಾನಕ್ಕೆ ಹೋಗ್ಬೇಕು, ಆಮೇಲೆ ನಾ ಮೂರ್ ಜನನ್ನು ಸಿನಿಮಾಗ್ ಹೋಗೋದು. ಮೂರ್ ಜನ ಅಂದ್ರೆ ಅಮ್ಮನ್ನು ಕರ್ಕೊಂಡು ಹೋಗೋದಾ? ನಿಮ್ಮಮ್ಮ ಅಲ್ರಿ, ನಮ್ಮಮ್ಮ ಊರಿಂದ ಬರ್ತಾರೆ. ಓ, ನಮ್ ಜೊತೆ ಸಿನಿಮಾ ನೋಡೋಕ? ಇವತ್ತು ನನ್ ಬರ್ತ್ಡೇ ಅಲ್ವಾ, ಅಮ್ಮ ಬರ್ತೀನಿ ಅಂತ ಫೋನ್ ಮಾಡಿದ್ರು. ನೋಡಿ, ಸಾಯಂಕಾಲ ನೀವು 5 ಗಂಟೆಗೆ ಬರ್ಬೇಕು, ಇಲ್ಲ ಅಂದ್ರೆ ನನಗ್ ಸಿಟ್ಟು ಬರುತ್ತೆ. 5 ಗಂಟೆಗೆ ಯಾಕೆ, 4 ಗಂಟೆಗೆ ಬರ್ತೀನಿ. ಸರಿನಾ? ನನ್ ಚಿನ್ನ ಅಲ್ಲ, ನನ್ ಕಂಡ್ರೆ ಎಷ್ಟು ಪ್ರೀತಿ ನಿಮ್ಗೆ. ನೀನೀಗ ನನ್ನ ಬಿಟ್ರೆ ನನ್ನ ಆಫೀಸಿಗೆ ಹೋಗಿ ಬರ್ತೀನಿ. ಹಾಳಾದ ಆಫೀಸ್ ಹೋಗಿ. ಹಲೋ ಹಲೋ, ಯಾವಾಗ್ಲೂ ಹೀಗೆ ಮಾ, ಫೋನೇ ಎತ್ತಲ್ಲ. ಸರ್, ಮನೆಯಿಂದ ಫೋನ್ ಬಂದಿದೆ. ಹಲೋ, ನಾನು ಜಯ ಮಾತಾಡ್ತಿರೋದು. ಕ್ಯಾರಿಯರ್ ಕಳ್ಸಿದ್ನಲ್ಲ, ಹೇಗಿದೆ ಊಟ? ಕ್ಯಾರಿಯರ್ ಚೆನ್ನಾಗಿದೆ, ಸದ್ಯ ಅದೇ ಕಾರ್ಯಕ್ರಮದಲ್ಲಿ ಇದ್ದೀನಿ. ಕಾಯಿಪಲ್ಯ ಇಲ್ಲ, ಅಮ್ಮ ಮಾಡಿದ್ದೆ. ಆಗ್ಲೇ ನಿಮ್ಮ ಅಮ್ಮ ಬಂದ್ಬಿಟ್ರಾ? ನೀವು ಹೋದ ತಕ್ಷಣ ಬಂದ್ಬಿಟ್ರು. ಪುಳಿಯೋಗರೆ ಹೇಗಿದೆ ಅಂತ ಕೇಳೆ. ಪುಳಿಯೋಗರೆ ಹೇಗಿದೆ ಅಂತ ನಮ್ಮ ಅಮ್ಮ ಕೇಳ್ತಿದ್ದಾರೆ. ಒಂದ್ ನಿಮಿಷ ಹೇಳ್ತೀನಿ. ಪುಳಿಯೋಗರೆ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಉಪ್ಪು ಕಮ್ಮಿ. ಏನು ಏನು ಉಪ್ಪು ಕಮ್ಮಿ ಆಗಿದ್ಯಾ ಅಮ್ಮ? ಉಪ್ಪು ಕಮ್ಮಿ ಆಗಿದೆಯಂತೆ. ಏನು ಉಪ್ಪು ಕಮ್ಮಿ ಆಗಿದ್ಯಾ? ಕೊಡು ಇಲ್ಲಿ, ನಾನ್ ಮಾತಾಡ್ತೀನಿ. ಹಲೋ, ನಾನ್ ಮಾತಾಡ್ತಿರೋದು. ನಮಸ್ಕಾರ ಅತ್ತೆ, ಪ್ರಯಾಣ ಸುಖವಾಗಿತ್ತ? ಸುಖವಾಗಿ ಬಂದೆ. ಅದೇನು ಪುಳಿಯೋಗರೆಯಲ್ಲಿ ಉಪ್ಪು ಕಮ್ಮಿ ಇದೆಯಂತೆ? ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಆದ್ರೆ ನೀವು ಬೇಜಾರು ಮಾಡ್ಕೊಂಡು ಫೋನ್ ನಲ್ಲೇ ಉಪ್ಪು ಹಾಕ್ಬೇಡಿ. 5 ಗಂಟೆಗೆ ಬರ್ತೀರಲ್ಲ? 4 ಗಂಟೆಗೆ ಬರ್ತೀನಿ ಕಣೆ. ಊಟ ಮಾಡೋಕ್ಬಿಡು, ಫೋನ್ ಇಡು, ಫೋನ್ ಇಡು, ಫೋನ್. ಅಮ್ಮ, ನಿಮ್ಮ ಮಳಿನ್ಗೆ ನಾನೊಂದ್ರೆ ಪ್ರಾಣ. ನೀನ್ ಎಷ್ಟೇ ಆದ್ರೂ ನನ್ನ ಮಗಳಲ್ಲೇ. 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ನಲ್ಲ. ಹಲೋ, ಮೈಸೂರಿನ ಟ್ರಂಕಲ ಕೊಡಿ ಕೊಡಿ. ಹಲೋ ಹಲೋ, ನಾನು ಮೈಸೂರು ಆಫೀಸಿಂದ ರಾಮನಾಥ್ ಮಾತಾಡೋದು ಸರ್. ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು ಲಕ್ಷ್ಮಿ ಅಂತ, ಅವರು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ರು. ಏನು ಲಕ್ಷ್ಮಿ ಆತ್ಮಹತ್ಯೆ ಪ್ರಯತ್ನ ಮಾಡಿರ್ಲ? ಹೌದು ಸರ್, ಅನಾಹುತ ಆಗೋದನ್ನ ನಾವೆಲ್ಲ ಸೇರಿ ಹೇಗೋ ತಪ್ಪಿಸಿದ್ವಿ. ಅವ್ರ ತಾಯಿ ಬೇರೆ ಹುಷಾರಿಲ್ದೆ ಹಾಸಿಗೆ ಹಿಡಿದಿದ್ದಾರೆ. ಆದಷ್ಟು ಬೇಗ ಬಂದ್ರೆ ಬಹಳ ಒಳ್ಳೇದು ಸರ್. ಸರಿ, ನಾನು ಬರ್ತೀನಿ, ಈಗಲೇ ಹೊರಡ್ತೀನಿ ಅಂತ ಹೇಳಿ. ಹಾ, ಓಕೆ. 5 ಗಂಟೆಗೆ ಬರ್ತೀರಲ್ಲ? ಏನಮ್ಮ ಜಯ, ಕುಮಾರ್ ಇನ್ನು ಬರ್ಲಿಲ್ವೇ? ನೋಡಿ ಅತ್ತೆ, 4 ಗಂಟೆಗೆ ಬರ್ತೀರಿ ಅಂತ ಹೇಳಿದ್ರು, ಇನ್ನು ಬರ್ಲಿಲ್ಲ. ಫೋನ್ ಮಾಡು. ಬಿಡಿ ಅತ್ತೆ, ಆಗ್ಲೇ ಮಾಡಿದ್ದಕ್ಕೆ ಮಾತ್ ಮಾತಿಗೆ ಫೋನ್ ಮಾಡ್ಬೇಡ ಅಂದ್ರು. ನಾನೇ ಮಾಡ್ತೀನಿ. ಕುಮಾರ್ ಇದಾನ? ಅವ್ರು 4 ಗಂಟೆಗೆ ಹೋಗ್ಬಿಟ್ರಮ್ಮ. ಹೌದಾ ಜಯ? ಕುಮಾರ್ ಆಫೀಸ್ 4 ಗಂಟೆಗೆ ಬಿಟ್ನಂತಲ್ಲಮ್ಮ. 6 ಗಂಟೆ ಆಯ್ತಲ್ಲ ಅತ್ತೆ. ಅಲ್ಲ, ಗಂಡ್ಸು ಆಫೀಸ್ ಮುಗಿದ್ಮೇಲೆ ನೇರವಾಗಿ ಮನೆಗೆ ಬಂದು ಹೆಂಡತಿ ಜೊತೆಗಿದ್ರೆ ಎಷ್ಟು ಲಕ್ಷಣವಾಗಿರುತ್ತೆ, ಅದ್ರ ಬದಲು ಎಲ್ಲೆಲ್ಲ ಸುತ್ತಿದ್ರೆ ಹೇಗದ್ಕೆ? ಅದು ಅಲ್ದೆ ನಮ್ ಜೈನ್ ಹುಡ್ದಬ್ಬ ಬೇರೆ. ಆಫೀಸ್ ಬಿಟ್ಟು ನೇರವಾಗಿ ಮನೆಗೆ ಬರ್ದೆ ಎಲ್ಲಿ ಹೋಗಿರ್ಬೋದು? ಆ ದಿನ ಮೋಸ ಹೋಗಿ ನನ್ನ ಜೀವನದಲ್ಲಿ ಒಂದು ಹೆಣ್ಮಗು ತಾಯಾದೆ. ಅಪವಾದ ಗುರಿಯಾಗಿ ಅಂದಿನಿಂದ ಕೊರಗಿ ಕಣ್ಣೀರ ಸಹ ಬದುಕ್ತೆ. ನನಗಾಗಿದ್ದ ಅನ್ಯಾಯ ನನ್ ಮಗಳಿಗೂ ಆಗ್ತಿರ್ಲಿ ಅಂತ ಎಲ್ಲಾ ದೇವರತ್ರ ಬೇಡ್ಕೊಂಡೆ. ಆದ್ರೂ ವಿಧಿ ಕ್ರೂರವಾಗಿ ಲಕ್ಷ್ಮೀನೂ ಮೋಸ ಹೋದ್ಲು. ಕುಮಾರ್, ಅವ್ರ ಪ್ರೀತಿಯಲ್ಲಿ ಕಪಟ ಇದೆ, ಮಾತಲ್ಲಿ ಮೋಸ ಇದೆ ಅಂತಾಗ್ಲಿ, ನನಗೆಷ್ಟೊಂದು ಅನ್ಯಾಯ ಮಾಡ್ತಾರೆ ಅಂತಾಗ್ಲಿ,
ಖಂಡಿತ ನಾನು ತಿಳ್ಕೊಂಡಿರ್ಲಿಲ್ಲ. ಮದುವೆ ಮಾಡ್ಕೊ ಅಂತ ಕೇಳಿದ್ರೆ ಹೊಡೆದು ಬಡದು ನಿನ್ನ ಹೊಟ್ಟೆಲಿರೋ ಮಗು ನಂದೇನು ನಂಬಿಕೆ ಏನು ಅಂತ ಹೊರಗೆ ದಬ್ಬಿದ್ನಂತೆ. ಅನ್ಯಾಯ ಅವಮಾನ ಸಹಿಸ್ಕೊಳಕ್ ಆಗ್ದೆ ಇವಳು ನೇಣ ಹಾಕೊಂಡು ಸಾಯಕ್ ಪ್ರಯತ್ನ ಪಟ್ಲು. ಒಂದು ತಪ್ಪನ್ನು ಮುಚ್ಚೋಕೆ ಇನ್ನೊಂದು ದೊಡ್ಡ ತಪ್ಪು ಮಾಡೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನ್ ಸಾಧ್ಯತೆ? ಮದುವೆ ಮಾಡ್ಕೊಳ್ಳೋದಿಲ್ಲ ಅಂದ ಮಾತ್ರಕ್ಕೆ ಎಲ್ಲ ಮುಗ್ದೋಯ್ತಾ? ನೈದಿಂದ ಅಲ್ಲದೆ ಹೋದ್ರು ಬಹಿದಿಂದ ಆದ್ರೂ ಅವನನ್ನು ಒಪ್ಪಿಸಿ ನಿನ್ ಜೊತೆ ಮದುವೆ ಮಾಡೇ ಮಾಡಿಸ್ತೇನೆ. ನೀವು ಸ್ವಲ್ಪ ಧೈರ್ಯವಾಗಿರಿ, ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ನೀವು ಶೇಖರ್ ತಾನೆ? ನಿಮ್ಮನ್ನೇ ಕೇಳ್ತಿರೋದು. ನೀವು ಶೇಖರ್ ತಾನೆ? ಕೇಳೋ ಕೆಲ್ಸಕ್ಕೆ ಬಾರದೇ ಇರೋರಿಗೆಲ್ಲ ಹೆಸರು ಹೇಳೋ ಅಭ್ಯಾಸ ನನಗಿಲ್ಲ. ನನ್ನ ಹೆಸರು ತಿಳ್ಕೊಬೇಕು ಅಂತಿದ್ರೆ ಮೊದಲು ನಿನ್ನ ಹೆಸರು ಹೇಳು. ನನ್ನ ಹೆಸರು ದಯಾನಂದ್ ಕುಮಾರ್. ನೀವೇ ಶೇಖರ್ ತಾನೆ? ಮಿಸ್ಟರ್ ದಯಾನಂದ್ ಕುಮಾರ್, ಹಲೋ ಅನ್ನೋವಷ್ಟು ಪರಿಚಯನು ಇಲ್ಲದೆ ಈ ರೀತಿ ದಬಾಯಿಸಿ ಕೇಳೋದು ಮರ್ಯಾದೆ ಹತ್ರ ಲಕ್ಷಣ ಅಲ್ಲ. ಲಕ್ಷ್ಮಿ ಏನೋ ನೀವು ತುಂಬಾ ಬುದ್ಧಿವಂತರು ಅಂತ ಆಗಾಗ ಹೇಳ್ತಾ ಇದ್ಲು. ಅಂದ್ರೆ ಲಕ್ಷ್ಮಿಗೂ ನಿಮಗೂ ಪರಿಚಯ ಇದೆ ಅಂತಾಯ್ತು. ಚೆನ್ನಾಗಿ ಗೊತ್ತು. ಅವಳು ನಾನು ತುಂಬಾ ಪ್ರೀತಿಸ್ತಾ ಇದ್ವಿ, ಇಬ್ರು ಕೂಡ ಮದುವೆನೂ ಮಾಡ್ಕೊಬೇಕು ಅಂತಿದ್ವಿ. ಆದ್ರೆ ತಂದೆ ಯಾರು ಅಂತ ಕೂಡ ಗೊತ್ತಿಲ್ಲದೆ ಇರೋ ಅನಾಥಳನ್ನ ನಮ್ಮನೆ ಸೊಸೆಯಾಗಿ ತಂದ್ಕೊಳಕ್ಕೆ ದೊಡ್ಡವ್ರು ಯಾರು ಒಪ್ಪಲಿಲ್ಲ. ಆಮೇಲೆ ಗೊತ್ತಾಯ್ತು ನಿನಗೂ ಅವಳಿಗೂ ಸಂಬಂಧ ಇದೆ ಅಂತ. ಆದ್ರೆ ಆ ಸಂಬಂಧ ಏನು ಅಂತ ನಾನು ನಿನ್ನ ಕೇಳ್ತಾ ಇಲ್ಲ. ಏನೋ ಪ್ರಪಂಚ ಏನೇನೋ ಅಂತ ಇದೆ. ಈಗಲೂ ಹೇಳ್ತಾ ಇದ್ದೀನಿ, ಅವಳ ಕುಲ ಗೋತ್ರ ತಂದೆ ಯಾರು ಅಂತ ನಿನಗೆ ಗೊತ್ತಿದ್ರೆ ಹೇಳು, ಖಂಡಿತ ನಾನು ಅವಳು ಮದುವೆ ಆಗ್ತೀನಿ. ಚೆನ್ನಾಗಿದೆ ಮಿಸ್ಟರ್ ಶೇಖರ್. ಚೆನ್ನಾಗಿದೆ ಅಲ್ಲ. ಅವಳನ್ನು ಪ್ರೀತಿಸುವಾಗ ನಿಮಗೆ ಅವಳ ಕುಲ ಬೇಕಾಗಿರಲಿಲ್ಲ, ಅವಳ ಜೊತೆ ಸುತ್ತಾಡುವಾಗ ನಿಮ್ಗೆ ಅವಳ ಗೋತ್ರ ಬೇಕಾಗಿರಲಿಲ್ಲ, ಅವಳನ್ನು ಗರ್ಭಿಣಿಯನ್ನಾಗಿ ಮಾಡುವಾಗ ಅವಳ ತಂದೆ ತಾಯಿ ಯಾರು ಅನ್ನೋದು ಬೇಕಾಗಿರಲಿಲ್ಲ. ಆದ್ರೆ ಈಗ ಅವಳು ಗರ್ಭಿಣಿ, ಅವಳನ್ನು ನೀವು ಮದುವೆ ಆಗ್ಬೇಕು ಅಂದಾಗ ಮಾತ್ರ ಅವಳ ಕುಲ ಗೋತ್ರ ತಂದೆ ತಾಯಿ ಎಲ್ಲ ಬೇಕಾಗಿದೆ ನಿಮಗೆ. ಸಹಜ ಅಲ್ಲ? ಸಹಜ ಇರಲಿ. ಅವಳ ತಂದೆ ಯಾರು ಅನ್ನೋದು ನಿಮಗೆ ತಿಳಿಸಿ ನಿಮ್ಗೆ ಕಣ್ಮುಂದೆ ತಂದು ನಿಲ್ಲಿಸ್ತೇನೆ. ಆಗ ಮಾತ್ರ ನೀವು ಲಕ್ಷ್ಮಿನ ಮದುವೆ ಮಾಡ್ಕೊಳ್ಳೋಕೆ ಒಪ್ಪದೆ ಹೋದ್ರೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತು. ಏನಾಯ್ತು ಲಕ್ಷ್ಮಿ? ನೀನ್ ಹೋದ್ಮೇಲೆ ಎದೇನೋ ಜಾಸ್ತಿ ಆಗೋಯ್ತು ಕುಮಾರ್. ತಪ್ಪೇ, ಪ್ಲೀಸ್ ಬನ್ನಿ. ಏನ್ ಡಾಕ್ಟ್ರೆ? ಐ ಆಮ್ ಸಾರಿ, ಬೇರೆ ನೀವು ಪ್ರಯತ್ನ ಮಾಡೋದು ಅನಾವಶ್ಯಕ ಅಂತ ಕಾಣ್ತೀನಿ. ಕುಮಾರ್, ನೀವೇನು ಯೋಚನೆ ಮಾಡ್ಬಿಡಿ, ಏನು ಭಯ ಬೀಳ್ಬೇಕಾಗಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನನ್ ಕದೆ ಬಿಡಪ್ಪ, ಇವಳ ವಿಷಯದಲ್ಲಿ ಅವನೇನ್ ಹೇಳ್ದ? ಅವನ್ ಹೇಳ್ದ ನಾನು ಖಂಡಿತ ಅವಳನ್ನು ಮದುವೆ ಆಗ್ತೀನಿ, ಆದ್ರೆ ಅವಳ ತಂದೆ ಯಾರು ಅಂತ ಗೊತ್ತಾಗ್ಬೇಕು ಅಂತಂದ. ನನಗ್ ಗೊತ್ತು ಕುಮಾರ್, ಒಂದು ಹೆಣ್ಣಿಗೆ ತಂದೆ ಇಲ್ಲ ಅನ್ನೋ ಕೊರಗು ಮದುವೆ ಸಮಯದಲ್ಲೇ ಗೊತ್ತಾಗೋದು. ಈ ಪ್ರಶ್ನೆನ ಲಕ್ಷ್ಮಿ ಎಷ್ಟೋ ಸಲ ಕೇಳಿದ್ಲು, ತಂದೆ ಯಾರು ಅಂತ ನಾನು ಇದುವರೆಗೂ ಹೇಳಲಿಲ್ಲ. ಈಗಲಾದ್ರೂ ನೀವು ಹೇಳದೆ ಹೋದ್ರೆ ಲಕ್ಷ್ಮಿ ಬಾಳೆ ಹಾಳಾಗಿ ಹೋಗುತ್ತಮ್ಮ. ಹೇಳಿ ಅಮ್ಮ, ಹೇಳಿ. ಬಲವಂತ ಮಾಡ್ಬೇಡ ಕುಮಾರ್, ಈ ವಿಷಯನ ಯಾರಿಗೂ ನನ್ನ ಬಾಯಿಂದ ಹೇಳಲ್ಲ ಅಂತ ಮಾತು ಕೊಟ್ಟಿದ್ದೀನಿ ಕುಮಾರ್. ಲಕ್ಷ್ಮಿ ಭವಿಷ್ಯಕ್ಕಿಂತಲೂ ಯಾರಿಗೂ ಕೊಟ್ಟಿರೋ ಮಾತು ಮುಖ್ಯವಲ್ಲಮ್ಮ. ಲಕ್ಷ್ಮಿ ತಂದೆ ಯಾರು ಅಂತ ನೀವು ಈಗಲಾದ್ರೂ ಹೇಳಲೇಬೇಕು. ಹೇಳಿ ಅಮ್ಮ, ಹೇಳಿ. ನಿಮ್ ತಂದೇನ? ತಂದೇನ? ನಿಮ್ ತಂದೇನ? ಕೇಳಿದ್ರೆ ಹಾಯ್ ಜಯ. ಐ ಆಮ್ ಸಾರಿ ಜಯ, ನಿನ್ನೆ ಬರೋಕಾಗ್ಲಿಲ್ಲ. ಏನ್ ಮಾಡೋದು, ಕೋಪಿಸ್ಕೊಂಡ್ಯಾ? ಇಲ್ಲ, ಆನಂದವಾಗಿದ್ದೀನಿ. ವೆರಿ ಗುಡ್, ಬೇಷ್. ಪಾರ್ಟಿ ಹೇಗಾಯ್ತು? ಬಹಳ ಚೆನ್ನಾಗಾಯ್ತು. ಬಂದವರು ನೀವಿಲ್ದೆ ಚೀಮಾರಿ ಮಾಡಿ ಹೋದ್ರು, ನೇಣಾಕೊಂಡು ಸಾಯೋಣ ಅಂತಿದ್ದೆ. ಆದ್ರೆ ನಿಮ್ ಹತ್ರ ಒಂದ್ ಮಾತು ಹೇಳಿ. ಸಾರಿ ಡಿಯಾ, ಅರ್ಜೆಂಟ್ ಆಗಿ ಆಫೀಸ್ ಕೆಲಸದ ಮೇಲೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಕಟ್ಕೊಂಡ್ ಹೆಂಡತಿ ಬರ್ತೀರಿಗಿಂತ ಬೇರೆ ಕೆಲಸ ನನ್ ಗಂಡನ್ಗೆ ಇರಬಾರ್ದು ಅಂತ ಆಸೆ ಪಡೋ ಹೆಣ್ಣು ನಾನು. ಓಹೋ, ಹೆತ್ತ ತಾಯಿಗಾದ್ರೂ ಗಂಡಸರು ಮಾಡೋ ಕೆಲಸದಲ್ಲಿ ಅಡ್ಡ ಬರಬಾರ್ದು ಅಂತ ಹೇಳೋ ನಾನು. ಅಲ್ವೋ, ಎಂತ ಕೆಲಸನಾದ್ರೂ ಇರ್ಲಿ, ನಮ್ಮ ಹತ್ರನಾದ್ರೂ ಒಂದ್ ಮಾತು ಹೇಳೋಗ್ ಬರ್ದಾಗಿತ್ತೇನ? ಹೋಗ್ಲಿ, ಈ ನಿನ್ ಹೆಂಡತಿ ಹತ್ರನಾದ್ರೂ ಹೇಳೋಗ್ ಬರ್ದಾಗಿತ್ತೇನೋ. 1957, 58, 59 ನಲ್ಲಿ ಈ ನನ್ನ ಹೆಂಡತಿ ಬರ್ತದೇನಾ
ಮೂರು ತಿಂಗಳ ಮುಂಚೆನೆ ಕ್ಯಾಲೆಂಡರ್ ನಲ್ಲಿ ಟಿಕ್ ಮಾಡಿ ಇಟ್ಬಿಡ್ತಿದ್ದೆ. ಹೆಂಡತಿ ಬರ್ತದೆ ನಾ ಜ್ಞಾಪಕ ಇಟ್ಕೊಳ್ದೆ ಇರೋ ಗಂಡಂದ್ರಿಗೆ ಯಾವ ಹೆಂಡತಿರು ಗೌರವ ಕೊಡೋದು ಯೂಸ್ಲೆಸ್. ಅದು ಅಲ್ರಿ, ಅಷ್ಟು ದೂರದಿಂದ ನಮ್ ತಾಯಿ ಬಂದಿದ್ದಾರೆ. ಹುಟ್ಟಿದ ಹಬ್ಬದ ದಿನಾನು ನೀವ್ ಇರ್ಲಿಲ್ಲ ಅಂತ ಅವ್ರು ಎಷ್ಟು ನೊಂದ್ಕೊಂಡ್ರು ಗೊತ್ತಾ? ಇದು ನಿಮ್ಮ ಅಮ್ಮನ ಫಿಟ್ಟಿಂಗ್? ನಿಮ್ಮ ಅಮ್ಮ ಬರೋದಕ್ಕಿಂತ ನನಗೆ ನನ್ನ ಕೆಲಸ ಮುಖ್ಯ ಅನ್ನಿಸ್ತು. ಅದಕ್ಕೆ ಹೋದೆ. ಹೋಗ್ಲಿ, ಇವತ್ತು ನಿಮ್ಮ ಅಮ್ಮನ ಕರೆಸು. ಒಂದಿನ ತಡ ಆದ್ರೂ ನಿನ್ನ ಹುಟ್ಟಿದ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡೋಣ. ಏನು ಬೇಕಾಗಿಲ್ಲ ಅಂದ್ರೆ ನಿನ್ನ ಸಿಟ್ಟು ಇಳಿಯೋಲ್ಲ. ಇಲ್ಲ, ಆಲ್ ರೈಟ್. ನಿನ್ನನ್ ಬೇಡ್ಕೋತಾ ಕೂತ್ಕೊಳ್ಳೋ ಸಹನೆ ನನಗೂ ಇಲ್ಲ. ಏನೋ ಡೀಟೇಲ್ಸ್ ಮಿಸ್ ಆಗ್ತಾ ಇವೆ. ವೆರಿ ಬ್ಯಾಡ್, ವೆರಿ ಬ್ಯಾಡ್, ವೆರಿ ಬ್ಯಾಡ್. ಈಗಿನ ಕಾಲದ ಹುಡುಗಿರಿಗೆ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆನೆ ಹೊರತು ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡೋದು ಹೇಗೆ ಅಂತ ಗೊತ್ತೇ ಇಲ್ಲ. ಜ್ಞಾನಪೂರ್ಣ, ಹೋಗಿ ಒಂದು ಗ್ಲಾಸ್ ನೀರು ತಗೊಂಬ. ನಿನ್ನ ಸೊಸೆಗೆ ಮಾವನ ಸೂತ್ರಗಳನ್ನ ಹೇಳಬೇಕು. ಹೋಗೋ ಅಮ್ಮ ಜಯ, ಬಾಮ ಬಾ 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 ಬಾ. ನೋಡಮ್ಮ ಜಯ, ಗಂಡ ಹೊರಗಡೆ ಎಲ್ಲ ಅಲ್ದು ಆಯಾಸ ಪಟ್ಕೊಂಡು ಮನೆಗೆ ಬಂದ್ರೆ ಬಾಗಿಲಲ್ಲಿ ನಿಲ್ಸಿ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ನಿಜ ಹೇಳು ಅಂತಂದ್ರೆ ಅವನ್ ನಿಜವಾಗ್ಲೂ ಹೇಳೋದು ಸುಳ್ಳೆ. ಇನ್ನೂ ಬಲವಂತ ಮಾಡಿದ್ರೆ ನಿನ್ ಹಿಡ್ಕೊಂಡು ಚಚ್ತಾನೆ, ಇನ್ನೂ ಹಿಂಸೆ ಕೊಟ್ರೆ ಆ ಇನ್ನೊಂದು ಹುಡುಗಿ ಜೊತೆನೆ ಸಂಸಾರ ಹುಡ್ಬಿಡ್ತಾನೆ. ಅದಕ್ಕೆ ಬದಲು ಗಂಡ ಬರ್ತಿದ್ದಾಗೆ ಬಾಗಿಲಲ್ಲಿ ನಿಂತ್ಕೊಂಡು ನಗೆ ನಗತಾ ಮಾತಾಡಿಸಿ ಒಳಗೆ ಕರ್ಕೊಂಡು ಉಪಚಾರ ಮಾಡಿ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಂಚದ ಮೇಲೆ ಕೂರಿಸ್ಕೊಂಡು ಕಿವಿ ಹಿಡಿದೆ ಅಂತನೂ ಆಗ ಥಟಕ್ಕಂತ ನಿಜ ಹೊರಗೆ ಬೀಳುತ್ತೆ, ಡೀಟೇಲ್ಸ್ ಮಿಸ್ ಆಗೋಲ್ಲ. 1957, 58, 59 ನಲ್ಲಿ ನಿಮ್ಮ ಅತ್ತೆ ಕೂಡ ನನ್ನನ್ನು ಹೀಗೆ ನೈಸ್ ಮಾಡ್ತಾ ಇದ್ಲು. ಹೋಗಮ್ಮ ಹೋಗೋ, ನಿಮ್ ಗಂಡನು ಬೇಗನೆ ನೈಸ್ ಮಾಡ್ಕೊಂಬಿಡು. ಹೋಗು ಹೋಗು ಹೋಗು. ಬೇಗ ಬಡತೆ ಹಸುವಾಗತ್ತೆ. ಒಂದ್ ಗಂಟೆ ಅವನ ಡಿಸ್ಟರ್ಬ್ ಮಾಡ್ಬೇಡ. ಯಾಕೆ? ಡೀಟೇಲ್ಸ್ ಆಮೇಲೆ ಹೇಳ್ತೀನಿ. ಒಂದೇ ಬಿಟ್ಟ ಆತರಿಗೆಟ್ಟವನು. ಬರೋ 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 ಬರೋ. ಇವತ್ತು ಪುದೀನಾ ಚಟ್ನಿ ಸ್ಪೆಷಲ್ ಅಂತೆ. ನಾವು ಬಡಿಸ್ಕೊಳ್ತೀವಿ. ನಿಮ್ ಮನೆ ಕೆಲಸ ನೋಡಿ ಹೋಗಿ. ಕೆಲಸದವ್ರು ಯಾತಕ್ರಿ? ಕೆಲಸದವ್ರ ಕೆಲಸ ನೋಡ್ಕೊಳ್ಳಿ, ಹೋಗಿ. ನಾ ಬಿಡ್ತೀನಿ ಅವ್ಯ. ಹೋಗು ಅಂದ್ರೆ ಹೋಗ್ಬೇಕಮ್ಮ. ಗಂಡಸರು ಅಫಿಷಿಯಲ್ ವ್ಯವಹಾರ ಮಾತಾಡುವಾಗ ರೂಲ್ಸ್ ಪ್ರಕಾರ ಹೆಂಗಸರು ಇರಬಾರದು. ಹೋಗಿ 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 ಹೋಗಿ. ಮಗನ, ಮೈಸೂರಿಗೆ ಯಾಕೆ ಹೋಗಿದ್ಯೋ? ಆಫೀಸ್ ಕೆಲಸಕ್ಕೆ. ನೋಡು, ಈ ಸುಳ್ಳೆಲ್ಲ ನೋಡು ಹೆಂಗಸರ ಹತ್ರ ಹೇಳ್ಬೇಕಪ್ಪ. ನೀನು ಈಗ ಓಡಿಸ್ತಾ ಇರೋ ಬುದ್ಧಿಗಿಂತ 50 ವರ್ಷ ಮುಂಚೆ ಹುಟ್ಟಿದ್ದೀನಿ ನಾನು. ನಿಜ ಹೇಳು. ಲಕ್ಷ್ಮಿ ನೋಡಕ್ ಹೋಗಿದ್ದೆ. ಲಕ್ಷ್ಮಿ ಹೇಗ? ಆಕೆನ ಯಾರೋ ಮೋಸ ಮಾಡಿದಾರಪ್ಪ. ಈಗ ಅವಳು ಗರ್ಭಿಣಿ. ನೋಡಿದ್ಯಾ ನೋಡಿದ್ಯಾ, ಹೀಗೆ ಕಣು, ಇಷ್ಟೇ ಕಣು. ಹೆಂಗಸರ ಜೀವನ ತರಗೆಲೆಯ ಬಾಳು ಎರಡೂ ಒಂದೇ ಕಣು. ಅಪ್ಪ, ಅವಳ ತಾಯಿ ತೀರ್ಕೊಂಡ್ಳು. ಜಾನಕಮ್ಮ ತೀರ್ಕೊಂಬಿಟ್ಲ? ಜಾನಕಮ್ಮ ತೀರ್ಕೊಂಬಿಟ್ಲ? ಯಾಕೆ ಗಾಬರಿ ಆದ್ರೆ? ಅವಳು ನಿಮ್ಗೆ ಗೊತ್ತಾ? ನನಗೇನು ಗೊತ್ತು, ನನಗೇನು ನನಗೇನು ಗೊತ್ತಿಲ್ಲ. ಒಂಥರದಲ್ಲಿ ಗೊತ್ತು, ಯಾವಾಗಲೂ ನಿನ್ನ ಬಾಯಿಂದ ಕೇಳಿರ್ಬೇಕು. ಇಲ್ಲಪ್ಪ, ನನ್ನ ಬಾಯಿಂದ ನೀವು ಯಾವತ್ತೂ ಕೇಳಿಲ್ಲ. ಆದರೆ ನಿಮ್ಮ ಬಾಯಿಂದ ಯಾವತ್ತಾದರೂ ಕೆಲವು ಸತ್ಯಗಳನ್ನು ತಿಳ್ಕೊಳ್ಳೋಣ ಅಂತ ಆಸೆ ನನಗೆ. ನಿನಗೆ ಗೊತ್ತಿಲ್ಲದಿರೋ ಸತ್ಯ ನನಗೇನಪ್ಪ ಗೊತ್ತು? ಅವಳ ತಂದೆ ಯಾರು ಅಂತ ಗೊತ್ತಾಗೋವರೆಗೂ ಶೇಖರ್ ಅನ್ನೋ ಒಬ್ಬ ಅವಳನ್ನು ಮದುವೆ ಆಗೋಲ್ಲ ಅಂತ ಹಠ ಹಿಡಿದಿದ್ದಾನಂತೆ. ಲಕ್ಷ್ಮಿ ತಂದೆ ಯಾರು ಅಂತ ನಿಮಗೇನಾದರೂ ಗೊತ್ತಾ? ನನಗೇನೂ ಗೊತ್ತಿಲ್ಲ. ಗೊತ್ತಾ ಅಂತ ಕೇಳಿದೆ. ನನಗೇನೂ ಗೊತ್ತಿಲ್ಲ, ಇನ್ಯಾವತ್ತು ಕೇಳಲು ಬೇಡ ನನ್ನ. ಹ್ಞೂ, ಒಡೆ 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 ಒಡೆ, ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಹ್ಞೂ, ನೋಡು ಲಕ್ಷ್ಮಿ ಎಲ್ಲಿದ್ದಾಳ? ಅವಳು ಎಲ್ಲಿದ್ರು ಏನಂತೆ? ನಿಮಗೇನು ಗೊತ್ತೇ ಇಲ್ಲ, ಸಂಬಂಧನ ಇಲ್ಲ ಅಂದ್ಮೇಲೆ. ನನಗೇನು ಸಂಬಂಧ ಇಲ್ಲ, ನನಗೇನು ಸಂಬಂಧ ಇಲ್ಲ. ಏನೋ ಸುಮ್ಮನೆ ಕೇಳಿದೆ ಅಷ್ಟೇ. ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನೋ ಪಾಪ ತಬ್ಬಲಿ. ನಿನಗೆ ಚಿಲ್ಲರೆ ಹೇಳ್ಬೇಡಪ್ಪ, ಬೇಡ. ಲಕ್ಷ್ಮಿ ಇಲ್ಲೇ ಇದ್ದಾಳೆ, ಇದೇ ಊರಿನಲ್ಲಿ, ನಂಬರ್ 2 ಸೇವಾನಗರ. ಸೇವಾನಗರ ಎಲ್ಲಿದೆ? ಹಾ, ಹೆಚ್ಚೆ ಅಲ್ಲ ಪಕ್ಕ ಅಲ್ಲ. ಸೇವಾನಗರ ಎಲ್ಲಿದ್ರೆ ನನಗೆ, ಎಲ್ಲಿದ್ರೆ ನನಗೆ, ಏನೋ ಸುಮ್ಮನೆ ಕೇಳಿದೆ ಅಷ್ಟೇ. ನನಗೇನು ಸಂಬಂಧ ಆಯ್ತು, ಎಲ್ಲಾನ ಇದ್ಕೊಳ್ಳಿ, ಹೇಗಾನ ಇದ್ಕೊಳ್ಳಿ. ಲಕ್ಷ್ಮಿ ಅಂದ್ರೆ ನೀನೇ ಏನಮ್ಮ? ಹೌದು, ನಾನು ಆನಂದ ಕುಮಾರ್ ಅಂತ. ನಿನಗೆ ಗೊತ್ತಿಲ್ಲದೆ ಇರಬಹುದು, ನಿಮ್ ತಾಯಿಗೆ ನಾನು ಚೆನ್ನಾಗಿ ಗೊತ್ತಿತ್ತು.
ಅದಕ್ಕೆ ನಿನ್ನ ಒಂದ್ಸಲಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ. ಬನ್ನಿ ಬನ್ನಿ ಒಳಗೆ ಕೂತ್ಕೊಳ್ಳಿ. ಅಮ್ಮ ಲಕ್ಷ್ಮಿ, ನಿಮ್ ತಾಯಿ ತೀರ್ಕೊಂಡ ವಿಷಯ ಕೇಳಿ ಬಹಳ ದುಃಖ ಆಯ್ತಮ್ಮ. ಅಳಬೇಡಮ್ಮ, ಅಳಬೇಡ ಕಣಮ್ಮ. ನಿನ್ನನ್ನ ಸಮಾಧಾನ ಮಾಡುವಷ್ಟು ಸಂಬಂಧ ಬೆಳೆಸ್ಕೊಳ್ಳಿಲ್ಲ, ನಿಮಗೆ ಸಹಾಯ ಮಾಡುವಷ್ಟು ಅನುಬಂಧಾನು ಉಳಿಸ್ಕೊಳ್ಳಿಲ್ಲ. ತಪ್ಪು ನಂದೇ. ಸಾಧ್ಯವಿದ್ದಿದ್ರೆ 20 ವರ್ಷ ಹಿಂದೆ ಹೋಗಿ ನಿನ್ನ ಜೀವನಾನ ಸ್ವರ್ಗ ಮಾಡುವಷ್ಟು ಆಸೆ ಇದೆ ಕಣಮ್ಮ ನನಗೆ. ಆದ್ರೆ ಈಗದು ಸಾಧ್ಯ ಇಲ್ಲ. ಅಮ್ಮ ಲಕ್ಷ್ಮಿ, ಇಷ್ಟು ವರ್ಷ ನಿನಗೆ ಗೊತ್ತಿಲ್ಲದೆ ಇದ್ದ ನಾನು ಇವತ್ತು ನಿಮ್ಮ ಮನೆಗೆ ಬಂದು ನಿನಗೆ ಸಹಾಯ ಅಂತ ಈ ಹಣ ಕೊಡಬೇಕು ಅಂತಂದ್ರೆ ನನಗೆ ಬಹಳ ನಾಚಿಕೆ ಆಗುತ್ತೆ ಕಣಮ್ಮ. ಆದ್ರೆ ನಿನ್ ತಗೊಳ್ಳೇಬೇಕಮ್ಮ. ಬೇಡಿ ಸರ್. ಇಲ್ಲ, ನೀನ್ ತಗೊಳ್ಳೇಬೇಕು ಕಣಮ್ಮ. ನೀನ್ ತಗೊಳ್ಳೋದೇ ಇಲ್ಲ ಅಂತಂದ್ರೆ ನನ್ ಎದೆ ಭಾರ ಕಮ್ಮಿ ಆಗೋದಿಲ್ಲ ಕಣಮ್ಮ. ಅದಕ್ಕೋಸ್ಕರಲ್ಲಾದ್ರೂ ದಯವಿಟ್ಟು ತಗೋಮ್ಮ. ಬೇಡಿ ಸರ್, ನಮ್ ಕಷ್ಟಕ್ಕೆ ದಯಾನಂದ್ ಕುಮಾರ್ ಮಾಡ್ತಿರೋ ಸಹಾಯನೇ ಸಾಕು. ಬೇಡಿ ಸರ್. ಹೌದು, ಮರದೇ ಬಿಟ್ಟಿದ್ದೆ ಅಲ್ಲ. ಹೌದು, ನನ್ನ ಹಾಗೆ ಅವನು, ನನ್ನ ಹಾಗೆ ಹೂವಿನಂತಹ ಹೃದಯ. ಆಗ್ಲಮ್ಮ. ಲಕ್ಷ್ಮಿ, ನಾನೇನು ಬರಲೇನಮ್ಮ, ನಾನು ಬರಲೇನಮ್ಮ, ಬರ್ತೀನಮ್ಮ. ನೋಡಮ್ಮ ಲಕ್ಷ್ಮಿ, ನಿನಗೆ ಏನೇ ಸಹಾಯ ಬೇಕಾದರೂ ತಂದೆ ಹಾಗೆ ನಾನಿದ್ದೀನಿ ಅಂತ ತಿಳ್ಕೊ. ನಾನು ಆಗಾಗ್ಗೆ ಬಂದು ಹೋಗ್ತಿರ್ತೀನಿ, ಬರಲೇನಮ್ಮ. ನಮ್ಮ ಕಾರು ಇಲ್ಲಿ ಹಾಕಿದೆ ಅಪ್ಪ. ಅಯ್ಯೋ ನನ್ನ ಮಗನೇ, ಇಲ್ಲೇ ಇದಾನಲ್ಲ. ಅಷ್ಟು ಸುಲಭವಾಗಿ ಅಡ್ರೆಸ್ ಸಿಗೋದಿಲ್ಲ ಅನ್ಕೊಂಡಿದ್ದೆ, ಬಂದೇ ಬಿಟ್ಟಿದ್ದೀರಲ್ಲ. ಬರ್ಬೇಕು ಅನ್ಸ್ತು ಬಂದೆ. ಏನಿಗೆ ತಪ್ಪು ಅದರಲ್ಲಿ? ಏನೋ ನೀನು ಲಕ್ಷ್ಮಿ ತಾಯಿ ತೀರ್ಕೊಂಡ್ಲು ಅಂದ್ಯಲ್ಲ, ಧೈರ್ಯ ಹೇಳ್ಬಿಟ್ಟು ಸಮಾಧಾನ ಮಾಡೋಣ ಅಂತ ಬಂದೆ. ಓ ಹಾಗಾ, ತುಂಬಾ ಥ್ಯಾಂಕ್ಸ್. ಟೆನ್ಷನ್ ನಾಟ್. ಅಲ್ಲಪ್ಪ, ಲಕ್ಷ್ಮಿ ಸಂಬಂಧ ಬಿಡಿ, ಪರಿಚಯನೂ ಇಲ್ಲ ಅಂತ ಹೇಳೋ ನೀವು ಇಷ್ಟು ದೂರ ಬಂದು ಅವಳಿಗೆ ಧೈರ್ಯ ಹೇಳ್ತಾ ಇದ್ದೀರಲ್ಲ, ನನಗೆ ಆಶ್ಚರ್ಯ. ನಾಯ್, ನೀವು ಇತ್ತೀಚೆಗೆ ಎಲ್ಲದಕ್ಕೂ ಆಶ್ಚರ್ಯ ಪಡೋಕ್ ಶುರು ಮಾಡಿಬಿಟ್ಟಿದ್ಯಾ. ಏನ್ ಆಶ್ಚರ್ಯ ಏನಿದೆ ಅದರಲ್ಲಿ? ನೀನು ಲಕ್ಷ್ಮಿನ ತಂಗಿ ಅಂತ ತಿಳ್ಕೊಂಡು ಸಹಾಯ ಮಾಡ್ತಾ ಇದೀಯ, ನಾನು ಮಗಳು ಅಂತ ತಿಳ್ಕೊಂಡು ಧೈರ್ಯ ಹೇಳ್ತಾ ಇದ್ದೀನಿ, ಏನ್ ಆಶ್ಚರ್ಯ ಅದರಲ್ಲಿ? ನೋಡು, 1961, 1962, 1963 ಹಿಂದೆ ನನ್ನ ಹೃದಯ ತುಂಬಾ ಸಾಫ್ಟ್ ಅಂದ್ರೆ ಮೃದು ಆಗೋಗ್ಬಿಟ್ಟಿದೆ. ಡೀಟೇಲ್ಸ್ ಬೇಕಿದ್ರೆ ನಿಮ್ಮಮ್ಮನ್ನೇ. ಅಷ್ಟು ಮೃದು ಮನಸ್ಸಿದ್ದವರು ಲಕ್ಷ್ಮಿ ತಾಯಿ ಬಗ್ಗೆ ಸ್ವಲ್ಪ ಕನಿಕರ ತೋರಿಸಿದ್ದಿದ್ರೆ ಲಕ್ಷ್ಮಿ ನನಗೆ ತಂಗಿ ಸಮಾನ ಅಂತ ನಾನು ನನ್ನ ಮಗಳ ಸಮಾನ ಅಂತ ನೀವು ಹೇಳಬೇಕಾದ ದುರ್ಗತಿ ಬರ್ತಿರ್ಲಿಲ್ಲ. ಏನು ಏನ್ ನಿನ್ ಮಾತಿನ ಅರ್ಥ? ಅರ್ಥ ಏನು ಅಂದ್ರೆ, ಲಕ್ಷ್ಮಿ ತಾಯಿ ಸಾಯುವಾಗ ನಾನು ಅವರನ್ನು ಕೇಳಿದೆ ಲಕ್ಷ್ಮಿ ತಂದೆ ಯಾರು ಅಂತ, ಆಗ ಅವರು ನಿಮ್ಮನ್ನು ಕೇಳಿ ಅಂತ ಕಣ್ಣು ಮುಚ್ಕೊಂಡ್ರು. ಅಂದ್ರೆ ಏನರ್ಥ? ಸಾಯೋರಾಡೋ ಎಲ್ಲ ಮಾತು ಅರ್ಥ ಇರೋಲ್ಲ ಕಣ. ಡೀಟೇಲ್ಸ್ ಕೇಳಬೇಡ, ಬರಲ. ಎಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹಿನ್ನೆಲೆಗೆ. ಮನೆಗೆ. ನಾನು ಡ್ರಾಪ್ ಕೊಡ್ತೀನಿ. ಏನು ಬೇಕಾಗಿಲ್ಲ, ಆಟೋ ರಿಕ್ಷಾದವನ್ಗೆ ಆಗ್ಲೇ ವೇಟಿಂಗ್ ಚಾರ್ಜ್ ಎಲ್ಲ ಕೊಟ್ಬಿಟ್ಟಿದೀನಿ. ಕೆಲಸಕ್ಕೆ ಬಾರದ ಮರ್ಯಾದೆಗಳೇ ಇವನು ಕೊಡೋದು. ಯೂಸ್ಲೆಸ್ ಫೆಲೋ. ಇಷ್ಟು ಸಲ ಕೂಗಿದ್ರು ಮಾತಾಡ್ತಾ ಇಲ್ವಲ್ಲ, ಅಂತದೇನ್ ಯೋಚನೆ ಮಾಡ್ತಾ ಇದ್ದೀರಾ? ಕಟ್ಕೊಂಡಿರೋ ಹೆಂಡತಿ ಪಕ್ಕದಲ್ಲಿರುವಾಗ ಬೇರೆ ಯಾರ ಬಗ್ಗೆ ಯೋಚನೆ ನಿಮ್ಗೆ? ಜಗತ್ನಲ್ಲಿರೋ ಗಂಡಸರಿಗೆ ಹೆಂಡತಿ ಮಾತ್ರ ಸಮಸ್ಯೆ ಅಲ್ಲ, ಸಾವಿರಾರು ಇರ್ತವೆ. ಸುಮ್ನೆ ಬಾಯಿ ಮುಚ್ಕೊಂಡು ಮಲ್ಕೊ. ಅದಲ್ರಿ, ಮಾತಾಡ್ಬೇಡ, ಮಲ್ಕೊ ಅಂತ ಹೇಳಿದ್ನಲ್ಲ, ಮಲ್ಕೊ. ಹಾ
ನಿನ್ ಗಂಡ ನಿನ್ ಪಕ್ಕದಲ್ಲಿ ಮಲ್ಕೊಂಡೇ ಯೋಚನೆ ಮಾಡ್ತಾನೆ ಅಂದ್ರೆ ಅದು ಬೇರೊಂದು ಹೆಣ್ಣಿನ ಬಗ್ಗೆ ಯೋಚನೆ ಮಾಡ್ತಾನೆ ಅಂತ ಅರ್ಥ. ಲಕ್ಷ್ಮಿ ಬಗ್ಗೆ ಏನಾದ್ರೂ ಹುಡುಗಿದ್ದು ಲಕ್ಷ್ಮಿ ಹತ್ರನ ನನ್ನ ಮರೆಯದಿರು ನನ್ನ ತೊರೆಯದಿರು ನೀ ನನ್ನ ಪ್ರಾಣ ಪ್ರೀತಿ ನಿನ್ನೆಗೆ ಯಾರ ಬೀತಿ ಸೇರೋಣ ಸಂತೋಷದಿ ದೂರ ಸರಿಯದಿರು ಚಂ 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 ಯಾರ ನೆನೆಯದಿರು ಚಂ 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 ಬಳ್ಳಿ ಸುಳಿದವಳು ಹಂಚಾಕಿ ಮನ ಸೆಳೆದವಳು ಪ್ರೇಮದ ಸಂಗೀತ ಶ್ರುತಿಯಾದಳು ಬಳಿ ಕರೆದವನು ಬಿಸಿ ಎರೆದವನು ಬಾಳಿನ ಉಲ್ಲಾಸನು ಆಸೆ ಬುಕ್ಕಿದೆ ಚೆಲುವು ಹೆಗ್ಗಿದೆ ಬಯಕೆ ನುಗ್ಗಿದೆ ಒಲಿದು ಬಂದಾಗೆ ಬಾಳೆಲ್ಲ ಬಂಗಾರವು ದೂರ ಸರಿಯದಿರು ಯಾರ ನೆನೆಯದಿರು ನೀ ನನ್ನ ಪ್ರಾಣ ಪ್ರೀತಿ ಇನ್ನೇಕೆ ಯಾರ ಭೀತಿ ಸೇರೋಣ ಸಂತೋಷದಿ ಪ್ಲೀಸ್ ಕಾಫಿ ಕುಡ್ಕೊಂಡು ಹೋಗಿ. ಬೇಡ ಈಗ ಬೇಡ.
ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಈ ಲೆಟರ್ಸ್ಗೆ ಚಿಕ್ಕ ಯಜಮಾನ್ ಸೈನ್ ಆಗಬೇಕು. ಅರ್ಜೆಂಟ್ ಅಂತ ಇಲ್ಲಿಗೆ ಬಂದೆ. ಅವ್ರ ಆಫೀಸ್ಗೆ ಬಂದ್ರಲ್ಲ? ಇವತ್ತು ಅವ್ರ ಆಫೀಸ್ಗೆ ಬರಲಿಲ್ಲ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲಿ ಕೊಡಿ, ಅವ್ರು ಬಂದ ಮೇಲೆ ಸೈನ್ ಹಾಕಿಸ್ತೀನಿ. ಸರಿ, ಹಾಗೆ ಮಾಡಿ, ನಾನು ಬರ್ತೀನಿ. ಇವ್ರ ಆಫೀಸ್ಗೆ ಹೋಗಿ ಎಲ್ಲಿ ಹೋದ್ರು? ಅಯ್ಯೋ ಅಪ್ಪ, ಸ್ವಾಮಿ, ಸಾರ ಕುಡಿಬೇಡ ಅಂತ ಹೇಳಿದ್ರು ಕೇಳ್ತೀಯಾ? ಸಾರ ಕುಡಿದ್ ಮೊನ್ನೆ ಬಿಟ್ಬಿಟ್ನಲ್ಲಿ. ಹಾ, ಬಿಟ್ಬಿಟ್ಯಾ? ನೆನ್ನೆಯಿಂದ ಬ್ರಾಂದಿ ಕುಡಿಯಕ್ ಶುರು ಮಾಡಿದ್ದೀನಿ, ಆದ್ರೂ ಹೊಟ್ಟೆ ನೋವು. ಸ್ವಲ್ಪ ಇರ. ಏ ಗಂಡನಿಗೆ ಇರುವಂತೀಯ, ಇರಿ ಅನ್ನೆ. ಸರಿ ಅಪ್ಪ, ಹೊಟ್ಟೆ ನೋವು, ಹೊಟ್ಟೆ ನೋವು. ಅಪ್ಪ ಹೊಟ್ಟೆ ಹೊಟ್ಟೆ ಅಂತ ಸಾಯ್ತಿಯಲ್ಲ. ಮದುವೆ ಆಗ 10 ವರ್ಷ ಆದ್ರೂ ನಿನಗಂತೂ ಹೊಟ್ಟೆ ನೋವು ಬರಲಿಲ್ಲ, ನನಗಾದ್ರೂ ಬರುವಾದೇನೆ ಅಯ್ಯಪ್ಪ. ಅಯ್ಯೋ ಸರಿ ಸರಿ ನಡೆ. ಹೊಟ್ಟೆ ನೋವು ನನಗ ನಿನಗ ಬಾಲ ಪಕ್ಕಕ್ಕೆ. ಏ ಸುಮ್ ಕುತ್ಕ ಮತ್ತೆ ಕುತ್ಕ. ಅಯ್ಯಪ್ಪ, ಅಪ್ಪ ಡಾಕ್ಟ್ರ. ಅವರು ಡಾಕ್ಟರ್ ಅಲ್ಲ, ಕಾಂಪೌಂಡ್ರು. ಕಾಂಪೌಂಡ್ರು ಕಾಂಪೌಂಡ್ರು ಯಾವ ನನ್ನ ಮಗನಿಗೆ ಗೊತ್ತೆ? ಬಿಳಿ ಕೋಟ್ ಹಾಕಿರೋದ್ರ ಡಾಕ್ಟರ್ ಅಂತ ಹೇಳಿದ್ರು, ಅದಕ್ಕೆ ಕೇಳಿದೆ. ಕಾಂಪೌಂಡ್ ರೇ ಡಾಕ್ಟರ್ ಯಾವ ವಾರ್ಡ್ ಅಡ್ಮಿಟ್ ಆಗಿದ್ದಾರೆ? ಯಾವ ವಾರ್ಡಲ್ಲಿ ಇದ್ದಾರೆ? ಚಿಕ್ಕೇನ್ ಮಾಡ್ರು? ಆ ಹುಡುಗಿ ಯಾರು? ಏನೋ ಡೀಟೇಲ್ಸ್ ಮಿಸ್ ಆಗ್ತಾ ಇದೆಯಲ್ಲ ಈ ಸಮಯದಲ್ಲಿ. ನಾವು ಅವ್ರ ಕಣ್ಣಿಗೆ ಬಿದ್ರೆ ನಮ್ ಡೀಟೇಲ್ಸ್ ಮಿಸ್ ಆಗುತ್ತೆ. ಅಯ್ಯಪ್ಪ, ಅಯ್ಯೋ ಏನ್ರಿ ಇದು? ಚಿಕ್ಕ ಯಜಮಾನದ ಶೃಂಗಾರ ದಾಟ ಮುಚ್ಚೆ ಮುಚ್ಚು ಮುಚ್ಚು. ವಾಂತಿ ತಲೆ ತಿರುಗೋದು ಈ ಸಮಯದಲ್ಲಿ ಸಹಜವೇ, ಏನ್ ಹೆದರ್ಕೋಬೇಡಿ. ಸರಿ ಡಾಕ್ಟರ್, ಈ ಕೇಸ್ ಮಾತ್ರ ನೀವು ಪರ್ಸನಲಿ ನೋಡ್ಕೊಳ್ಳಿ. ಆಯ್ತು, ಬಿಲ್ ಬಗ್ಗೆ ಏನು ಯೋಚನೆ ಮಾಡಿ. ಆಯ್ತು, ನಾಳೆ ಸ್ವಲ್ಪ ಬೇಗ ಬರ್ಲಿ, ಕೇಳಿ, ಬ್ಲಡ್ ಟೆಸ್ಟ್ ಮಾಡಿ. ನಾಳೆ ಬೇಗ ಬಂದ್ಬಿಡು. ಥ್ಯಾಂಕ್ ಯು ಡಾಕ್ಟರ್. ಓಕೆ, ನಮಸ್ಕಾರ. ನಮಸ್ಕಾರ. ಹೊಂಟೋದ್ರ ಅಪ್ಪ? ಸದ್ಯ ನೋಡ್ಲಿಲ್ಲ ಅಲ್ವಾ? ಇಲ್ಲ. ಅಯ್ಯೋ ದೇವ್ರೇ, ಏನ್ರಿ ಇದು ಅನ್ಯಾಯ? ಯಾರ ಹುಡುಗಿ? ಬಸರಿ ಅಂತ ಕಾಣುತ್ತೆ. ಎಷ್ಟೇ ಕಣೆ, ದೊಡ್ಡವ್ರು ತಿಂದ್ರೆ ಮೃಷ್ಟ ಅನ್ನ, ಬಡವರು ತಿಂದ್ರೆ ತಿಂಗಳನ್ನ ಅಂತ, ಅಷ್ಟಕ್ಕೂ ಯಾರ ಮಗ ಅವನು? ಕರೀದ ಕೃಷ್ಣ ಪರಮಾತ್ಮ ಆನಂದ್ ಕುಮಾರ್ ಅವರ ಮಗ ಅವನು. ಅವ್ರ ಅಪ್ಪ ಆಡಿಸಿ ಚಕ್ರ ಇವನು ಆಡಿಸ್ತಾ ಇದ್ದಾನೆ. ಅಯ್ಯೋ ಲೇ, ನಿನ್ ಕಣ್ಣಿಗೆ ಬಿತ್ತಲ್ಲಪ್ಪ ಇದೆಲ್ಲ. ಒಳ್ಳೊಳ್ಳೆ ಸುದ್ದಿ ಅಂದ್ಬಿಟ್ಟು ಅಮ್ಮೋರ್ಗೆ ಹೇಳಿ ಮನೇನ ಕುರುಕ್ಷೇತ್ರ ಮಾಡ್ಬಿಟ್ಟಿಯೇ. ಹುಷಾರು ಅಪ್ಪ. ಏನ್ರಿ ಹೊಟ್ಟೆ ನೋವು ಇಲ್ವಾ? ಏನಂದ್ರೆ ಹೊಟ್ಟೆ ನೋವು ಇಲ್ವಾ ಅಂದೆ. ಹೌದಲ್ವಾ, ಹೊಟ್ಟೆ ನೋವು. ಅಮ್ಮೋರೇ, ಏನೇ ಮತ್ತೇನಾದ್ರು ಒಳ್ಳೆ ಸುದ್ದಿನಾ? ಹೌದು ಅಮ್ಮೋರೇ. ಹ್ಮ್, ಅದೇನ್ ಬೇಗ ಹೊದ್ರ ಬಿಟ್ಟು ಬಟ್ಟೆ ಹೋಗಿ ಹೋಗು. ಅಯ್ಯಯ್ಯೋ ನಾನ್ ಹೇಳಲ್ಲ ಅಮ್ಮೋರೇ, ಆ ವಿಷಯ ಹೇಳ್ಬಿಟ್ರೆ ಚಿಕ್ಕಮ್ಮ ಅವ್ರ ಸಂಸಾರ ಹಾಳಾಗೋಗುತ್ತೆ. ನೀನು ಯಾವ್ದೋ ಕೆಲ್ಸಕ್ಕೆ ಬಾರದ ವಿಷಯ ಹೇಳಿದ್ರೆ ನನ್ ಸಂಸಾರ ಹಾಳಾಗುತ್ತ? ಅದೇನಂತ ಹೇಳು. ನಾನ್ ಹೇಳಲ್ಲಮ್ಮ, ಹೇಳ್ದೆ ಹೋದ್ರೆ ನಿನ್ನ ಕೆಲಸದಿಂದ ಕಿತ್ತ ಹಾಕ್ತೀನಿ ಹೇಳು. ನನ್ ಕೆಲ್ಸ ಹೋದ್ರು ಸರಿ, ನಮ್ ಚಿಕ್ಕ ಯಜಮಾನ್ರು ಒಬ್ಬ ಶ್ರೀ ಹೆಂಗಸ್ನ ಆಸ್ಪತ್ರೆ ಕರ್ಕೊಂಡ್ಬಂದ ವಿಷಯ ನಾ ಹೇಳಲ್ಲಮ್ಮ, ನಾ ಹೇಳಲ್ಲ. ಏನು ನಮ್ ಕುಮಾರ ಬಸರಿ ಹೆಂಗಸ್ನ ಆಸ್ಪತ್ರೆ ಕರ್ಕೊಂಡ್ಬಂದಿದ್ನ? ಲೇನಾಗೆ ಅವಳೇ ಕೂಗ್ತಿರತ್ತೆ. ಮುಂದಿನ ಕತೆ ಏನು ಅಂತ ನಾ ಊಹಿಸ್ಬಲ್ಲೆ. ಆ ಹೆಂಗಸು ಬೇರೆ ಯಾರು ಅಲ್ಲ, ಲಕ್ಷ್ಮಿ. ಲಕ್ಷ್ಮಿ? ಯಾವ ಲಕ್ಷ್ಮಿ? ಯಾರು ಅಂತ ನನ್ ಕೇಳೋದಕ್ ಬದಲು ನಿಮ್ ಮಗನ್ ಕೇಳೋದೇ ಒಳ್ಳೇದು. ಅಜ್ಜಾ ಎಲ್ಲಿ ಹೋಗಿದ್ರಿ? ಆಫೀಸ್ಗೆ. ಆಫೀಸ್ಗ ಇಲ್ಲ ಹಾಸ್ಪಿಟ್ಲ್ಗ? ಹ್ಮ್ ಹೋಗಿದ್ದೆ, ಹೊಟ್ಟೆ ನೋವಿತ್ತು ಅದಕ್ಕೆ ಆಸ್ಪತ್ರೆಗೆ ಹೋಗಿದ್ದೆ. ಏನೀಗ? ಹ್ಮ್, ಹೊಟ್ಟೆ ನೋವು ನಿಮ್ಗಲ್ಲ, ಲಕ್ಷ್ಮಿಗೆ. ಅವಳನ್ನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿದ್ರಿ ಯಾಕೆ? ನಾನು ಹೇಳಿ ಸುಳ್ಳ? ಸುದ್ದಿ ಬೆಳೆಸಿ ಮಾತ್ಯಾಕಮ್ಮ, ಏನೋ ನೀನ್ ಲಕ್ಷ್ಮಿ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೇ ಇಲ್ವಾ? ಹೆಂಗ ಸರ್, ಅನುಮಾನಕ್ಕೆಲ್ಲ ಉತ್ತರ ಕೊಡೋದು ನಾನಲ್ಲ. ನೋಡಿದ್ರ ನೋಡಿದ್ರ ಕೇಳ್ತಾ ಇದ್ರೆ ಮಾತನ್ನ ಹೇಗೆ ಆಸ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಮಾವಯ್ಯ ಮಾವಯ್ಯ, ನೀವಾದ್ರೂ ಕೇಳಿ, ಆ ಲಕ್ಷ್ಮಿ ಯಾರು? ಆಕೆಗ ಇವ್ರಿಗ ಏನ್ ಸಂಬಂಧ? ಆಕೆ ಹೊಟ್ಟೆಲಿರೋ ಮಗುಗೆ ತಂದೆ ಯಾರು ಅಂತ ಕೇಳಿ. ಇಷ್ಟಕ್ಕೂ ನನ್ನ ಏನ್ ಮಾಡ್ಬೇಕು ಅಂತಿದಾರೋ ಅದನ್ನೂ ಕೇಳಿ. ಅವರನ್ನೇನು ಕೇಳ್ತಿದೀಯಾ? ಈ ರಹಸ್ಯದಲ್ಲಿ ಅವರೇ ಮುಖವಾಡ ಹಾಕೊಂಡಿದ್ದಾರೆ. ಯಾರೋ ಮಾಡಿದ ಪಾಪಕ್ಕೆ ಹೊಣೆಯಾಗಿ ನಾನು ಅನುಭವಿಸ್ತಾ ಇದ್ದೀನಿ. ಕೆದಕಿದ್ರೆ ಎಷ್ಟೋ ಸತ್ಯಗಳು ಹೊರಗೆ ಬರ್ತವೆ, ಆದ್ರೆ ಅದನ್ನು ಸಹಿಸಿಕೊಳ್ಳೋ ಶಕ್ತಿ ತಮಗಿಲ್ಲ ಅಂತ ಸುಮ್ಮನಿದ್ದಾರೆ ಅಲ್ವೇನಪ್ಪ? ಡೀಟೇಲ್ಸ್ ಗೊತ್ತಿಲ್ಲದೆ ಬಾಯಿಗೆ ಬಂದಂಗ್ ಮಾತಾಡೋದು ಒಳ್ಳೇದಲ್ವಾ? ಯೂಸ್ಲೆಸ್ ಫೆಲೋ. ಆ ಡೀಟೇಲ್ಸ್ ಏನು ಅಂತ ಹೇಳಿ, ನಾನು ತಿಳ್ಕೊಳ್ತೀನಿ. ಟೈಮ್ ಬಂದಾಗ ಡೀಟೇಲ್ಸ್ ತಾನಾಗೆ ಫಿಲ್ ಅಪ್ ಆಗುತ್ತೆ, ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿರು, ಹೆಚ್ಚಿಗೆ ಮಾತಾಡ. ಕೇಳಿದೇನೆ ಮುದೇವಿ, ಬಾಯಿ ಮುಚ್ಕೊಂಡಿರು. ನೀವೇನ್ ನೋಡ್ದಾ ನಿಂತಿದ್ದೀರಾ? ಹೋಗಿ ಹೋಗಿ, ಅಡಿಗೆ ಕೆಲಸ ನೋಡಿ. ಅತ್ತೆ ಆಶ್ಚರ್ಯವಾಗಿದೆಯಲ್ಲ, ನಾವೇನೋ ಕೇಳಿದ್ರೆ ಅವರೇನು ಕೂಗಾಡ್ಕೊಂಡು ನಮ್ಮನ್ನೇ ಎಗರಾಡ್ತಾ ಇದ್ದಾರೆ. ಇದರಲ್ಲಿ ಏನೋ ಇದೆ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ಒಂದ್ಸಲ ನಿಮ್ಮ ಮಾವನ ಹಿಡ್ಕೊಂಡ್ರೆ ಎಲ್ಲ ಈಚೆಗೆ ಬರ್ತೆ. ನಾನು ಆ ಕೆಲಸ ನೋಡ್ಕೋತೀನಿ, ನೀನ್ ಹೋಗಿ ಅವನ್ ಕೆಲಸ ನೋಡ್ಕೋ. ಹ್ಮ್.
ಇಲ್ಲಿಗೆ ಯಾಕೆ ಬಂದೆ? ಕೆಲವು ಡೀಟೇಲ್ಸ್ ಮಿಸ್ ಆಗಿವೆ, ಅದನ್ನ ಕೇಳಿ ತಿಳ್ಕೊಳ್ಳೋಣ ಅಂತ ಬಂದೆ. ಅದನ್ನೇ ಕೇಳೋಕ್ ಬಂದಿದ್ಯಾ ಅಂತ ಗೊತ್ತು, ಆದ್ರೆ ನಾನು ನಿಜ ಹೇಳಿದ್ರೆ ನೀನ್ ನಂಬೋಲ್ಲ. 1951-52-53 ನಲ್ಲಿ ಅಲ್ಲ ರೀ, 1961-62-63 ನಲ್ಲಿ. ಓ ವೆಲ್, ಇಷ್ಟೇ ತಪ್ಪಾಯ್ತು. ನೆನಪಿಲ್ಲ. ನಿಮಗೆ ನೆನಪಿಲ್ಲದಿರಬಹುದು, ಆದ್ರೆ ನೀವು ಹೇಳಿದ ಮಾತು ನನಗೆ ಚೆನ್ನಾಗಿ ನೆನಪಿದೆ. ನೆನಪಿದೆ ತಾನೆ, ನನ್ನೇನು ಕೇಳಬೇಡ. ನೋಡಿ, ಇಷ್ಟು ದಿವಸ ನೀವು ಹೇಳಿದ ಮಾತು ಕೇಳ್ಕೊಂಡು ಸುಮ್ಮನೆ ಇದ್ದೆ, ನೀವು ಹೇಳಿದ್ದನ್ನೇ ನಂಬ್ತಾ ಇದ್ದೆ. ಆದ್ರೆ ಇವತ್ತು ನೀವು ಮುಚ್ಚಿಟ್ಟಿರೋ ಸತ್ಯದಿಂದ ನನ್ನ ಮಗ ಸೊಸೆ ಸಂಸಾರ ಹಾಳಾಗಿ ನುಚ್ಚಿ ನೂರಾಗ್ತಾ ಇದೆ. ಇದು ನನ್ನಿಂದ ಸಹಿಸೋಕಾಗಲ್ಲ. ನೋಡಿ ನನ್ನ ಮುಖ ನೋಡಿ ನಿಜ ಹೇಳಿ. ಅನ್ನಪೂರ್ಣ, ನಂಗೆ ಸೆಂಟಿಮೆಂಟ್ ಅಲ್ಲೂ ಸಹಿಸೋಕಾಗಲ್ಲ ಕಣೆ. ನಿನ್ ಕಣ್ಣೀರು ನೋಡೋಕಾಗಲ್ಲ, ಹಾಗಂತ ನಿಜಾನು ಹೇಳೋಕಾಗಲ್ಲ. ನನ್ನ ಶಕ್ತಿ ಚೈತನ್ಯ ಎಲ್ಲ ಕರಗಿ ಹೋಗ್ತಾ ಇದೆ. ಒಂದ್ ಕೆಲಸ ಮಾಡು, ಸ್ಟ್ರಾಂಗ್ ಕಾಫಿಗೆ ಇಷ್ಟೇ ಇಷ್ಟು ಸಕ್ಕರೆ ಹಾಕೊಂಡು ಇಷ್ಟು ಹಾಲು ಹಾಕೊಂಡು ಬೇಗನೆ ತಗೊಂಬನ್ನಿ. ಕುಡಿದ್ಬಿಟ್ಟು ಹೆಚ್ಚಿಗೆ ನಿದ್ದೆ ಮಾಡ್ಬಿಡ್ತೀನಿ. ಹೋಗು ಹೋಗು, ಮಾಡ್ಕೊಂಬ ಹೋಗು ಬೇಗ. ಪರಸ್ತ್ರೀ ವಿಷಯನ ಗಂಡ ಎಷ್ಟು ಕೇಳಿದ್ರು ಹೇಳಲ್ಲ ಅಂದಾಗ ಅನುಮಾನ ಪಡಕ್ಕಿಂತ ಅವನು ಗೊತ್ತಿಲ್ಲದೆ ಹಿಂಬಾಲಿಸಿ ನಿಜವಾದ ವಿಷಯ ತಿಳ್ಕೋಬೇಕು. ಕರದ್ರಚ್ಕುಮಾರೇ, ನಾ ಮಾರ್ಕೆಟ್ ಹೋಗ್ತಾ ಇದ್ದೀನಿ, ಅತ್ತೆ ಕೇಳು ಹೇಳು. ಯಾವ ಮಾರ್ಕೆಟ್ ಅಂತ ಹೇಳಿ ಅಮ್ಮರೆ? ಸಿಟಿ ಮಾರ್ಕೆಟಾ, ರಜಲ್ ಮಾರ್ಕೆಟಾ, ಮಲ್ಲೇಶ್ವರ ಮಾರ್ಕೆಟಾ, ಯಾವ್ದೊಂದು ಮಾರ್ಕೆಟು ಹೇಳ್ದಷ್ಟು ಕೇಳು. ಮೇಡಮ್, ಬಾಸ್ ಒಳಗಡೆ ಇಲ್ಲ. ಇಲ್ವಾ? ಇಲ್ಲ. ಇಲ್ಲಿ ಹೋದ್ರು ಗೊತ್ತಿಲ್ಲ ಮೇಡಮ್, ಇವತ್ತು ಆಫೀಸ್ಗೆ ಬಂದಿಲ್ಲ. ಆಂಟಿ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಬಾ, ನಿನ್ನ ವಿಷಯ ಎಲ್ಲ ನನಗೆ ಚೆನ್ನಾಗಿ ಗೊತ್ತು, ಹೊರಗಡೆ ಹೇಳ್ತೀನಿ ಬಾ. ಎಲ್ಲಿ ಹೋಗಿದ್ರಿ? ಏನೇಳಿ ಅಂದ್ರೆ, ಆಫೀಸಿಂದ ಬರ್ತಿದ್ದೀರಾ? ಏನ ಇವತ್ತು ಆಫೀಸ್ಗೆ ಹೋಗಿಲ್ವಂತೆ? ನಿಂತ್ಕೊಳ್ಳೋ, ನಾವೆಲ್ಲ ನಿಂಗೋಸ್ಕರ ಎದುರು ನೋಡ್ತಾ ಇದ್ರೆ ಏನು ತಿಳಿದೋ ಹೋಗ್ತಾ ಇದೀಯಾ? ನಿಂತ್ಕೊಳ್ಳೋ. ನೀವೆಲ್ಲ ಏನು ಕೇಳ್ಬೇಕಂತಿದ್ದೀರಿ ಅನ್ನೋದು ನನಗೆ ಗೊತ್ತು, ಆದ್ರೆ ಹೇಳೋಕೆ ನನ್ನ ಹತ್ರ ಏನೂ ಇಲ್ಲ. ಯಾಕಪ್ಪ? ಬೇಕಾದಷ್ಟಿದೆ. ಕಟ್ಕೊಂಡು ಹೆಂಡತಿಗೆ ಅನ್ಯಾಯ ಮಾಡಿ ಇಟ್ಕೊಂಡು ಅವಳ ಜೊತೆ ಮೆರವಣಿಗೆ ಹೋಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕು ಅಂತೀಯ? ಅತ್ತೆ, ವಿಷಯ ಏನು ಅಂತ ಗೊತ್ತಿಲ್ಲದೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಯಾಕೆ ಗೊತ್ತಿಲ್ಲ? ನಾವು ಕೇಳು ಸುಳ್ಳ, ಇಲ್ಲ ಜಯ ಕಣ್ಣಾರೆ ನೋಡು ಸುಳ್ಳ. ನಿನಗೂ ಲಕ್ಷ್ಮಿಗೂ ಸಂಬಂಧ ಇಲ್ಲ ಅಂದ್ಮೇಲೆ ನೀನ್ ಅವಳು ಬೇರೆ ಮನೆ ಮಾಡಿ ಯಾಕಿಟ್ಟೆ ಹೇಳು. ಕೆಲವರು ಕೆಲವು ಸಮಯದಲ್ಲಿ ಕೆಲವು ಪರಿಸ್ಥಿತಿಗಳಿಗೆ ಸಮಸ್ಯೆಗಳಿಗೆ ಸಿಕ್ಕಿ ಕೆಲವು ಕೆಲಸಗಳನ್ನು ಮಾಡ್ತಾರೆ. ನೋಡೋರ್ ಕಣ್ಣಿಗೆ ಅವು ತಪ್ಪು ಅಂತ ಕಾಣಬಹುದು, ಅಷ್ಟು ಮಾತ್ರಕ್ಕೆ ಅದು ತಪ್ಪು ಅಂತ ನಿರ್ಧರಿಸೋದು ಸರಿಯಲ್ಲ. ನಿಜ ಏನು ಅನ್ನೋದು ಸಮಯ ಬಂದಾಗ ಹೊರಗೆ ಬರುತ್ತೆ, ಅಲ್ಲಿವರೆಗೆ ಸಹನೆಯಿಂದ ಕಾಯ್ಬೇಕು. ಹಾಗೆಂತ ಅವಳನ್ನ ಕರ್ಕೊಂಬಂದು ಬೇರೆ ಮನೆ ಮಾಡಿಟ್ಟು ಆಫೀಸ್ಗೂ ಹೋಗದೆ ಮನೆಗೂ ಬರ್ದೆ ಕಟ್ಕೊಂಡು ಹೆಂಡತಿನೂ ನೋಡದೆ 24 ಗಂಟೆ ಅವಳ ಜೊತೆಗಿದ್ರೆ ಅವಳನ್ನ ಬಿಟ್ಟು ನೀವು ಯಾವಾಗ ಬರ್ತೀರಾ ಅಂತ ಕಾಯ್ಕೊಂಡಿರೋದಕ್ಕೆ ನನಗೆ ಹುಚ್ಚೇ ಅಲ್ಲ. ಅತ್ತೆ ನೀವಾದ್ರೂ ಕೇಳಿ, ಯಾಕೆ ಸುಮ್ಮನೆ ಇದ್ದೀರಾ ಕೇಳಿ. ಕುಮಾರ್, ನನಗೊಬ್ಬ ಒಳ್ಳೆ ಮಗ ಇದ್ದಾನೆ ಅನ್ಕೊಂಡಿದ್ದೆ, ಏನ್ ಮಾಡಿದ್ಯೋ? ಜಯ ಹೇಳಿದ್ರಿ ಜಯ ಏನು ಮನೆ ಹೆಂಡತಿನ ಅಯ್ಯೋ ಅಂತಿ, ಬೀದಿ ಹೆಣ್ಣನ್ನ ಮೆರೆಸೋದು ಒಳ್ಳೇದಲ್ಲ ಕುಮಾರ್. ಲಕ್ಷ್ಮಿ ಬೀದಿ ಹೆಣ್ಣಲ್ಲ, ಒಳ್ಳೆ ಹುಡುಗಿ, ನನಗೆ ತಂಗಿ ಸಮಾನ. ಹೌದೌದು, ತಂಗಿ ಅಂತಾನೆ ಬೇರೆ ಮನೆ ಮಾಡಿ ಇಟ್ಕೊಂಡಿದ್ದೀರಾ? ಮುಚ್ಚೆ ಬಾಯಿ. ಯಾ ಕುಮಾರ್ ಅವಳ ಬಾಯಿ ಮುಚ್ಚಿಸ್ತಾ ಇದೀಯಾ? ಜಯ ಏನಾದ್ರು ತಪ್ಪ ಹೇಳಿದ್ಲ? ಏನಣ್ಣಯ್ಯ, ನಿನ್ ಮಗ ಅಡ್ಡಾರಿ ಹಿಡಿದ್ರು ಅವ್ನ್ ದಂಡಿಸೆ ಸುಮ್ಮನೆ ಇದೆಯಲ್ಲ. ಮಾತಾಡ್ರಿ, ಕೇಳ್ರಿ ಅವನ್ನ. ಅಲ್ವೇ, ಅವ್ರು ಮಾಡ್ತಾರೋ ಕೆಲ್ಸಕ್ಕೆ ನನ್ ಮೇಲೆ ಯಾಕೆ ಎಗರಾಡ್ತಾ ಇದೀರಾ?
ನೋಡ್ದೇನೋ ನೋಡ್ದೇನೋ ನೋಡ್ದೇನೋ, ನೀನ್ ಮಾಡ್ತಾರ ಮುಟ್ಟಾಳ ಕೆಲಸಕ್ಕೆ ಎಲ್ಲರಿಂದ ನಾವು ಉಗಿಸ್ಕೊತಾ ಇದ್ದೀನಿ. ಇದ್ರಲ್ಲಿ ನಾ ಹೇಳೋದು ಏನೂ ಇಲ್ಲ. ಇದೇ ಅಪ್ಪ, ಲಕ್ಷ್ಮಿ ನನಗೆ ತಂಗಿ ಹೇಗೆ ಆಗ್ತಾಳೆ ಅನ್ನೋದು ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು. ಆದ್ರೆ ನೀವು ಅದನ್ನ ಬೇಕೆಂತಲೇ ಮುಚ್ಚಿಡ್ತಾ ಇದ್ದೀರಾ. ನಿಜ ತಾನೆ? ಮುಖಕ್ ಮುಖ ಹಾಕೊಟ್ಟು ಮಾತಾಡ. ಯೂಸ್ಲೆಸ್ ಫೆಲೋ. 1942-43 ಇಂದ ಯಾರು ಈ ರೀತಿ ಹಿಡಿದು ನಿಲ್ಸಿ ಮಾತಾಡ್ತಿರ್ಲಿಲ್ಲ. ಇವಳು ಹುಡ್ಕೊಂಡು ಬಿಟ್ಟ ಮಹಾ. ಅಪ್ಪ, ಮುಚ್ಚಿರುವ ಸತ್ಯಾನ ನೀವು ಮುಚ್ಚಿಡುವಷ್ಟು ಕಾಲ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಈ ಸಂಸಾರದಲ್ಲಿ ಸುಖ ಇರೋಲ್ಲ. ಅಮ್ಮ, ಲಕ್ಷ್ಮಿ ಯಾರು ಲಕ್ಷ್ಮಿ ಯಾರು ಅಂತ ಇದುವರೆಗೂ ನನ್ನನ್ನು ಕೇಳ್ತಾ ಇದ್ದೀನಿ. ಆ ವಿಷಯ ನನಗಿಂತ ಚೆನ್ನಾಗಿ ಅಪ್ಪಂಗೆ ಗೊತ್ತು. ಅಪ್ಪ, ದಯವಿಟ್ಟು ನಿಜ ಹೇಳಿ. ಇಷ್ಟು ದಿವಸ ಮಾಡಿದ ಹಾಗೆ ಇವತ್ತು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡಿ ಪ್ಲೀಸ್. ಇನ್ನೂ ಯಾಕೆ ಸದೈತಾ ಇದ್ದೀರಾ? ಅದೇನಂತ ನಿಜ ಹೇಳಿ. ನನ್ನ ಮಗಳು ಬಹಳ ಹಾಳಾಗ್ತಾ ಇದೆ. ಆ ಲಕ್ಷ್ಮಿ ಯಾರು ಅಂತ ಹೇಳಣಯ್ಯ. ದಯವಿಟ್ಟು ಹೇಳಿ ಮವಯ್ಯ. ನೀವೆಲ್ಲಾರು ಇಷ್ಟೊಂದು ಕೇಳಿದ ಮೇಲೆ ನಾನು ಹೇಳದೇ ಇದ್ರೆ ಅನ್ಯಾಯವಾಗುತ್ತೆ. ಹೇಳ್ತೇನೆ ಕೇಳಿ. ಆ ಲಕ್ಷ್ಮಿ ಒಳ್ಳೆಯವಳು, ವಿದ್ಯಾವಂತೆ, ಗುಣವಂತೆ. ನಮ್ಮ ಆಫೀಸ್ ಇಷ್ಟೇನೋ, ಇದಕ್ಕಿಂತ ಡೀಟೇಲ್ಸ್ ನಂಗೆ ಏನು ಗೊತ್ತಿಲ್ಲ. ನಾವು ಕೇಳ್ತಿರೋದು ಅವಳು ಗುಣಗಾನ ಅಲ್ರಿ, ಅವಳು ಇವನ್ಗೆ ತಂಗಿ ಸಮಾನ ಅನ್ನೋ ಸಂಬಂಧ ಹ್ಯಾಗ್ ಬಂತು ಅಂತ. ಹೌದಪ್ಪ, ಇದೊಂದು ನೀವು ಹೇಳಿಬಿಟ್ರೆ ಯಾವ ಅರ್ಧಾಂತಾನೂ ಇರೋಲ್ಲ. ಅಪ್ಪ ಪ್ಲೀಸ್ ಹೇಳಿ. ಹೇಳ್ತೀನಿ ಹೇಳ್ತೀನಿ, ಬಟ್ ದಟ್ ಮೀನ್ಸ್ ಆದ್ರೆ ಈಗ ಹೇಳಲ್ಲ. ಹೇಳಬೇಕು. ಇಷ್ಟು ದಿವಸ ಮಾತು ಬದಲಾಯಿಸಿ ಮೋಸ ಮಾಡ್ತಿದ್ರಿ, ಇನ್ ನಿಮ್ ಮಾತ ನಡೆಯಲ್ಲ. ಹೇಳಬೇಕು ಹೇಳಿ 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 ಹೇಳಿ. ಆಲ್ರೈಟ್ ಹೇಳ್ತೀನಿ ಹೇಳ್ತೀನಿ. ನಿಮ್ ನೋವನ್ನ ಅರ್ಥ ಮಾಡಿಕೊಂಡು ನಿಮ್ಮ ಒದ್ದಾಟ ನೋಡಿ ನಾ ಹೇಳ್ತೀನಿ. ಆ ಲಕ್ಷ್ಮಿ ಇವನ ತಂಗಿ ಹೇಗೆ ಅಂತಂದ್ರೆ, ಇವನವಳನ್ನ ಒಳ್ಳೆ ಮನಸ್ಸಿಂದ ತಂಗಿ ತರ ಭಾವಿಸ್ತಾನೆ. ಅದಕ್ಕೆ ನೋಡಿದೆ. ಅದಕ್ಕೆ ನಿನ್ ಗಂಡ ನಿನ್ ಮಗ ಮಾತಾಡೋದ್ ನೋಡಿದ್ರೆ ನಿನ್ ಗಂಡ ನನ್ನ ಹಾಸ್ಯನ್ ಬಚ್ಚಿರ್ತಿದ್ದಾನೆ. ಬುದ್ಧಿ ಹೇಳೋ ಮನುಷ್ಯನೇ ಈಗ ಅಂದ್ಮೇಲೆ ಈ ಮನೆ ಜಗಳ ಖಂಡಿತ ಬಗ್ಗೆ ಹರಿಯಲ್ಲ. ಕುಮಾರ್, ಆ ಲಕ್ಷ್ಮಿ ಬಿಡ್ತೀವಲ್ವಾ ಹೇಳು. ನೋಡಿ, ನಿಮ್ಮ ಅಪವಾದದ ಒತ್ತಾಯಕ್ಕೆ ಬಲಿಬಿದ್ದು ನಾನು ಆ ಲಕ್ಷ್ಮಿ ಬಾಳನ್ನ ಗೋಲ್ ಮಾಡೋಕು ಹಾಳು ಮಾಡೋಕು ಒಪ್ಪಲ್ಲ. ಅಂದ್ರೆ ನನಗ ಅನ್ಯಾಯ ಮಾಡೋದಕ್ಕೂ ಸಿದ್ಧವಾಗಿದ್ದೀರಿ ಅಂತ ಅರ್ಥನ? ಆಗ ನೀನ್ ತಿಳ್ಕೊಂಡ್ರೆ ಅದು ನಿನ್ ತಪ್ಪು ನನ್ ತಪ್ಪಲ್ಲ. ಓಹೋ, ಹಾಗಾದ್ರೆ ಆ ಲಕ್ಷ್ಮಿಯ ಖಡ ಖಂಡಿತ ಬಿಡಲ್ವಾ? ಹಾಗಾದ್ರೆ ನನ್ನ ಮಗಳಿಗೆ ಈ ಮನೆ ನೇಸ್ತಾರ. ಜಯ ನಡೆಯ ನನ್ ಜೊತೆ. ಏನೇ ನನ್ನ ಮುಖ ನೋಡ್ತಿದ್ಯಾ, ಬಾರೇ ನನ್ ಜೊತೆ ಕುಮಾರ್ ಹೇಳಿ ಎಲ್ಲ ಸರಿ ಮಾಡ್ತೀನಿ. ನಿನ್ನ ಮಗ ನಿಶ್ಚಾನಕ್ಕೆ ಮಾತು ಕೇಳ್ತಾನೆ ಅಂತ ಗೊತ್ತಾಯ್ತಲ್ಲ. ನೋಡು, ನನ್ನ ಮಗಳಿಗೆ ಮನೆಯಲ್ಲೂ ಗತಿಯಿಲ್ಲ ಅಂತ ಬಂದ್ ಬಿದ್ದಿಲ್ಲ. ನಿನ್ನ ಮಗನಿಗೆ ನನ್ ಮಗಳು ಬೇಕಾದ್ರೆ ಬಂದು ಕ್ಷಮಾಪಣೆ ಕೇಳ್ಕೊಂಡು ಕರ್ಕೊಂಡು ಹೋಗ್ಲಿ. ಗೊತ್ತಾಯ್ತಾ ಅದ್ಕೆ? ಗೊತ್ತಾಯ್ತಾ? ಬೇಡಿ ಅದ್ಕೆ, ಹಾಗ್ ಮಾಡ್ಬೇಡಿ ಅದ್ಕೆ. ನೋಡ್ತಾ ನಿಂತಿದ್ಯಲ್ಲೋ. ಹೋಗ್ಲಿ ಬಿಡಮ್ಮ, ನನ್ನನ್ನ ಅರ್ಥ ಮಾಡ್ಕೊಳ್ದೆ ಇರೋಳು ನನ್ನ ಹೆಂಡತಿಯಾಗಿ ಈ ಮನೆಯಲ್ಲಿ ಇರೋಕ್ಕಿಂತ ಅವರ ಮಗಳಾಗಿ ಆ ಮನೆಯಲ್ಲೇ ಇರ್ಲಿ. ಇಷ್ಟೆಲ್ಲ ರಾಧ ಅಂತ ನಡೀತಾ ಇದ್ರು, ಏನು ಗೊತ್ತಿಲ್ದಿರೋ ಹಾಗೆ ಮುಖ ತಿರುಗಿಸ್ಕೊಂಡು ನಡೀತಾ ಇದ್ರಲ್ರಿ. ಇದ್ದಪ್ಪ, ಇದೊಳ್ಳೆ ಚೆನ್ನಾಗಿದೆ ವರಸೆ. ಯಾರಿಗೋ ಎಲ್ಲೋ ಹೊಡೆದ್ರೆ ದೌಡೆ ಹಾಲು ಉದುರ್ತಂತೆ. ಮಗ ಸೊಸೆ ಹೋಗು ಅಂದ, ತಾಯಿ ಮಗಳನ್ ಕರ್ಕೊಂಡು ಹೋದ್ಲು, ಹೆಂಡತಿ ಗಂಡನ್ ಬೈತಿದ್ದಾಳೆ. ನಾನೇನೇ ಮಾಡಿದೆ? ಏನ್ ಮಾಡಿದ್ರ? ನಿಮ್ಮನ್ ಸಾಕ್ಷಿ ಇಟ್ಕೊಂಡು ನಿಮ್ ಮಗ ಲಕ್ಷ್ಮಿನ ತಂಗಿ ಸಮಾನ ಅಂತ ಹೇಳಿದಾಗ ಯಾಕೆ ತಪ್ಪಿ ಬರ್ರಿ? ಡೀಟೇಲ್ಸ್ ಗೊತ್ತಿಲ್ಲ, ರೆಫರೆನ್ಸ್ ಗೊತ್ತಿಲ್ಲ, ನಾ ಏನ್ ಹೇಳಿ? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ, ಎಲ್ಲ ನಾಟಕ. ಆ ಲಕ್ಷ್ಮಿ ಯಾರು ಅಂತ ನೀವ್ ಅವ್ರಿಗೆ ಹೇಳದೆ ಇದ್ರು, ನೀವ್ ಹೇಳಿರೋ ಮಾತು ನನಗ್ ಚೆನ್ನಾಗ್ ಜ್ಞಾಪಕ ಇದೆ. 1961-62-63 ನಲ್ಲಿ ನೀವು ಮಾಡಿದ ಪಾಪದ ಪ್ರತಿರೂಪನೆ ಆ ಲಕ್ಷ್ಮಿಯಿಂದ. ಈಗ್ಲಾದ್ರೂ ಹೇಳ್ರಿ, ನಿಮಗ್ ಪುಣ್ಯ ಬರುತ್ತೆ. ಪುಣ್ಯ ಅನ್ನತ್ಲು ಜ್ಞಾಪಕಕ್ ಬಂತು. ರಾಮ್ ಮಂದಿರದಲ್ಲಿ ಕೇಶವದಾಸರ ಹರಕತೆ ಇದೆ ಅಂತ ಯಾರೋ ಹೇಳಿದ್ರು. ಬರ್ಲಾ? ನೀನ್ ಬುದ್ಧಿ ಇಲ್ದೆ ದುಡುಕಿಂತ ಕೆಲಸ ಮಾಡ್ತೀಯ ಅಂತ ಗೊತ್ತಿದ್ರೆ ನಾನೇ ಹೋಗ್ತಾ ಇದ್ದೆ. ಸಹನೆಯಿಂದ ಮಾಡೋ ಕೆಲಸಕ್ಕೆ ಸವಾಲ್ ಹಾಕಿ ಸಂಸಾರ ಸರಿ ಮಾಡಕ್ಕಾಗುತ್ತೇನೆ? ಸಹನೆಗೂ ಒಂದ್ ಮಿತಿ ಇದೆ ರೀ. ಇದು ಇಬ್ರ ಹೆಂಡತಿ ಸಮಸ್ಯೆ. ಅವನು ಅವಳ ಬಿಡಲ್ಲ ಅಂತ ಖಡ ಖಂಡಿತ ಹೇಳುವಾಗ ನಮ್ ಜೈನ್ಗೆ ಅವ್ರ ಮನೇಲಿ ಏನ್ ಸ್ಥಾನ? ಅದಕ್ಕೆ ಅವಳನ್ನ ಕರ್ಕೊಂಡ್ ಬಂದ್ಬಿಟ್ಟೆ. ಸಾಕು ಸುಮ್ಮನೆ, ನೀನ್ ಮಾಡೋ ಮುಟ್ಟಾಳ ಕೆಲಸಕ್ಕೆ ನಾನು ಈಗ ಆನಂದ್ ಕುಮಾರ್ ಹೇಗೆ ಮುಖ ತೋರಿಸ್ತೀನಿ? ಅಯ್ಯಯ್ಯಯ್ಯೋ, ಅವ್ರು ಮಾಡಿರೋ ತಪ್ಪಕ್ಕೆ ನೀನಕ್ರಿ ಎಗರಾಡ್ತಾ ಇದ್ದೀರಾ? ಅವ್ನ್ ಬಂದು ಅವಳ ಹತ್ರ ಹೋಗಲ್ಲ ಅಂತ ಪ್ರಮಾಣ ಮಾಡ್ಲಿ. ನಮ್ ಜೈನ ಅವ್ರ ಮನೆಗೆ ಕಳಿಸ್ತೀನಿ. ಇಲ್ದೇ ಇದ್ರೆ ಏನೇ ಮಾಡ್ತೀಯ? ಅವ್ರ ಮನೆಗೆ ಡೈವರ್ಸ್ ನೋಟಿಸ್ ಕಳಿಸ್ತೀನಿ. ಗಂಡ ಹೆಂಡತಿ ಸಂಸಾರ ಅಂತಂದ್ರೆ ಬೇಜಾರ್ ಕಳೆ ನೋಡೋ ಸಿನಿಮಾ ಅಂತ ಅನ್ಕೊಂಡೇನೆ. ಚೆನ್ನಾಗಿಲ್ಲ ಅಂತ ಮಧ್ಯೆ ಎದ್ ಬಂದ್ಬಿಡೋದಕ್ಕೆ. ಮದ್ವೆ ಅಂತಂದ್ರೆ 100 ವರ್ಷದ ನಂಟೆ. ಕರೆಕ್ಟ್ ಆಗಿ ಹೇಳ್ದೆ ಬಾವಾ. ಮದ್ವೆ ಅಂದ್ರೆ
ನೂರ ವರ್ಷದ ನಂಟೆ ಆಗಾಗಾಕೋ ಗಂಟಲ್ಲ. ಅಕ್ಕ, ಈ ಮಾತನ್ನ ಅರ್ಥ ಮಾಡ್ಕೊಂಡೆ ಮೈಸೂರಿನಲ್ಲಿ ಒಂದ್ ಹೆಣ್ಣು ನೋಡಿ ಮುಹೂರ್ತ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ಯಾಕೋ ಶೇಖರ, ನಿನ್ ಪಾಲ್ಗೆ ನಾವೆಲ್ಲ ಸತ್ತೋಗಿದೀವ, ನಿನ್ ಮದ್ವೆ ಏರ್ಪಾಟ್ನ ನೀನೊಬ್ನೇ ಮಾಡ್ಕೊಂಡ್ಬಿಟ್ಟಿಯಾ? ಅಕ್ಕ, ನಾನೇನ್ ಮಾಡ್ಲಿ, ಎಷ್ಟ್ ಹೇಳಿದ್ರು ನೀವಿಬ್ರು ನನ್ ಮದ್ವೆನೆ ಮಾಡೋಲ್ಲ ಅಂತೀರಾ? ನಿನ್ನ ನನ್ನ ಮನೆ ಅಳಿಯ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ನೆ ವಿನ ಬೇರೆ ಹುಡುಗಿ ನೋಡಿ ಮದುವೆ ಮಾಡಿಸೋಲ್ಲ ಅಂತ ಯಾವಾಗ್ಲೂ ಹೇಳಿದೆ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ನೀವ್ ಈ ಮಾತನ್ನ ಹೇಳ್ತೀರಾ ಅನ್ನೋ ನಂಬಿಕೆ ಮೇಲೆನೆ ನೀವಿಬ್ರು ಹತ್ರ ನಿಂತು ನನ್ ಮದುವೆ ಮಾಡೋ ಹಾಗೆ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ಸ್ಕೊಂಡ್ಬಂದಿದೀನಿ, ತಗೊಳ್ಳಿ. ಲಗ್ನ ಪತ್ರಿಕೆ ಕೈಲಿ ಇಟ್ಕೊಂಡು ಒಳ್ಳೆ ಗೋಲ್ಡ್ ರಾಗ ಹಾಡ್ತಿದ್ರಲ್ಲ, ಯಾರ್ದು ಲಗ್ನ ಪತ್ರಿಕೆ? ನಮ್ಮದೇ. ನನಗೂ ನಿನಗೂ ಮದುವೆ ಮಾಡ್ಸೋಕೆ ನಿನ್ ಬೀಗಿತ್ತಿ ಮುಹೂರ್ತ ಇಟ್ಟಿದ್ದಾಳೆ. ಅದೇನ್ ಅರ್ಥ ಆಗಂಗ್ ಹೇಳ್ರಿ? ನಾಳೆ ಆ ಕಲ್ಲು ಭಾವ ಇದನ್ ಮದುವೆ ಅಂತೆ ಅಲ್ವೇ? ಆ ನಿನ್ ಬೀಗಿತ್ತಿ ಲಾಯರ್ ನೋಟಿಸ್ ಕಳಿಸ್ತಾಳೆ ಅಂತಿದ್ರೆ ಲಗ್ನ ಪತ್ರಿಕೆ ಕಳಿಸ್ಬಿಡಿದಾಳಲ್ಲ. ಹ್ಮ್, ಕಳಿಸ್ಬಿಟ್ಟ ಮಹಾ. ಅವತ್ತು ಅಷ್ಟೊಂದು ಗಲಾಟೆ ಮಾಡಿ ಮಗನ್ ಕರ್ಕೊಂಡು ಹೋಗ್ಬಿಟ್ಲು, ಇವತ್ತು ಅಂತವ್ರ ಮನೆಗೆ ಎಂತ ಮುಖ ಇಟ್ಕೊಂಡ್ರಿ ಹೋಗೋದು? ನೀನು ನಿನ್ನ ಮುಖ ಇಟ್ಕೊಂಡು ಹೋಗು, ನಾನು ನನ್ನ ಮುಖ ಇಟ್ಕೊಂಡು ಬರ್ತೀನಿ. ಇಲ್ದಿದ್ರೆ ನಾವಿಬ್ರು ಆ ಕಲ್ಲು ಮುಖ ನೋಡೋಕ್ಕಾಗಲ್ಲ. ಡೀಟೇಲ್ಸ್ ಆಮೇಲೆ ಹೇಳ್ತೀನಿ, ಲಗೇಜ್ ರೆಡಿ ಮಾಡು. ಇದೇನ್ರಿ ಹೊಸ ಪರಿಚಯಸ್ಥರ ಮದುವೆ ಹೋದಾಗೆ ಲಗ್ನ ಪತ್ರಿಕೆ ಹಿಡ್ಕೊಂಡು ಹೊರಟಿದ್ದೀರಾ? ಅಲ್ವೇ, ನಿನ್ ಬೀಗಿತ್ತಿ ಬುದ್ಧಿ ಗೊತ್ತಿದ್ದು ಕೇಳ್ತಿಯಲ್ಲ, ಬಾಗ್ಲಲ್ಲೇ ನಿಲ್ಸಿ ನಿಮ್ಮನ್ ಯಾರು ಕರೆದಿದ್ದು ಅಂದ್ರೆ ನಿನ್ ಗಂಡ ಕಳಿಸಿದ್ದು ಅಂತ ಹೇಳೋಕೆ. ಅದಕ್ಕೆ ಮರ್ತೋದಿತ್ತು ಅಂತ ಕೈನಲ್ಲೇ ಇಟ್ಕೊಂಡಿದೀನಿ. ಹತ್ತು ಯಾರ ಕೈ ತೆಗ್ಯ? ಈ ಹುಡುಗಿ ಯಾರು? ನಿಮ್ಮೆಲ್ಲರೂ ಅನುಮಾನಕ್ಕೆ ಕಾರಣವಾಗಿರುವ ಲಕ್ಷ್ಮಿ ಈಕೇನಮ್ಮ. ಅಂದ್ರೆ ನಮ್ಮ ಅನುಮಾನ ಪರಿಹಾರ ಮಾಡ್ಬೇಕು ಅಂತ ಮನೆಗೆ ಕರ್ಕೊಂಡ್ ಬಂದ್ಯಾ? ಹೌದು, ಲಕ್ಷ್ಮಿ ತಂದೆ ಯಾರು ಅನ್ನೋ ವಿಷಯ ರಹಸ್ಯವಾಗಿರೋದ್ರಿಂದ ತಾನೇ ನಿಮ್ಮೆಲ್ಲರಿಗೆ ನನ್ನ ಮೇಲೆ ಅನುಮಾನ. ಅಪ್ಪ, ಈಗಲಾದ್ರೂ ಹೇಳಿ ಲಕ್ಷ್ಮಿ ತಂದೆ ಯಾರು? ಆ ಡೀಟೇಲ್ಸ್ ಎಲ್ಲ ಈಗ ಹೇಳಲ್ಲ, ನಿಮ್ಮ ಅತ್ತೆ ಮನೆ ಮದುವೆಗೆ ಹೋಗ್ತಿದ್ದೀನಿ, ಬಂದ್ಮೇಲೆ ಹೇಳ್ತೀನಿ. ಯಾರ ಮದುವೆ? ನಿಮ್ಮ ಮಾವನ ಭಾಮೈದ ಶೇಖರದು. ಶೇಖರ್ ಅಂದ್ರೆ ಯಾವ ಊರಿನಲ್ಲಿ ಇರ್ತಾನೆ? ಇದು ಅವನ ಲಗ್ನ ಪತ್ರಿಕೆ ಕಣೋ, ವಿಸಿಟಿಂಗ್ ಕಾರ್ಡ್ ಅಲ್ಲ. ಇದರಲ್ಲಿ ಅವಂದು ಆ ಮದುವೆ ಹುಡುಗಿದು ಫೋಟೋಸ್ ಇದೆ, ಬೇಕಾದ್ರೆ ನೋಡ್ಕೊ. ಮತ್ತೆ ಮದುವೆ ಮಾಡ್ಕೊಂಡಿದ್ದಾನ? ಮತ್ತೆ ಮದುವೆ? ಮಾವನು ಎಂಥವನು ಅಂತ ಲಕ್ಷ್ಮಿನ ಇಷ್ಟಕ್ಕೆ ತಂದವನೇ ಆ ಚಾಂಡಾಲ. ನಾಲ್ಕು ಬಿಗಿದು ಲಕ್ಷ್ಮಿ ಜೊತೆ ಮದುವೆ ಮಾಡಿಸ್ತಿದ್ದೆ, ಆದ್ರೆ ಅವನೊಂದು ಕಂಡೀಷನ್ ಆಗ್ದ. ತಂದೆ ಯಾರು ಅಂತ ಗೊತ್ತಿಲ್ಲದೆ ಇರೋ ಹುಡುಗಿನ ನಾನು ಯಾಕೆ ಮದುವೆ ಮಾಡ್ಕೊಳ್ಳಿ ಅಂದ. ಅಪ್ಪ, ಲಕ್ಷ್ಮಿ ತಂದೆ ಯಾರು ಅನ್ನೋ ವಿಷಯ ಈಗಲಾದ್ರೂ ಗೊತ್ತಾಗ್ಬೇಕು. ಈ ಒಂದು ಕಾರಣಕ್ಕೋಸ್ಕರ ಈ ಹೆಣ್ಣನ್ನು ಬಾಳನ್ ಬಲಿ ಕೊಡೋದು ಹೇಳಿ ಅಪ್ಪ. ಹೇಳ್ತೀನಿ, 20 ವರ್ಷದಿಂದ ನಾನು ಮುಚ್ಚಿಟ್ಕೊಂಡಿರೋ ರಹಸ್ಯ ಈಗ ಹೇಳದೆ ವಿಧಿ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀನಿ. ನಾನು ಹೇಳೋ ನಿಜದ ನಂಬಿಕೆ ಮೇಲೆ ಒಂದು ಹೆಣ್ಣಿನ ಭವಿಷ್ಯ ನಿಂತಿದೆ ಅನ್ನೋದನ್ನು ತಿಳ್ಕೊಂಡಿದ್ದೀನಿ. ಏನೇ ಆಗಲಿ ಈ ಲಕ್ಷ್ಮಿನ ಕಾಪಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀನಿ. ನೋಡಮ್ಮ ಲಕ್ಷ್ಮಿ, ಇವರೆಲ್ಲ ಎಷ್ಟು ಕೇಳಿದ್ರು ನನ್ನ ವ್ಯಕ್ತಿತ್ವಕ್ಕೆ ನನ್ನ ಗೌರವಕ್ಕೆ ಎಲ್ಲಿ ಕುಂದು ಬಂದಿತ್ತು ಅಂತ ಇದುವರೆಗೂ ನಿನ್ನ ವಿಷಯ ನಾ ಬಾಯ್ಬಿಟ್ಟಿಲ್ಲ. ನಿಮ್ಮ ತಾಯಿಗೆ ನಾನು ಮಾಡಿದ ಅನ್ಯಾಯಕ್ಕೆ ನಾನು ಎಷ್ಟು ಕೊರಗ್ತಾ ಇದ್ದೀನಿ ಅನ್ನೋದು ನನ್ನೊಬ್ಬನಿಗೆ ಗೊತ್ತು. ಏನ್ರಿ ನೀವ್ ಹೇಳ್ತಾ ಇರೋದು? ಹೌದು ಅನ್ನಪೂರ್ಣ, ಇವತ್ತು ಮೊದಲನೇ ಸಲ ನಿನ್ನ ಗಂಡನ ಇನ್ನೊಂದು ಹೊಸ ಮುಖ ನೋಡ್ತೀಯ. ಯಾರು ಊಹಿಸದೇರೋ ಆ ನಿಜಾನ ಕೇಳ್ತೀಯ. ಆದ್ರೆ ಅದು ಇಲ್ಲಿ ಅಲ್ಲ, ಅಲ್ಲಿ ಮದುವೆ ಮಂಟಪದಲ್ಲಿ. ನಿಲ್ಸ. ಏನಯ್ಯ ಕಲ್ಲು, ಯೂಸ್ಲೆಸ್ ಫೆಲೋ. ಈ ಹುಡುಗಿ ಡೀಟೇಲ್ಸ್ ಏನು ಅಂತ ಗೊತ್ತಿಲ್ಲದೆ ಭಾವ ಮೈದಂಗ್ ಮದುವೆ ಮಾಡ್ತಾ ಇದೀಯಾ? ಹೇಳು, ಉತ್ತರ ಕೊಡು. ನಿನ್ನ ಮದುವೆ ನಡೆಯೋದೇ ಆದ್ರೆ ಈ ಲಕ್ಷ್ಮಿ ಜೊತೆ ನಡಿಬೇಕು, ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ನಿನ್ನ ಮದುವೆ ಮಾಡ್ಕೊಳಕ್ ನಾನು ಬಿಡೋಲ್ಲ. ಏನಯ್ಯ ಇದು ಅನ್ಯಾಯ? ಆಗೋ ಮದುವೆ ಗಡ್ಡಿ ಮಾಡ್ತಾ ಇದೀಯಾ? ಇಷ್ಟಿಗೂ ಈ ಹುಡುಗಿ ಯಾರು? ಇವಳಿಗೂ ಶೇಖರ್ಗೂ ಏನ್ ಸಂಬಂಧ? ನಾನ್ ಹೇಳ್ತೀನಿ, ನಮ್ಮ ಮಗಳ ಸಂಸಾರದಲ್ಲಿ ಹುಳಿ ಹಿಂದಾಳೆ ಇವಳು. ಇವಳನ್ನಿಟ್ಕೊಂಡು ನಮ್ಮ ಅಣಿಯ ನಮ್ ಜೈನ ಮನೆಯಿಂದ ಹೊರಗೋಡಿಸ್ತ ಗೊತ್ತಾ? ಏನು ಇಷ್ಟು ದಿವಸ ಅವಳ ಜೊತೆ ಚಕ್ಕಂದ ಚಲ್ಲಾಟ ಆಡಿ ಅನುಭವಿಸಿ ಆದ್ಮೇಲೆ ನನ್ ಕೂತ್ಗೆ ಗಂಟಾಕ್ಬೇಕು ಅಂತ ಇದೀಯ ಅವಳನ್ನ? ಇನ್ನೊಂದ್ಸಲ ಲಕ್ಷ್ಮಿ ಬಗ್ಗೆ ಹದ್ಮೀರ್ ಮಾತಾಡಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ ನೋಡು. ಸ್ವಲ್ಪ ತಾಳೆಯ. ಏನಯ್ಯ ಮದುವೆ ಗಂಡು,
ಡೀಟೇಲ್ಸ್ ಗೊತ್ತಿಲ್ಲದೆ ಆತರ ಪಟ್ಟೆ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಳ್ತೀಯ, ಆಮೇಲೆ ಜೈಲ್ ಸೇರ್ತೀಯ. ಲಕ್ಷ್ಮಿಗೆ ಯಾರು ಇಲ್ಲ ಅಂತ, ಏನ್ ಮಾಡಿದ್ರು ನಡೆಯುತ್ತೆ ಅಂತ ಸಲೀಸಾಗಿ ಪ್ರೀತಿಸಿ, ಸಲೀಸಾಗಿ ದ್ರೋಹ ಮಾಡಿ, ಸಲೀಸಾಗಿ ಹಸೆ ಮನೆ ಏರ್ಬಿಟ್ಟು ಅಷ್ಟು ಸಲೀಸಾಗಿ ಮದುವೆ ಆಗೋಕ್ ನಿನ್ ಸೈಡ್ ಓಕೆ ಆದ್ರೂ ಲಕ್ಷ್ಮಿ ಅನಾಥೆ ಅಲ್ಲ. ಸಮಾಜದಲ್ಲಿ ದೊಡ್ಡ ಮನುಷ್ಯ ಅನ್ಸ್ಕೊಳ್ಳೋ ತಂದೆ ಅವಳಿಗಿದ್ದಾನೆ, ಈ ಮದುವೆ ಮಂಟಪದಲ್ಲೇ ಇದ್ದಾನೆ, ನಿನ್ ಕಣ್ಣೆದುರಿಗೆ ಇದ್ದಾನೆ. ಆ ದರಿದ್ರ ಕತೆ ನಮ್ಗೆ ಯಾಕ್ರಿ? ಯಾರಿಗೋ ಹುಟ್ಟದಿ ಅನಿಷ್ಠಾನ ನಮ್ ಹುಡುಗನ್ ಕಟ್ಬೇಕು ಅಂತಿದ್ದೀರಾ? ನೋಡಿ, ನೀವ್ ಬೇಗರು ಅಂತ ಸುಮ್ನೆ ಇದೀವಿ, ಇಲ್ದೆ ಇದ್ರೆ ನಿಮ್ಮನ್ ಕಟ್ಟಿಡ್ದು ಹೊರಟ ಬರ್ತೀವಿ. ಇಷ್ಟೆಲ್ಲ ಅವಮಾನ ಆದ್ರೂ ಸುಮ್ಮನಿದ್ದೀರಲ್ಲ, ಲಕ್ಷ್ಮಿ ತಂದೆ ಯಾರು ಅಂತ ಹೇಳಿ ಎಲ್ರಿಗೂ ಗೊತ್ತಾಗ್ಲಿ. ಹೇಳ್ತೀನಿ, ಹೇಳೋ ಸಮಯ ಈಗ ಬಂತು. ಲೋಕಲ್ಲು ಬಾರೋ ಇಲ್ಲಿ, ಲೋಕಲ್ಲು ಹೆಸರಿಗೆ ತಕ್ಕಾಗಿ ಇನ್ನೂ ಕಲ್ಲಾಗಿರ್ಬೇಡು. ಆ ಜಾನಕಮ್ಮನಗಾದ ಅನ್ಯಾಯ ನೀ ಹೇಳ್ತೀಯೋ ಇಲ್ಲ ನಾ ಹೇಳೋ? ಏನು ಆನಂದ, ಏನೋ ನೀನು ಹೇಳ್ತಾ ಇರೋದು? ಇಷ್ಟು ದಿವಸ ನಿಂಗೆ ಒಬ್ಬಳೇ ಮಗಳಿದ್ದಾಳೆ ಅನ್ಕೊಂಡಿದ್ದೆಯಲ್ಲ, ಆ ಲಕ್ಷ್ಮಿ ಜಾನಕಮ್ಮನ ಮಗಳು ಅಂದ್ರೆ ನಿನ್ನ ಮಗಳು. ಇವಳು ನನ್ನ ಗಂಡನ ಹುಟ್ಟದ ಮಗಳಲ್ಲ, ಇಲ್ಲವೇ ಇಲ್ಲ. ನಿಮಗೆ ಇನ್ನೊಬ್ಬ ಮಗಳಿಲ್ಲ, ಅದನ್ನ ನಂಬಲ್ಲ. ನೀನ್ ನಂಬಲ್ಲ ಅಂದ್ರೆ ನಿಜ ಸುಳ್ಳಾಗೋಲ್ಲ, ಸತ್ಯ ಸಮಾಧಿ ಆಗೋಲ್ಲ. ನಿನ್ ವಿಷಯ ಇಡೀ ಜಗತ್ಗೆ ಗೊತ್ತು. ಯಾವಾಗ್ಲೋ ಮಾಡದ್ ಪಾಪದ ಮಸೀನ ನನ್ ಗಂಡನ ಮುಖಕ್ಕೆ ಬೆಳೀತಾ ಇದೆಯಾ? ಹೌದಮ್ಮ ಹೌದು, ನನ್ನ ಯೋಗ್ಯತೆ ಇಡೀ ಜಗತ್ತಿಗೆ ಗೊತ್ತಿದೆ. ನಾನು ಬೇಕಾದಷ್ಟು ಪಾಪ ಮಾಡಿದ್ದೀನಿ, ಅದ್ರ ಜೊತೆ ಇನ್ನೊಂದು ಪಾಪ ಮಾಡಿದ್ರೆ ತಾನೇ ಏನು ಅಂತ ಅಪವಾದ ಅಪಕೀರ್ತಿ ಎಲ್ಲ ನನ್ನ ತಲೆ ಮೇಲೆ ಹೊತ್ಕೊಂಡು ಇದುವರೆಗೂ ಬಾಳ್ತಾ ಬಂದಿದ್ದೀನಿ. ನನ್ನ ಮಗ, ನನ್ನ ಹೆಂಡತಿ, ನನ್ನ ಸುತ್ತಮುತ್ತ ಇರೋ ಜನ ಎಲ್ಲಾರು ನನ್ನ ಬೈದ್ರು, ಅವಮಾನ ಮಾಡಿದ್ರು, ಹೀಯಾಳಿಸಿದ್ರು. ಆದ್ರೆ ನಾನು ಮಾತ್ರ 1961, 1962, 1963 ಇಲ್ಲೇ ಡೀಟೇಲ್ಸ್ ಎಲ್ಲ ಮಿಸ್ ಮಾಡಿಬಿಟ್ಟೆ. ಯಾಕೆ? ಇವನು ಮಾಡಿದ ಪಾಪ ನನಗೆ ಅಕಸ್ಮಾತ್ ಗೊತ್ತಾಗಿ ನಾನು ಅದನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಈಗ ಡೀಟೇಲ್ಸ್ ಮಿಸ್ ಮಾಡೋಕ್ ಸಾಧ್ಯ ಇಲ್ಲ, ಫಿಲಪ್ ಮಾಡಲೇಬೇಕು. ಇಲ್ಲದೆ ಹೋದ್ರೆ ಲಕ್ಷ್ಮಿಗೆ ಮೋಸ ಆಗುತ್ತೆ, ದ್ರೋಹ ಆಗುತ್ತೆ. ಲಕ್ಷ್ಮಿಗೆ ನ್ಯಾಯನೋ ಅನ್ಯಾಯನೋ ಈ ಮದುವೆ ಮಂಟಪದಲ್ಲೇ ನಿಶ್ಚಯ ಆಗಬೇಕು. ಅದಕ್ಕೆ ಲಕ್ಷ್ಮಿನ ಜೊತೆಲೇ ಕರ್ಕೊಂಡು ಬರ್ತೀನಿ. ನಾನು ನಂಬಲ್ಲ. ಹೇಳಿದ್ರೆ ನಿಮಗೂ ಲಕ್ಷ್ಮಿಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳಿ, ಇವ್ರು ಹೇಳೋದೆಲ್ಲ ಸುಳ್ಳು ಅಂತ ಹೇಳಿ. ಇಲ್ಲ ಪಾರ್ವತಿ, ಈ ಲಕ್ಷ್ಮಿ ಜಾನಕಿ ಹೆತ್ತ ಮಗಳೇ ಆದ್ರೆ ಅವಳ ತಂದೆ ನಾನೇ. ಲಕ್ಷ್ಮಿ, ಲಕ್ಷ್ಮಿ ನಿಜವಾಗ್ಲೂ ನಿಮ್ ತಂದೆ ನಾನೇ ಕಣಪ್ಪ. ನಿನ್ನ ಜೀವನ ಜವಾಬ್ದಾರಿ ಹೊರಕಾಗ್ತದೆ, ಹೆದರಿ ಹೇಳಿಯಾಗಿ ಹೊರೋದ್ ಪಾಪಿ ನಾನೇ ಕಣಪ್ಪ. ನನ್ನ ಕ್ಷಮಿಸ್ಬೇಡ. ಅವ್ಳು ಕ್ಷಮಿಸಿದ್ರು, ನಾನ್ ಮಾತ್ರ ನಿಮ್ಮನ್ ಕ್ಷಮಿಸಲ್ಲ. ಅದಕ್ಕೆ ನಾನು ನಿನ್ ಕ್ಷಮಾಪಣೆ ಬೇಡಲಿಲ್ಲ. ಈ ಅನಾಹುತಕ್ಕೆಲ್ಲ ನೀನೇ ಕಾರಣ. ಹೆಜ್ಜೆ ಹೆಜ್ಜೆಗೂ ಸೂತ್ರಗಳು ಅಂತ, ಅನುಮಾನಗಳು ಅಂತ ನನ್ನ ಬದುಕಿನ ಸುತ್ತ ಮುಳ್ಳಿನ ಬೇಲಿ ಹಾಕಿದೆ. ನಿನಗೆ ಹೆದರಿ ನಿನ್ನ ಹಿಂಸೆ ತಡಿಲಾರ್ದೆ ನಾನು ಆ ಜಾನಕಿ ಹತ್ರ ಹೋದೆ. ಆದ್ರೆ ಆ ಜಾನಕಿ ಗರ್ಭಿಣಿ ಆಗಿದ್ದಾಳೆ ಅನ್ನೋ ವಿಷಯ ತಿಳಿದು ನಿನಗೆ ಹೆದರ್ಕೊಂಡು ಇವನ್ ಸಹಾಯ ಬೇಡಿ ಅವಳಿಗೆ ಅನ್ಯಾಯ ಮಾಡಿದ ಕಟ್ಟಿದ್ರೆ ನಾನು ಇವನಿಗೆ ಸಹಾಯ ಮಾಡೋಕೆ ಅಂತ ಹೋಗಿ ಒಬ್ಬ ಅಸಹಾಯಕ ಹೆಣ್ಣಿಗೆ ದ್ರೋಹ ಆಯಿತು. ಅನ್ನಪೂರ್ಣ, 1961, 1962, 1963 ನಲ್ಲಿ ನಾನು ಹೆಂಗಸಿಗೆ ಮೋಸ ಮಾಡಿದೆ ಅನ್ನಲ್ಲ, ಆ ಕೇಸ್ ಇದೇನೆ. ಆ ದಿವಸ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ನಾನು ನಂಬಲ್ಲ, ಅವರು ನನ್ನ ದೂರ ಮಾಡಬೇಕು ಅಂತ ಇದ್ದಾರ? ನಿನ್ನ ದೂರ ಮಾಡೋ ಬುದ್ಧಿವಂತಿಕೆನೆ ಅವನಿಗೆ ಇದ್ದಿದ್ರೆ ಇಷ್ಟು ದೂರ ಮುಂದುವರಿತಿರ್ಲಿಲ್ಲ. ಅಂದ್ರೆ ನನ್ನ ಬಾಳಿಗೆ ಬೆಂಕಿ ಹಚ್ಚೋಕೆ ಯೋಚನೆ ನಿಮ್ದು ಅಂತನಾ? ನಿನ್ನ ಬಾಳಿಗೆ ಬೆಂಕಿ ಹಚ್ಚಬೇಕು ಅಂತಲ್ಲ, ನನ್ನ ಪ್ರಾಣ ಸ್ನೇಹಿತನ ಮನೆ ದೀಪ ಆರಬಾರದು ಅಂತ. ನನ್ನ ಬಾಳಿಗೆ ಹಚ್ಚಿದ ಬೆಂಕಿ ಅವ್ರ ಮನೆ ಬೆಳಕಾಗ್ಬೇಕಾ? ನನ್ ಪ್ರೀತಿದ್ರಿ ಈ ಸ್ಥಿತಿಗೆ ತಂದ್ರಿ, ನನ್ ಕುತ್ತಿಗೆ ತಾಳಿ ಕಟ್ಟಿ ಅಂತ ಕೇಳಿತ್ತಪ್ಪ. ನೀ ಹೇಳ್ತಾ ಇರೋದು ಸರಿನೇ, ಆದ್ರೆ ಅವನ್ ಕೇಳಿ ಈಗಾಗ್ಲೇ ತಾಳಿ ಕಟ್ಸ್ಕೊಂಡ್ರು ಹೆಂಡತಿ, ಅವನು ಹುಟ್ಟಿರೋ ಮಗು, ಅವರ ಗತಿ ಏನು ಅಂತ? ಏನಂದ್ರಿ, ಅವ್ರಿಗೆ ಈ ಮೊದಲೇ ಮದುವೆ ಆಗಿದೆಯಾ? ಈ ಪ್ರಶ್ನೆ ಅವನ್ನ ಬಿಟ್ಟು ಇನ್ನೊಬ್ಬನ್ನ ಕೇಳ್ತಾ ಇದೆಯಲ್ಲ ಇಷ್ಟು ನಿಧಾನವಾಗಿ, ಅದೇ ನೀ ಮಾಡಿದ ತಪ್ಪು. ಅವ್ರು ನನ್ಗೆ ಇಷ್ಟು ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಮಗು ತಾಯಿ ಆಗ್ತಾ ಇದ್ದೀನಿ. ನಿನ್ನ ಎಲ್ಲಿಂದ ಹೋಗು ಅನ್ನೋದಕ್ಕೆ ಅದೇ ಮುಖ್ಯವಾದ ಕಾರಣ. ಹೇಗೋಗ್ಲಿ, ನನ್ ಮಗುಗೆ ತಂದೆ ಬೇಕು. ನಿನ್ನ ಮಗುಗೆ ಅವನ್ ತಂದೆ ಆಗ್ಬೇಕಾದ್ರೆ ಈಗಾಗಲೇ ಇರೋ ಹೆಂಡತಿಗೆ ಯಾರು ಗಂಡ ಆಗ್ಬೇಕು? ಹುಟ್ಟಿರೋ ಮಗುಗೆ ಯಾರು ತಂದೆ ಆಗ್ಬೇಕು? ಅಂದ್ರೆ ನನ್ಗೆ ಅನ್ಯಾಯ ಆದ್ರೂ ಸರಿ ಅಂತೀರಾ? ನಿನಗೆ ಅನ್ಯಾಯವಾಗಿ ಹಾಳಾಗ್ಬೇಕು ಅಂತಲ್ಲ, ನಿನಗೆ ಹುಟ್ಟೋ ಮಗುಗೆ ತಂದೆನ ಕೊಡೋಕ್ ಸಾಧ್ಯ ಇಲ್ಲ. ಆದ್ರೆ ನಿನ್ನ ಬರಿ ಕೈಲಿ ಕಳಿಸೋದಿಲ್ಲ, ನಿನ್ನ ಜೀವನ ಸುಖವಾಗಿ ಸಾಗಿಸೋದಕ್ಕೆ
ಎಷ್ಟು ಬೇಕೋ ಅಷ್ಟು ಹಣ ಕೊಡೋಕೆ ನಾನು ಸಿದ್ಧ ಇದ್ದೀನಿ. ಎಷ್ಟು ಬೇಕು ಹಣ ಕೊಡ್ತೀರಾ? ಕೇಳೋ ಅಷ್ಟು ಕೊಡೋ ದೊಡ್ಡ ತರ ಹಣ ನಿಮ್ಮಲ್ಲಿ ಇರ್ಬೋದು, ಆದ್ರೆ ನನ್ನನ್ನು ನಾನೇ ಬೆಲೆಗೆ ಮಾರ್ಕೊಳ್ಳೋಷ್ಟು ನೀತಿತನ ನನ್ನಲ್ಲಿಲ್ಲ. ಬೇಡ ಅನ್ನೋ ಜಾಗದಲ್ಲಿ ಭಾರವಾಗಿ ಬದುಕೋದಕ್ಕಿಂತ ಎಲ್ಲಾದರೂ ದೂರ ಹೋಗಿ ಭಿಕ್ಷೆ ಬೇಡ್ಕೊಂಡು ಬದುಕಬಲ್ಲೆ. ನೀ ಹೋಗಿ ಈ ಮಾತನ್ನ ಅವ್ರಿಗೆ ಹೇಳಿ, ಸ್ನೇಹಿತರನ್ನ ಕಾಪಾಡದೆ ಅಂತ ಹಿಗ್ಗಬೇಡಿ. ಒಂದು ಹೆಣ್ಣಿನ ಜೀವನ ನಾಶನಕ್ಕೆ ನಾನೇ ಕಾರಣ ಅಂತ ನಾಚಿಕೆ ಪಡಿ. ಯಾವತ್ತಾದ್ರೂ ನನ್ನ ಮಗು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗೋ ಕಾಗ್ದೆ ಕಣ್ಣೀರ್ ಹಾಕಿದ್ರೆ ಆ ಪಾಪದಲ್ಲಿ ನಿಮಗೂ ಪಾಲಿದೆ ಅನ್ನೋದನ್ನ ಮರಿಬೇಡಿ. ಆ ರಾತ್ರಿ ಜಾನಕಮ್ಮ ಊರು ಬಿಟ್ಟು ಎಲ್ಲಿಗೋ ಹೊರಟೋದ್ಲು. ಲಕ್ಷ್ಮೀನ ಹೆತ್ತು ಸಾಕಿ ಸಲಹಿದ್ಲು. ಯಾವ ಜನ್ಮದರೂ ನಾನು ನನ್ನ ಮಗ ಲಕ್ಷ್ಮೀನ ತಂಗಿ ಹಾಗೆ ನೋಡ್ಕೊಂಡ, ಮಾವ ಮೋಸ ಮಾಡ್ದ, ಅಪ್ಪ ತಲೆ ಮೇಲೆ ಹಾಕೊಂಡ, ಮಗ ಎಲ್ಲಾನು ಸರಿಪಡಿಸೋದಕ್ಕೆ ಪ್ರಯತ್ನ ಪಟ್ಟ. ಅವನು ಪಟ್ಟ ಶ್ರಮ ಇವತ್ತು ಸಾರ್ಥಕ ಆಗ್ತಾ ಇದೆ. ಶೇಖರ್, ನೀನ್ ನನ್ನ ಅಳಿಯನಾಗ್ಬೇಕು ಅಂತ ಆಸೆ ಪಟ್ಟಿದ್ದೆ, ಆದ್ರೆ ನಿನಗೆ ಗೊತ್ತಿಲ್ದೇನೆ ಆ ದೇವರು ಆ ಲಕ್ಷ್ಮೀನು ನಿನ್ನನ್ನು ಸೇರಿಸ್ಬಿಟ್ಟ. ಅವ್ನ ಕೈ ಹಿಡಿದು ಅವ್ಳಗೊಂದು ಬಾಳ್ಬೇಕು ಕೊಡಪ್ಪ. ಬಾವ, ನಾನು ಆಸೆ ಪಟ್ಟಿದ್ದನು ನಿಮ್ಮ ಆಶೀರ್ವಾದ ಪಡ್ಕೊಂಡೇ ಮದುವೆ ಆಗ್ಬೇಕು ಅಂತ. ಬಾವ, ನೀವ್ ಹೇಗೆ ಹೇಳಿದ್ರೆ ಹಾಗೆ. ನಿನ್ನ ಜೀವನಕ್ಕೆ ಒಂದು ದಾರಿ ಸಿಗೋವರೆಗೂ ಆಧಾರವಾಗಿರ್ತೀನಿ ಅಂತ ಹೇಳಿದ್ದೆ. ಇವತ್ತು ನನ್ನ ಜವಾಬ್ದಾರಿ ಮುಗೀತು. 100 ವರ್ಷ ಸಂತೋಷವಾಗಿ ಬಾಳೆ, ನಾನು ಬರ್ತೀನಿ. ಅಡಿ ಹೋಗೋಣ. ಒಂದ್ ನಿಮಿಷ ಕೊಡು. ಅಮ್ಮ ಜಯ, ಗಂಡ ಬೇಡ ಅಂತ ಅಮ್ಮನ ಮನೆಗೆ ಓಡ್ ಬಂದ್ಬಿಟ್ಟಿದ್ಯ, ಪರವಾಗಿಲ್ಲ ಸಂತೋಷ. ಆದ್ರೆ ಆ ಮನೇಲಿ ನಿಂದು ಅನ್ನೋ ಒಂದು ವಸ್ತುನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಾ, ತಗೊಮ್ಮ. ಬೇರೆ ಯಾರಿಗಾದ್ರೂ ಉಪಯೋಗವಾಗಬಹುದು. ಇದು ನಮ್ಮಮ್ಮ ನನಗೆ ಕೊಟ್ಟಿರೋ ಸ್ತ್ರೀಧನ. ಸುಖ ಸಂಸಾರಕ್ಕೆ 12 ಸೂತ್ರಗಳು. ಹೆಂಡತಿ ಆದವಳು ಗಂಡನ ತನ್ನ ಹಿಡಿತದಲ್ಲಿ ಹೇಗೆ ಇಟ್ಕೋಬೇಕು ಅನ್ನೋದನ್ನ ಇದ್ರಲ್ಲಿ ಚೆನ್ನಾಗಿ ವಿವರವಾಗಿ ಬರೆದಿದೆ. ಈ ಸೂತ್ರಗಳನ್ನ ಅನುಸರಿಸಿ ನಮ್ಮಮ್ಮ ನಮ್ಮಪ್ಪನ ತಪ್ಪದಾಗಿ ಹಿಡಿಯಾಗ ಮಾಡಿದ್ಲು. ಈ ಸೂತ್ರಗಳಿಂದ ನಾನು ನನ್ನ ಗಂಡನ ಬಿಟ್ಟು ಬರ ಹಾಗಾಯ್ತು. ಆದ್ರೆ ನೀನ್ ಮಾತ್ರ ಈ ತಪ್ಪನ್ನ ಮಾಡಬೇಡ. ಗಂಡ ಹೆಂಡತಿರ ಮಧ್ಯೆ ಇರಬೇಕಾದ್ದು ಪವಿತ್ರವಾದ ಪ್ರೇಮ ನಂಬಿಕೆ, ಇಂಥ ಅನುಮಾನ ಸೂತ್ರಗಳಲ್ಲ. ಏನಂದ್ರೆ ಅನುಮಾನ ಪಡೋದನ್ನ ಬುದ್ಧಿ ಇಲ್ದೆ ಮಾತಾಡೋದನ್ನ ಬಿಟ್ಬಿಟ್ಟಿದ್ದೇನೆ. ಇನ್ಮೇಲೆ ಇದು ನಿಮ್ಮ ಅಮ್ಮನ ಫಿಟ್ಟಿಂಗ್ ಅಂತ ಕೇಳೋ ಸ್ಥಿತಿ ಖಂಡಿತ ಇರಲ್ಲ. ದಯವಿಟ್ಟು ನನ್ ಕ್ಷಮಿಸಿ. ಕ್ಷಮಿಸಿದ್ರೆ ಅಯ್ಯೋ ಚಿ, ಇಷ್ಟಕ್ಕೆಲ್ಲ ಅಳಬಾರ್ದು ಕಣೆ. ಎಲ್ಲರೂ ನೋಡ್ತಾ ಇದಾರೆ. ಹೌದು, ನಾವು ಮದುವೆ ಆದ್ಮೇಲೆ ಹನುಮನಿಗೆ ಹೋಗೇ ಇರ್ಲಿಲ್ಲಲ್ಲ. ಈಗ ಹೋಗೋಣ. ಮರ್ಯಾದೆ ಮರ್ಯಾದೆ, ಅಪ್ಪ ಇಲ್ಲೇ ನಿಂತ್ಕೊಂಡಿದ್ದೀನಿ ನನ್ನ ಎದುರಿಗೆ. 1951, 52, 53 ನಲ್ಲಿ ನಾನು ನಿಮ್ಮಮ್ಮ ಹನಿಮೂನ್ಗೆ ಹೋಗ್ಬೇಕು ಅಂತಿದ್ದಾಗ ಡೀಟೇಲ್ಸ್ ಮಿಸ್ ಆಗೋಯ್ತು. ನೀವಿಬ್ರು ಮಿಸ್ ಮಾಡ್ಕೋಬೇಡಿ, ನಡೀರಿ ಹನಿಮೂನ್. ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.